morning. Hi, good morning. Yeah, good morning. Good morning. Kobi? Yada yada hi dharmasya jnane bhavati bharata abhyutthanam adharmasya tadatmanam srajamyaham paritranaya sadhuna vinashaya cha dushkrata ಕಂಡೀಷನ್ ಆಗಿದೆ ಸರ್. ಇದು ಆತ್ಮಹತ್ಯೆ ಪ್ರಯತ್ನನೋ ಕೊಲೆ ಪ್ರಯತ್ನನೋ ಕ್ಲಿಯರ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ವಿಷ ಕುಡಿದಿದ್ದಾನೆ, ಹಾಗೆ ಆ ವ್ಯಕ್ತಿ ಮೈ ಮೇಲಾಗಿರೋ ಗಾಯಗಳನ್ನ ನೋಡಿದ್ರೆ ಇದು ಕೊಲೆ ಪ್ರಯತ್ನ ಇದ್ರೂ ಇರಬಹುದು ಅನ್ನಿಸ್ತಾ ಇದೆ. ಇಸ್ ಇಟ್ ಓ ಗಾಡ್ ಓಕೆ ಹೌ ಇಸ್ ಇಸ್ ಕಂಡೀಷನ್? ಈಗಲೇ ಏನು ಹೇಳೋದಕ್ಕೆ ಆಗೋದಿಲ್ಲ ಸರ್, 48 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಲೆಟ್ಸ್ ಸಿ, ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಸೇವ್ ಹಿಮ್. ಓಕೆ, ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ, ಕ್ಯಾರಿ ಆನ್. ಓಕೆ ಇನ್ಸ್ಪೆಕ್ಟರ್, ನೀವು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಇನ್ನು ಹೊರಡ್ತೀನಿ. ಈ ಕೇಸ್ ನಲ್ಲಿ ನಿಮಗೆ ಫರ್ದರ್ ಇನ್ಫಾರ್ಮೇಶನ್ ಏನಾದ್ರೂ ಬೇಕು ಅಂತ ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ದ ಟೈಮ್ಲಿ ಇನ್ಫಾರ್ಮೇಶನ್. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ನೋಡ್ರಿ ಆ ಹುಡುಗಿನ ಏನ್ ವಿನಯ, ಏನ್ ಭಕ್ತಿ ನೋಡಿ. ಆ ಮಗು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ನಿನ್ನ ಮಗಳು ಇದ್ದಾಳೆ, ಕುಂಕಾಣು ತರ ಇನ್ನೂ ಮಲಗಿದ್ದಾಳೆ. ಇದನ್ನೆಲ್ಲ ಕಲ್ತ್ಕೊಳಕ್ ಹೇಳು. ಏಯ್ ಹೇಮಾ, ಎದ್ದಾಳೆ ಮೇಲೆ ಎದ್ ಏನ್ ಮಾಡ್ಬೇಕು ಮಮ್ಮಿ? ನೋಡೆ ಆ ಪ್ರಿಯನ್ ನೋಡೆ, ಹೊತ್ತು ಮುಳುಗೋಕ್ ಮುಂಚೆ ಬಂದ್ ಮನೆ ಸೇರ್ಕೋತಾಳೆ, ಹೊತ್ತು ಹುಟ್ಟಕ್ ಮುಂಚೆ ಎದ್ದು ಮನೆ ಕೆಲಸ ಮಾಡಿ ಕಾಲೇಜ್ ಹೋಗ್ತಾಳೆ. ಹೋಗಿ ಅವಳು ಕಾಲ್ ಕೆಳಗ್ ನುಗ್ಗು, ಬುದ್ಧಿನಾದ್ರೂ ಬರುತ್ತೆ. ಆ ಕೆಲ್ಸ ನೀನೇ ಮಾಡು, ಹೋಗ್ ಮಮ್ಮಿ.
ಆ ಹೆಣ್ಣುಮಗು ನೋಡೆ, ಅಯ್ಯೋ ನಿನ್ನ ಮಗಳು ಇದ್ದಾಳೆ, ಬೆಳೆ ಬೆಳಗ್ಗೆ ಎದ್ದು ಜಾಗಿಂಗು ಸೈಕ್ಲಿಂಗು, ಹೋಗ್ ಸ್ವಲ್ಪ ಬುದ್ಧಿ ಹೇಳೆ. ಏನ ಪೇಪರ್ ಓದ್ತಾ ಇದ್ಯಾ? ಅಲ್ ನೋಡು, ಹೊರಗಡೆ ಹೋಗಿ ನೋಡು, ನನ್ನ ಮೊಮ್ಮಗಳನ್ನ ನಾಲ್ಕು ಜನ ನಾಲ್ಕು ತರ ಹೊಗಳ್ತಾ ಇದಾರೆ ಕಣ. ಸ್ವಲ್ಪ ತಡ್ಕೋ, ಈ ಸಂತೋಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಬಿಡ್ತೀಯ ಕೆಳಕ್ಕೆ. ಅಯ್ಯ, ಹಾರ್ಟ್ ಅಟ್ಯಾಕ್ ಎಲ್ಲ ನಾನ್ ಹೆದರೋದಿಲ್ಲ ಕಣ. ಕೊನೆಗಾಲದಲ್ಲಿ ಕಾಶಿಗೂ ರಾಮೇಶ್ವರಕ್ಕೂ ಹೋಗೋಣ ಅಂತಿದ್ದೆ. ಅಲ್ಲಿ ನಡೀತಾ ಇರೋ ಪೂಜೆ ಪುನಸ್ಕಾರಗಳೆಲ್ಲ ಇಲ್ಲೇ ನಡೀತಾ ಇದೆ, ಇದೇ ಸ್ವರ್ಗ ಕಣ. ಆತಿ ತಗೊಳ್ಳಿ. ಹೋಗ್ಬಿಟ್ ಬರ್ತೀನಿ ಅಜ್ಜಿ. ಅಮ್ಮ ಹೋಗ್ಬಿಟ್ ಬರ್ತೀನಿ. ಅರೆ ತಿಂಡಿ ತಿನ್ಕೊಂಡು ಹೋಗ್ಬಿಡ. ಬೇಡ ಅಮ್ಮ, ಇವತ್ ಸಂಕಷ್ಟಿ ಅಲ್ವಾ, ಉಪವಾಸ. ಏಯ್ ಅಯ್ಯ, ಅಲ್ಲಿ ನೋಡ್ ಕಲ್ತ್ಕೊಳ್ಳು. ಈ ಕಾಲದಲ್ಲಿ ಫಿಜ್ಜಾ ಬರ್ಗರು ಹಾಳು ಮೂಳು ತಿಂದು ಬರ್ತಾ ಇರೋರ್ ಮುಂದೆ ನನ್ನ ಮೊಮ್ಮಗಳು ಅಮೃತ, ಪಂಚ ಅಮೃತ ಕಣ. ಕಂದ ನೀನ್ ಹೋಗ್ಬಮ್ಮ. ಸರಿ ಅಮ್ಮ. ಹಲೋ. ನಾನಣ್ಣ. ನಾನುಂದ್ರ ಪಕ್ಕೆ ಅಣ್ಣ. ಏನ್ ವಿಷಯ? ಅತ್ತಿಗೆ ಅವ್ರನ್ನ ಫಾಲೋ ಮಾಡ್ತಾ ಇದೀನಿ. ಮೈ ಕಾಣ ತರ ಬಟ್ಟೆ ಏನ್ ಹಾಕಿಲ್ಲ ಅಣ್ಣ. ಆವಾಗ ಅವಾಗ ಅವಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಓಕೆ ಅಣ್ಣ. ಏನ ನಮ್ ಹುಡುಗಿ ಇನ್ನು ಕಾಣ್ತಾನೆ ಇಲ್ಲ, ಇಷ್ಟಕ್ಕೆಲ್ಲ ಬರ್ಬೇಕಾಗ್ತಲ್ಲ. ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ? ನೀನ್ ನಡೀತಾ ಇದ್ರೆ ನವಿಲ್ ಕುಣದಂಗ ಆಗುತ್ತೆ ಚಿನ್ನ. ನವಿಲಿನ ಅಂದ ಹಿಂದ್ಗಡೆ ನಿಂತ್ರೆ ಕಾಣಲ್ಲ, ಮುಂದ್ಗಡೆ ಬರ್ಬೇಕು. ಬಸ್ ಕಂಡಕ್ಟರ್ ಬಿಟ್ರೆ ಮುಂದೆ ಬರ ಕೇಳಿದ್ದು ನೀನ ಚಿನ್ನ. ಯಾರ್ ನೀವೆಲ್ಲ? ರೋಡ್ ರೋಮಿಯೋ ಅನ್ಕೋ, ಬೀದಿ ಕಾಮುಂಡ್ರೋ ಅನ್ಕೋ, ನಿನಗ್ ಬಿಸಿ ಆದ್ರೆ ಗಾಳಿ ಬೀಸೋ ಫ್ಯಾನ್ ಅನ್ಕೋ. ಟೋಟಲ್ ಆಗಿ ನಿನ್ ಬಾಡಿನ ಹೆಂಗಿದೆ? ಮೈಗೆ ಥರ್ಮೋಮೀಟರ್ ಬಾಯ್ಗಿಟ್ರೆ ಒಡ್ದೋಗೋಷ್ಟು ಹೀಟ್ ಆಗಿದೆ ಚಿನ್ನ. ಹಾಗಿದ್ರೆ ಯಾವ್ದಾದ್ರು ಕೆರೆಗ ಬಾವಿಗೆ ಹೋಗ್ಬೀಳಿ, ಸರಿ ಹೋಗ್ಬೋದು. ಹಾಗೆಲ್ಲ ಹೀಟ್ ಕಡಿಮೆ ಆಗುವಂತದಲ್ಲ ಬುಲ್ಬು. ಸರಿ, ನಿಮ್ ಮನೆಯವ್ರಿಗೆ ಹೇಳಿ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಇಷ್ಟಪಟ್ಟಿದ್ದು ನಿನ್ನೇ ಚಿನ್ನ. ನಿಮ್ ಎಲ್ರುನ ಅದ್ರಲ್ಲೇ ತಪ್ಪು? ಒಂದ್ ಕಾಫಿ ತಗೊಂಡು 1/3 ಮಾಡ್ಕೊಡಿ ಅಲ್ವಾ? ಹಾಗೇನೆ ಒಂದ್ ಸಿಗರೆಟ್ ಮೂರ್ ಜನ ದಮ್ಮುಡಿ ಅಲ್ವಾ? ಹಂಗೆ ಅನ್ಕೋ. ಹಾಗೇನೆ ನನ್ನ ಹತ್ರನು ನಿಮ್ ಎಲ್ರಿಗೂ ಹೊಡಿಯಕ್ ಚಪ್ಲಿ ಇದೆ. ನೀನ್ ಚಪ್ಲಿ ಇಲ್ಲಾದ್ರೂ ಹೊಡಿ, ಚರ್ಮನಾದ್ರೂ ಸುಲಿ, ನಮ್ಮೆಲ್ರಿಗೂ ನಿನ್ ಬೇಕೇ ಬೇಕು. ಇಲ್ಲ ಇಲ್ಲ, ನೀನ್ ಸಿಕ್ತೆ ಹೋದ್ರು ಕೂಡ ನಿನ್ ಮೈ ಮೇಲೆ ಹಾಕಿರೋ ದಾವಣಿ ಸಿಕ್ಕಿದ್ರೆ ಅಷ್ಟೇ ಸಾಕು. ದಾವಣಿನ ದೇವ್ರಿಗೆ ಅಭಿಷೇಕ ಮಾಡಿದ್ದನ್ನ ತೀರ್ಥ ಅಂತ ಕುಡಿದ್ರೆ ಪುಣ್ಯ ಬಂದಂಗೆ, ನಿನ್ ದಾವಣಿ ಸಿಕ್ಕ್ರೆ ನೀನೇ ಸಿಕ್ಕಂಗೆ. ಓ, ಅವನ್ಗೆ ದಾವಣಿ, ನನಗೆ ಈ ಬ್ಲೌಸ್ ಇಷ್ಟ. ನನಗೆ ಇಲ್ಲಂಗ ಇಷ್ಟ. ಸರಿ, ಹಾಗಿದ್ರೆ ನಾನ್ ಹೇಗಿರ್ಲಿ? ಶೀಲಾ ಬಾಲಿಕೆ ತರ. ಸರಿ ಸರಿ ಸರಿ, ನಿಮ್ಮ ಆಸೆಗೆ ನಾನ್ ಯಾಕೆ ಮಣ್ಣೆ ಏರ್ಸ್ಲಿ? ಅಲ್ಲಿ ನಿಂತ್ಕೊಳ್ಳಿ. ನನಗೂ ಮೈ ತುಂಬಾ ಬಟ್ಟೆ ಹಾಕೊಳಕ್ ಇಷ್ಟ ಇಲ್ಲ. ಏನ್ ಮಾಡೋದು, ನಮ್ ಮನೇಲಿ ಒಂದು ಮುದುಕಿ ಇದ್ದಾಳೆ, ಅವಳ ಕಾಟ ತಡಿಯಕ್ಕಾಗಲ್ಲ, ಅದಕ್ಕೆ ಈ ವೇಷ. ಸಲಾಮ
ಹೆಸರೇ ಲಾಲು ಗೋಡೆ. ನಾಟಿ ಪರ್ಸನಾಲಿಟಿ ಕಂಟ್ರೋಲೇ ಬಿಟ್ಟ ಡ್ಯೂಟಿ, ನನ್ನ ಲೈಫ್ ಎಕ್ಸ್ಪ್ರೆಸ್ ರೈಲು ಗೋಡೆ. ಸೈಬರ್ ಝೋನು ಯಾಕೆ, ಕಪ್ಪು ಕಪ್ಪು ಯಾಕೆ, ಕ್ರೇಜಿ ಕ್ವೀನು ನಾನಿಲ್ವೆ. ಯಾಕೀಗ ಸಿಕ್ಕಿದ್ದಕ್ಕೆ ಕಿಕ್ಕತ್ತಿಸು. ಸೆಕ್ಸಿ ಲುಕ್ಕು ಇರುವಾಗ ಕಿನ್ನಿಸ್ ಕುಕ್ಕು, ಯಾಕೀಗ ಸಿಕ್ಕಿದ್ದಕ್ಕೆ ಕಿಕ್ಕತ್ತಿಸು. ಒಂದು ಹೊಸ ತೊಂದರೆ, ಫ್ಯೂಷನ್ ಹಾಡ್ತೀನಿ, ಕನ್ಫ್ಯೂಷನ್ ಮಾಡ್ತೀನಿ, ವಯಸ್ಸೆ ನಂಗೆ ಲೈಫ್ ಕೊಟ್ಟ ಉಡುಗೊರೆ. ಪೆಚ್ಚು ಪೆಚ್ಚು ಟ್ರಂ ಪೆಚ್ಚು ಬಾರಿಸು, ಹುಡುಕಿರಂತೆ ಹೇಗಿರಬೇಕು ತೋರಿಸು. ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಈ ಪೇಷಂಟ್ ಕೇಸು ಬಹಳ ವಿಚಿತ್ರವಾಗಿದೆ. ಹೊಟ್ಟೆನಲ್ಲಿ ಅಷ್ಟೊಂದು ವಿಷ ಇದ್ದು, ತಲೆಗೆ ಅಷ್ಟು ಪೆಟ್ಟು ಬಿದ್ದು ಅವನು ಬದುಕಿದ್ದಾನೆ ಅಂದ್ರೆ ಇಟ್ಸ್ ಜಸ್ಟ್ ಎ ಮಿರಾಕಲ್. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದು ಒಂದೋ ಅವನು ಮೇಲಿಂದ ಕೆಳಗಡೆ ಬಿದ್ದಾಗ ಆಗಿರಬಹುದು, ಅಥವಾ ಯಾರಾದರೂ ರಾಡಿಂದ ಅವನ ತಲೆಗೆ ಬಲವಾಗಿ ಹೊಡೆದಾಗ ಆಗಿರಬಹುದು. ಇದರಿಂದ ಅವನಿಗೆ ಹಳೆದೆಲ್ಲ ಮರ್ತೋಗಿದೆ. ಸೋ ಅವನೀಗ ಅಮ್ನೀಷಿಯಾದಲ್ಲಿದ್ದಾನೆ. ಆತ ಮತ್ತೆ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಆಫ್ ಕೋರ್ಸ್ ಹಿ ಕ್ಯಾನ್. ಆದ್ರೆ ಅದಕ್ಕೆ ಸತ್ತಿರೋ ಸೆಲ್ಗಳೆಲ್ಲ ಮತ್ತೆ ಆಕ್ಟಿವೇಟ್ ಆಗೋ ತರ ಮಾಡಬೇಕು. ಅವನಿದ್ದ ಪರಿಸರ, ಅವನ ಜೊತೆಗಿದ್ದಂತಹ ವ್ಯಕ್ತಿಗಳು, ಇದೆಲ್ಲದರ ಸಹಾಯದಿಂದ ಅವನ ನೆನಪು ಮತ್ತೆ ಮರುಕಳಿಸೋ ಹಾಗೆ ಮಾಡಬಹುದು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಅಮ್ನಿಶಿಯ ಪೇಷಂಟ್ಗೆ ಇಂಜೆಕ್ಷನ್ ಕೊಡಕ್ ಹೋದ್ರೆ ನಮ್ಮವ್ರನ್ನೆಲ್ಲ ಹೊಡೆದು ತುಂಬಾ ಗಲಾಟೆ ಮಾಡ್ತಿದ್ದಾನೆ. Hey! Hey! Ah!
ಇಲ್ಲಿ ನೋಡಪ್ಪ. ರಕ್ತ ಬರ್ತಾ ಇದೆ, ಬ್ಲೀಡ್ ಆಗಬಾರ್ದು. ಅರ್ಜೆಂಟ್ ಆಗಿ ಬ್ಲಡ್ ಬ್ಯಾಂಕ್ ಹೋಗಿ ಎರಡು ಬಾಟ್ಲು ಎಬಿ ನೆಗೆಟಿವ್ ಬ್ಲಡ್ ತಗೊಂಬನ್ನಿ. ಓಕೆ ಸರ್. ಸರ್, ಎಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಓ, ಬೇರೆ ಕಡೆ ಟ್ರೈ ಮಾಡಬೇಕಾಗಿತ್ತು. ಇಲ್ಲೂ ಸಿಕ್ತಿಲ್ಲ ಸರ್. ಓ ಗಾಡ್, ಒಂದು ಕೆಲಸ ಮಾಡಿ, ಎಲ್ಲ ಮೀಡಿಯಾ ಮುಖಾಂತರ ಅನೌನ್ಸ್ಮೆಂಟ್ ಕೊಡಿಸಿ. ಯಾರೇ ಡೋನರ್ಸ್ ಇದ್ರು ತಕ್ಷಣ ನಮ್ಮ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಮನ್, ಬಿ ಕ್ವಿಕ್ ಪ್ಲೀಸ್. ಏನೇ ಇದು, ಮನೇಲಿ ನಿಮ್ಮ ಅಜ್ಜಿ ಮೊಸರನ್ನ ತಿನ್ನು ಮಜ್ಜಿಗೆ ಹುಳಿ ತಿನ್ನು ಅಂದ್ರೆ ಸಂಕಷ್ಟಿ ಅಂತ ಹೇಳಿ ಇಲ್ಲಿ ಬಂದು ಪಿಜ್ಜಾ ಬರ್ಗರ್ ತಿಂತಿದ್ಯಾಲೆ. ಅದನ್ನೆಲ್ಲ ತಿಂದ್ರೆ ನಿದ್ದೆ ಬರುತ್ತೆ ಕಣೆ. ಅದು ಚೀಸ್ ಅಲ್ಲಿ ಇರೋ ಮಜಾ ತಂಗಳ ಅನ್ನೋದಲ್ಲಿ ಸಿಕ್ಕತ್ತಾ? ಮೆಸೇಜ್ ಕಣೆ. ಏನ್ ಮೆಸೇಜ್? ಜೋಕಾ? ಯಾರಿಗೋ ಅರ್ಜೆಂಟ್ ಆಗಿ ಎಬಿ ನೆಗೆಟಿವ್ ಬ್ಲಡ್ ಬೇಕಂತೆ. ನಂದಂತೂ ಓ ಪಾಸಿಟಿವ್ ಸದ್ಯ, ಬಟ್ ನಂದು ಎಬಿ ನೆಗೆಟಿವ್. ಅಂದ್ರೆ ಡೊನೇಟ್ ಮಾಡ್ಬೇಕು ಅಂತಿದ್ಯಾ? ಒಬ್ರು ಪ್ರಾಣ ಉಳಿಸ್ಬೋದು ಅಂದ್ರೆ ಏನಕ್ ಮಾಡಬಾರ್ದು? ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್ ಡಾಕ್ಟರ್. ಸರಿಯಾದ ಸಮಯಕ್ಕೆ ಬಂದು ಬ್ಲಡ್ ಡೊನೇಟ್ ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಿದ್ರಿ ನೀವು. ಯಾಕೆಂದ್ರೆ ಬಹಳ ರೇರ್ ಬ್ಲಡ್ ಗ್ರೂಪ್ ಅದು, ಸಿಗೋದು ಬಹಳ ಕಷ್ಟ. ಡಾಕ್ಟರ್, ಫರ್ದರ್ ಏನಾದರೂ ಹೆಲ್ಪ್ ಬೇಕು ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು 998001118. ಓಕೆ? ಆಯ್ತಮ್ಮ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಅಗೇನ್ ಬಾಯ್. ಬಾಯ್ ಬಾಯ್. ನಿನ್ ಬ್ಲಡ್ ಕೊಟ್ಟಿಯಲ್ಲ ಆ ಪರ್ಸನು, ಅವ್ನು ವಿಷ ತಗೊಂಡು ಸ್ಯೂಸೈಡ್ಗೆ ಅಟೆಂಪ್ಟ್ ಮಾಡಿದಾನಂತೆ. ಅವನನ್ನು ಯಾರೋ ಕೊಲೆ ಮಾಡೋಕ್ಕೂ ಟ್ರೈ ಮಾಡಿದಾರಂತೆ. ನಿನ್ಗೆ ಅವ್ನು ನೋಡಿದ್ರೆ ದೊಡ್ಡ ಕ್ರಿಮಿನಲ್ ತರ ಕಾಣಿಸಲ್ವಾ? ಅವ್ನು ಕ್ರಿಮಿನಲ್ ಆದ್ರೆ ಏನು, ಅವನಿಗೆ ಬ್ಲಡ್ ಬೇಕಾಗಿತ್ತು, ನಾನು ಮಾನವೀಯತೆಯಿಂದ ಕೊಟ್ಟಿದ್ದೀನಿ ಅಷ್ಟೇ. ಮಾತ್ರೆ ತಗೋ. ಕೊಡು.
ಒಟ್ಟು ಮೂರು ಕೇಸು. ಹೌದು ಸರ್. ಏನ್ರಿ ಹೌದು, ನಮ್ಮವರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಅವ್ರು ಮನ್ಸು ಮಾಡಿದ್ರೆ ನಿಮ್ ಹುಡ್ಗೊಂದು ಒಂದೇ ಒಂದು ಮೂಳೆನೂ ಸಿಗೋದಿಲ್ಲ. ಹಲೋ, ನಾನು ಡಾಕ್ಟರ್ ರಾಮಕೃಷ್ಣ, ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೀನಿ. ಏನ್ರಿ ವಿಷಯ? ಅದೇ, ಅಮ್ನಿಷಿಯಲ್ಲಿದ್ದ ಪೇಷಂಟ್ ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಸ್ಟೇಟ್ಮೆಂಟ್ ತಗೊಳ್ಳೋ ಹಾಗಿದ್ರೆ ಈಗ ಬರಬಹುದು. ರೀ ಡಾಕ್ಟ್ರೆ, ನಾನೇ ಯಾವ್ದೋ ಟೆನ್ಷನ್ ಇದೀನಿ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀವೇ ಒಂದು ಸ್ಟೇಟ್ಮೆಂಟ್ ತಗೊಂಡು ಅವ್ನ ಹೆಬ್ಬೆಟ್ಟು ಒತ್ತಿ ಕಳಿಸ್ರಿ. ಬನ್ನಿ. ಇದು ನಿಮ್ಮ ಜೇಬಲ್ಲಿದ್ದಂತಹ ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್. ಇದು ನಿಮ್ಮ ICICI ಬ್ಯಾಂಕ್ನ ಕಾರ್ಡ್. ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇಲ್ದಿದ್ರೆ ಇದ್ರ ನಂಬರ್ ಸಹಾಯದಿಂದ ನೀವು ಯಾರು ಅಂತ ಪತ್ತೆ ಮಾಡಬಹುದಾಗಿತ್ತು. ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ಒಬ್ಬರನ್ನೇ ಕಳಿಸ್ಕೊಡೋದಕ್ಕೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ನೋ ವೇ. ಆಮೇಲೆ ನಿಮ್ಮನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿದ್ದು ಒಬ್ರು ರಿಟೈರ್ಡ್ ಮಿಲಿಟರಿ ಆಫೀಸರ್, ಮೇಜರ್ ಚಂದ್ರಕಾಂತ್ ಅಂತ. ಅವರಿಂದ ಏನಾದರೂ ನಿಮ್ಮ ಬಗ್ಗೆ ವಿಷಯ ತಿಳಿಬಹುದು ಅಂತ ಟ್ರೈ ಮಾಡಿದ್ವಿ, ಏನು ಪ್ರಯೋಜನ ಆಗಲಿಲ್ಲ. ಅಂದಹಾಗೆ ಸರಿಯಾದ ಸಮಯಕ್ಕೆ ಆ ಹುಡುಗಿ ಬಂದು ನಿಮಗೆ ರಕ್ತ ಕೊಡದೆ ಹೋಗಿದ್ದಿದ್ರೆ ನಿಮ್ಮ ಜೀವ ಉಳಿಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನಂಬರ್ ಕೊಡ್ತೇನೆ. ಇವನ್ ನೋಡಿ, ಸೂರಜ್ ಅಂತ, ಇಂಗ್ಲೆಂಡ್ ನಲ್ಲಿದ್ದಾನೆ. ಇಂಡಿಯನ್ ಕರೆನ್ಸಿ ಪ್ರಕಾರ ತಿಂಗಳಿಗೆ 1.5 ಲಕ್ಷ ಸಂಬಳ. ಒಬ್ಬನೇ ಮಗ. ಯಾರಿಗೆ? ಇವ್ರ ಅಪ್ಪ ಅಮ್ಮನಿಗೆ. ಓಹೋ, ನನ್ನ ಮೊಮ್ಮಗಳು ಶಾಸ್ತ್ರ ಸಂಪ್ರದಾಯದವಳು, ಅವಳಿಗೊಪ್ಪು ಅಂತ ಗಂಡಿದ್ರೆ ನೋಡಿ. ಅಂಥ ಗಂಡು ಇದೆ ಅಜ್ಜಿ, ಫೋಟೋ ನೋಡಿ. ಅಲೆಲೆಲೆ, ಅವಳೆ ಬಂದ್ಬಿಟ್ಲು. ಬಾ ಅಮ್ಮ, ಹುಡುಗನ್ ಫೋಟೋ ನೋಡು. ಬಾ ಗಂಡ, ಬಾ. ಏನಜ್ಜಿ ಇದೆಲ್ಲ? ನಿನ್ ಎಕ್ಸಾಮ್ ಮುಗಿತಾ ಬಂತಲ್ಲ, ಆದಷ್ಟು ಬೇಗ ನಿನ್ಗ್ ಮದ್ವೆ ಮಾಡ್ಬಿಟ್ಟು ಗಂಡನ್ ಮನೆ ಕಳಿಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗಿತ್ತೆ ಗಂದ. ಏನಜ್ಜಿ, ನಂಗೊಂದ್ ಮಾತು ಹೇಳಲಿಲ್ಲ. ಏನಂತ? ನಂಗೆ ಇವ್ರು ಯಾರು ಇಷ್ಟ ಇಲ್ಲ. ಇದ್ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಅದು ನಾನೊಬ್ಬನ್ನ ಇಷ್ಟಪಟ್ಟಿದ್ದೀನಿ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ನಿನಗೇನೆ ಬಂತು ಕೇಡ್ಗಾಲ? ನಿನ್ನ ಏನ್ ಅವಳ ಹತ್ರ ಗಲಾಟೆ ಮಾಡ್ಕೊಂಡು ಬೇಡ ಅಂತ ಅಂದ್ರೆ ಓಡ್ ಹೋಗಿ ಮದುವೆ ಮಾಡ್ಕೊಳ್ತಾರೆ. ಅದ್ರ ಬದಲು ನಾವೇ ಮುಂದೆ ನಿಂತು ಮದುವೆ ಮಾಡಿದ್ರೆ ನಮ್ ಗೌರವನಾದ್ರೂ ಉಳಿಯುತ್ತೆ. ಯಾರು ಅಂತ ಕೇಳು. ಕರೆಕ್ಟ್, ಅವ್ರು ಯಾರು ಅಂತ ಹೇಳಿ ನಾನೇ ಕುದುರಿಸ್ತೇನೆ. ನೀವ್ ಯಾವ ಬ್ರೋಕರು? ಮ್ಯಾರೇಜ್ ಮತ್ ಕುದುರಿಸ್ತೀನಿ ಕುದುರಿಸ್ತೀನಿ ಅಂತ ಇದೀರಾ? ಸರಿ, ಅವ್ರು ಯಾರು ಅಂತ ಹೇಳಿ. ನಿಮ್ಮ ಮೊಮ್ಮಗಳಿಗೇನು ಕಮ್ಮಿ ಇಲ್ಲ. ಏನ ಕೊಬ್ಬು? ಯಾಕೋ ಅಮ್ಮ, ಇವರಿಗೆ ಮದುವೆ ಆಗಿ ಮಕ್ಕಳಾಗಿದ್ದಲ್ದೆ ಮನೆ ಮಂದಿ ಜೊತೆ ಸುಖವಾಗಿದ್ದಾರೆ. ಪರವಾಗಿಲ್ಲ, ನನ್ಗೇನು ಅಭ್ಯಂತರ ಇಲ್ಲ. ನಿಮ್ಮ ಮೊಮ್ಮಗಳು ಮೆಚ್ಕೊಂಡು ವರ ಇಲ್ಲಿದ್ದಾರೆ ನೋಡಿ. ಏನೇ ಇದು ಹುಡುಗಾಟ್ಗೆ? ಮತ್ತಿನ್ನೇನಜ್ಜಿ, ನಾನು ಯಾರು? ನನ್ನ ಮೊಮ್ಮಗಳು. ನಿನ್ ತೋರ್ಸ್ಕೊಟ್ ದಾರಿಯಲ್ಲಿ ನಡ್ಕೊಂಡ್ ಬಂದಿರೋಳು, ನಿನ್ ಕಲ್ಸ್ಕೊಟ್ ಮಾತನ್ನ ಆಡ್ಕೊಂಡ್ ಬೆಳೆದಿರೋಳು, ನನ್ನೇ ಹುಡುಗನ್ ಸೆಲೆಕ್ಟ್ ಮಾಡು ಅಂತೀಯಲ್ಲ, ಅದ್ ನಿನ್ ಇಷ್ಟ ಅಜ್ಜಿ. ನಿನ್ ಯಾವ ಹುಡುಗನ್ ತೋರ್ಸಿದ್ರು ಬಲಿ ಕೊಡೋ ಕುರಿ ತರ ತಲೆ ತಗ್ಸ್ಕೊಂಡು ತಾಳಿ ಕಟ್ಸ್ಕೊತೀನಿ. ಕೇಳಿದೇನ ಮೂದೇವಿ, ನನ್ ಮೊಮ್ಮಗಳ ಮಾತು ನನಗ ಅಷ್ಟು ಸಾಕು. ನಾನ್ ಇವತ್ತೇ ಸತ್ರು ಚಿಂತೆ ಇಲ್ಲ ಕಣ. ಸ್ವಲ್ಪ ತಾಳ್ಮೆ ತಗೋ, ಅಷ್ಟೊಂದ್ ಸಂತೋಷ ಪಡ್ಬೇಡ. ಮಳೆ ಜೋರಾಗಿ ಬರ್ತಾ ಇದೆ ಅಂತ ಅಂದ್ರೆ ಲೈಟ್ ಕಂಬಾನೋ ಮರನೋ ತಲೆ ಮೇಲೆ ಬೀಳುತ್ತೆ ಅಂತ ಅರ್ಥ. ಹಲೋ, ಯಾರ್ ಮಿಸ್ಡ್ ಕಾಲ್ ಕೊಟ್ಟ? ನಾವು ಅಣ್ಣನ್ ಕಡೆಯವರು. ಮಾತಾಡದೆ ಮಿಸ್ಡ್ ಕಾಲ್ ಕೊಟ್ರೆ ಏನ್ ಅರ್ಥ? ಕರೆನ್ಸಿ ಖಾಲಿ ಆಗಿದೆ ಅಂತ ಅರ್ಥ. ಸರಿ, ಏನ್ ವಿಷಯ?
ನಿಮ್ ಗಂಡು ನೋಡ್ತಿದಾರಂತೆ, ಚೆನ್ನಾಗಿರಲ್ಲ. ನನಗೂ ಚೆನ್ನಾಗಿರಲ್ಲ ಅನ್ಸ್ತು, ಅದಕ್ಕೆ ಬೇರೆ ಗಂಡು ನೋಡಿ ಅಂದೆ. ಅಣ್ಣನಿಗೆ ವಿಷಯ ಗೊತ್ತಾದ್ರೆ ಅಪ್ಸೆಟ್ ಆಗ್ತಾರೆ. ವಿಷಯ ಕೊಡು, ಒಂದೇ ಸಲ ಗೊಟ್ಟಕಂತ. ನೀವು ನಮ್ಮ ಅಣ್ಣನ ಸೊತ್ತು. ಏಯ್, ನಾನು ಏನ್ ಬಿ ಡಿ ಎ ಸೈಟ್ ಅನ್ಕೊಂಡ ನಿಮ್ ಅಣ್ಣನ ಸೊತ್ತು ಅಂತ ಬೋರ್ಡ್ ನೆಡಕ್ಕೆ? ಜೋಕ್ ಮಾಡ್ಬೇಡಿ. ನಮ್ಮನ್ನ ಎದ್ರ ಹಾಕೊಂಡ್ರೆ ಏನಾಗುತ್ತೆ ಅಂತ ಒಂದ್ಸಲಿ ಆಚೆ ಬಂದ್ ನೋಡಿ. ಏನು ನಿನ್ ಕಿರಿಕು? ಕಿರಿಕು ನಮ್ದಲ್ಲ, ನೀವೇನಾದ್ರೂ ಮದುವೆ ಒಪ್ಕೊಂಡ್ರೆ ಮಚ್ಚಾ ತೆಗಿಯೋದು. ಹಲೋ ಹಲೋ ಹಲೋ, ಎಷ್ಟ್ ಸಲ ಹೇಳದ್ ನಿಂಗೆ, ಅರ್ಥ ಆಗಲ್ವಾ? ಫೋನ್ ಇಡು. ಹಲೋ 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 ಹಲೋ, ಯಾರು ಮಾತಾಡ್ತಿರೋದು? ನನಗೆ ನೀವೇ ಬ್ಲಡ್ ಕೊಟ್ಟಿದ್ದು ಅಂತ ಡಾಕ್ಟರ್ ನಂಬರ್ ಕೊಟ್ರು, ಅದಕ್ಕೆ ನಾನು. ಓ, ನೀವಾ? ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ನಿಮ್ಮನ್ನೊಂದ್ಸತಿ ನೋಡ್ಬೇಕಿತ್ತಲ್ಲ. ಓ ಸಾರಿ, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನೋಡಿ, ನನಗೆ ಇಲ್ಯಾರು ಪರಿಚಯ ಇಲ್ಲ, ಅದಕ್ಕೆ ಮೀಟ್ ಮಾಡಿ ಮಾತಾಡ್ಬೇಕಿತ್ತು. ಸರಿ, ಈಗ ಎಲ್ಲಿದ್ದೀರಾ? ಇಲ್ಲಿ ಮಲ್ಲೇಶ್ವರಂ ಐಸಿಐಸಿಐ ಬ್ಯಾಂಕ್ ಎದುರುಗಡೆ ಇದ್ದೀನಿ. ಆಯ್ತು, ಬರ್ತೀನಿ. ತಗೊಪ್ಪ. ಎಸ್, ನನ್ನಿಂದ ಏನಾಗ್ಬೇಕಾಗಿತ್ತು? ರೇ ಸ್ವಾಮಿ, ಏನ್ ಮೊದ್ಲಿಂದ ಹೇಳ್ಬೇಕಾ? ಲೋನ್ ಗೆ ಅಪ್ಲೈ ಮಾಡಿ 15 ದಿವಸ ಆಯ್ತು, ಏನಾಯ್ತು ನನ್ನ ಅಪ್ಲಿಕೇಶನ್? ಏನ್ 15 ದಿವಸದಿಂದ ಧೂಳು ಇಡ್ಸ್ಕೊಂಡ್ ಕೂತಿದ್ದೀರಾ? ರೇ ಮಿಸ್ಟರ್, ಅದಕ್ಕೆಲ್ಲ ಕೆಲವು ಫಾರ್ಮಾಲಿಟೀಸ್ ಇದೆ ರೀ. ಅದನ್ನ ಮೊದ್ಲೇ ಹೇಳ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ 50 ಸಲ ಫೋನ್ ಮಾಡ್ತೀರಾ? ಈಗೇನ್ ಕೊಡಕ್ ದೊಡ್ಡರಾಗ? ನೋಡಿ, ನಿಮಗೆ ಯಾರಾದ್ರೂ ಒಬ್ರು ಶ್ಯೂರಿಟಿಗೆ ಸೈನ್ ಮಾಡೋರು ಬೇಕು. ಅದಕ್ಕೆ ನೀವಿದ್ದೀರಲ್ಲ, ಯಾಕೆ? ರೀ, ನಾನು ಮಾಡೋ ಹಾಗಿಲ್ಲ ರೀ. ಓ, ಯಾಕೆ? ನಿಮ್ಗೆ ಆ ಯೋಗ್ಯತೆ ಇಲ್ವಾ? ನೋಡಿ, ನಿಮ್ಗೆ ಯಾರಾದ್ರೂ ಒಬ್ರು ಗ್ಯಾರಂಟಿ ಕೊಡೋರು ಬೇಕು. ಅಷ್ಟೇ ತಾನೆ, ಜಸ್ಟ್ ಎ ಮಿನಿಟ್. ಇದೇನ್ರಿ, ನೀವು ತಗೊಳ್ಳೋ 2 ಲಕ್ಷ ರೂಪಾಯಿಗೆ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್? ಹೌದು, ಅವ್ರ ಎಲ್ರಿಗೂ ಗೊತ್ತಿದೆಯಲ್ಲ. ಸಾಲ ನೀವು ತೀರಿಸ್ತಾ ಇದ್ರೆ ಅವ್ರು ಬಂದು ತೀರಿಸ್ತಾರಾ? ತೀರಿಸ್ಬೇಕು. ಅವ್ರು ಎಷ್ಟೊಂದು ಸಾಲ ಮಾಡಿ ಪಬ್ಲಿಕ್ ಮೇಲೆ ಹಾಕಲ್ವಾ? ನಾವ್ ಯಾಕೆ ಏನು ಅಂತ ಕೇಳ್ತೀವ? ತೀರಿಸ್ಬೇಕಪ್ಪ. ಪಾಯಿಂಟ್ ಏನೋ ಚೆನ್ನಾಗಿದೆ, ಆದ್ರೆ ನಿಮಗೆ ಸಾಲ ಯಾಕೆ ಬೇಕು? 3 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ, ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ, ಒಂದ್ ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ, ಮೊಬೈಲ್ ಆಫ್ ಆಗಿದೆ, ರೇಷನ್ ಅವನಿಗೆ ಬಾಕಿ ಉಳಿದಿದೆ. ನಮ್ಮ ನೋವು 100 ಅಂತಿದೆ ಸ್ವಾಮಿ. ಕೊಡಿ ಸಾಲ. ಹೌದು, ನೀವೇನ್ ಕೆಲಸ ಮಾಡ್ತೀರಾ? ನಾನ್ ಕೆಲಸ ಮಾಡಿ ಸಂಬಳ ತಗೊಳಂಗಿದ್ದಿದ್ರೆ ನಿಮ್ಮ ಹತ್ರ ಯಾಕೆ ಸಾಲ ಕೇಳಕ್ ಬರ್ತಾ ಇದ್ದೆ? ಮತ್ತೆ ನಮ್ಮ ಸಾಲ ಹೇಗ್ರಿ ತೀರಿಸ್ತೀರಾ? ಇನ್ನೊಂದ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ತೀನಿ, ಅದ್ ಬಂದ ತಕ್ಷಣ ನಿಮ್ ಸಾಲ ತೀರಿಸ್ತೀನಿ. ಅವ್ರಿಗೆ ಇನ್ನೊಂದ್ ಬ್ಯಾಂಕು, ಬೆಂಗಳೂರಲ್ಲಿ ಬ್ಯಾಂಕ್ಗಳಿಗೇನ್ ಕಡಿಮೆನಾ? ಸ್ಟೂಪಿಡ್ ಸೆಕ್ಯೂರಿಟಿ. ರೇ ಸ್ವಾಮಿ, ಈಗ ನಾನೇನ್ ಹೋಗಲ್ಲ ಅಣ್ಣ. ನಿಮ್ ಬ್ಯಾಂಕ್ ಇಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್ ಇಲ್ವಾ? ಅಲ್ಲ, ಏನ್ ಒಂದ್ ಬ್ಯಾಂಕ್ ಬಿಟ್ರೆ ಬೇರೆ ಬ್ಯಾಂಕ್ ಇಲ್ಲ ನನಗೆ. ಏನ್ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಯಾ? ಮುಂದೆ ನೋಡ್ಕೊಂಡೋಗು. ಏನ ಎನ್ಕ್ವೈರಿ? ಹೋಗಲಿ, ಇವನ್ ಬೇರೆ. ಡಿಡಿ ಆನ್ ಬಾಂಬೆ. ಎಸ್ ಸರ್. 10,000 ರೂಪಾಯಿ ಅಮೌಂಟ್? ಹೌದು ಸರ್. ಕಮಿಷನ್ 30 ರೂಪಾಯಿ ಆಗುತ್ತೆ. ಹಾ, ಈ ಡಿಡಿ ಕ್ಯಾಶ್ ನ ಆ ಕೌಂಟರ್ ಅಲ್ಲಿ ಕಟ್ಟಿ. ಅಲ್ಲ ಸರ್. ಅಲ್ಲೇ, ಥ್ಯಾಂಕ್ ಯು. ಓಕೆ. ಎಸ್, ಅಕೌಂಟ್ ಡೀಟೇಲ್ಸ್ ಬೇಕಿತ್ತು. ಡೀಟೇಲ್ಸ್? ಅಕೌಂಟ್ ನಂಬರ್ ಹೇಳಿ. 521 0385. ಹಾ, ಮುಂದೆ ಹೇಳಿ. ಮುಂದೆ ಸ್ಕ್ರಾಚ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಸರಿ, ಕಾರ್ಡ್ ಕೊಡಿ. ಮುಂದೆ ಸ್ಕ್ರಾಚ್ ಆಗ್ಬಿಟ್ಟಿದೆ, ಅದಕ್ಕೆ. ಇದೇನ್ರಿ ಇದು, ರಕ್ತ ಆಗಿದೆ. ಕಾರ್ಡ್ ನಿಮ್ದೇನಾ? ಕಾರ್ಡ್ ನಂದೆ ಸರ್, ನನ್ ಕಾಯದಾಗ ಸ್ವಲ್ಪ. ಸರಿ, ನೋಡ್ತೀನಿ. ಹೆಸರು? ಹೆಸರು ಹೇಳ್ರಿ. ಹೆಸರು ಗೊತ್ತಿಲ್ಲ ಸರ್. ಓ, ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ಡೀಟೇಲ್ಸ್ ಒಂಚೂರು ಕೊಟ್ರೆ ನನಗೆ. ಯಾರ್ದೋ ಕಾರ್ಡ್ ತಂದು ಫೋರ್ಜರಿ ಮಾಡ್ತಾ ನೋಡ್ತಿದ್ರೇನ್ರಿ? ಯಾರ್ದ್ರಿ ಕಾರ್ಡು? ಫೋರ್ಜರಿ ಮಾಡ್ತಲ್ಲ ಸರ್.
ಕಾರ್ಡ್ ನಂದೆ, ನನ್ನ ಪೇಷಂಟ್ ಜ್ಞಾಪಕ ಶಕ್ತಿ ಇಲ್ಲ. ನಂಬರ್ ಇಲ್ಲದೆ ಇರೋ ಕಾರ್ಡ್ ತಂದು ಆಟ ಆಡ್ತಾ ಇದ್ದೀರಾ? ರೀ ವಾಚ್ಮನ್, ಕಳಿಸ್ರಿ ಇವ್ರನ್ನ ಆಚೆ. ಸರ್ ಚೂರ್ ಡೀಟೇಲ್ಸ್ ಹೇಳಿ ಪ್ಲೀಸ್, ನನಗೇನು ಜ್ಞಾಪಕ ಇಲ್ಲ. ಯಾಕ್ರಿ ನನ್ನ ತಲೆ ತಿಂತೀರಾ? ನೀವು ಹೀಗೆ ಮಾಡಿ ಪೊಲೀಸ್ನವ್ರಿಗೆ ಅವಕಾಶ. ಯಾಕೆ ಕಾಡು ಮುಂಚಿತರ ಆಡ್ತೀಯ? ಏನ್ ಕೊಲೆನ ಮಾಡಕ್ ಬಂದೆ? ನನ್ನೊಬ್ಬ ಪೇಷಂಟ್ ನನಗೇನು ಜ್ಞಾಪಕ ಇಲ್ಲ, ಡೀಟೇಲ್ಸ್ ಕೊಡಂದ್ರೆ ಅರ್ಥ ಆಗಲ್ಲ ನಿನ್ಗೆ? ಅರ್ಥ ಆಗಲ್ಲ ನಿನ್ಗೆ? ನಮ್ಮ ಸೆಕ್ಯೂರಿಟಿ ಅವ್ರನ್ನ ಮಾತನಾಡೋಕ್ಕೂ ಬಿಡದೆ ಅವರನ್ನು ಹಿಡ್ಕೊಂಡು ಹೊಡೆದು ಅವ್ರ ಹತ್ರ ಇದ್ದ ಪಿಸ್ತೂಲನ್ನು ಕಿತ್ಕೊಂಡು ನಿಮ್ಮ ಪೊಲೀಸ್ನವರನ್ನ ಹೆದರಿಸಿ ಎಸ್ಕೇಪ್ ಆಗಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ದುಡ್ಡು ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದ ಅನ್ಸುತ್ತೆ. ಅವನು ಟಫ್ ಆಗಿದ್ದ, ನೋಡೋದಕ್ಕೆ ವಿಕಾರವಾಗಿದ್ದ. ಒಟ್ಟಿನಲ್ಲಿ ಅವನನ್ನ ನೋಡಿದವರು ಯಾರು ಒಳ್ಳೆಯವನಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್, ನೀನ್ ಹೇಳಿದ್ ಕರೆಕ್ಟ್, ಒಳ್ಳೆ ಜ್ಯೋತಿಷನ್ ತರ ಹೇಳ್ಬಿಟ್ಟೆ. ನನ್ ಹೋಗದ್ ಮುಂಚೆ ಒಂದಿಬ್ರನ್ನ ಹೊಡೆದಿದ್ದ ಅನ್ಸುತ್ತೆ, ಪೊಲೀಸ್ ಬೇರೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು. ಏಯ್, ನಿಂಗೊಂದ್ ವಿಷಯ ಗೊತ್ತಾ? ಗೊತ್ತಿಲ್ಲ. ಅವನ್ ಕೈಯಲ್ಲಿ ರಿವಾಲ್ವರ್ ಬೇರೆ ಇತ್ತು ಕಣೆ. ನಾನ್ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ರೆ ನೀನ್ ಕೂಲ್ ಡ್ರಿಂಕ್ಸ್ ಆಗ್ತಾ ಇದೆಯಲ್ಲೇ. ತಗೋ, ಕೂಲ್ ಆಗು. ನಾನ್ ನಿನ್ಗೆ ಅವತ್ತೇ ಹೇಳ್ದೆ ಅವನೊಬ್ಬ ಕ್ರಿಮಿನಲ್ ಇರ್ಬೇಕು ಅಂತ. ಹೋಗಿ ಹೋಗಿ ಅಂಥವನ್ ಬ್ಲಡ್ ಕೊಟ್ಟಿದ್ಯಾ, ಈಗ ನೋಡಿದ್ರೆ ಅವನ್ನ ಪೊಲೀಸ್ ಇಂದ ಎಸ್ಕೇಪ್ ಮಾಡಿದ್ಯಾ. ಮುಂದೆ ಇನ್ನು ಏನೇನ್ ಕಾದಿದ್ಯೋ. ಏಯ್ ಸುಮ್ನಿರೆ, ಹೆದರ್ಕೊಂಡೋರ್ ಮೇಲೆ ಹಾವು ಹೆಸರು ಅಂದಂಗೆ ನೀನ್ ಬೇರೆ ಬಿಲ್ಡಪ್ ಕೊಡ್ಬೇಡ. ಮತ್ತಿನ್ನೇನೆ, ಅಂತವನ್ನ ನಮ್ಮನೆ ಕರ್ಕೊಂಡ್ ಬಂದಿದ್ಯಲ್ಲ. ಮತ್ತಿನ್ ಏನೇ ಮಾಡ್ಲಿ, ಪೊಲೀಸ್ನವ್ರು ಬೇರೆ ಹಿಂದೆ ಬಿದ್ಬಿಟ್ಟಿದ್ರು. ಹಿಡ್ಕೊಂಡಿದ್ರೆ ನಾನ್ ಅವನ್ಗೆ ಸಪೋರ್ಟ್ ಮಾಡ್ತಾ ಇದೀನಂತ ನನ್ನ ಜೈಲಿಗ್ ತಳ್ಬಿಡೋರು. ಗುರುತು ಪರಿಚಯ ಏನು ಇಲ್ಲ, ಅವನ್ ಜೊತೆ ಹೇಗೆ ಇರೋದು? ಮತ್ ತನ್ಗಿನ್ಯೇನು, ಅವ್ ನನ್ ಮಾವನ್ ಮಗನ ಇಲ್ಲ ಮನೆ ದೇವ್ರ? ಇದ್ ಒಂದ್ ರಾತ್ರಿ ಅಷ್ಟೇ, ಆಮೇಲೆ ನಾನೇ ಅವನ್ನ ಸಾಗ್ ಹಾಕ್ತೀನಿ. ಅಯ್ಯೋ ಹಂಗಲ್ವೆ ಅಮ್ಮ ತಾಯಿ, ಪ್ಲೀಸ್ ಹೋಗ್ಬಿಟ್ ಬರ್ತೀನಿ. ಬಾಯ್. ಹಾಯ್. ನೀವೆಲ್ಲ ಮನುಷ್ಯ ಇಲ್ಲ ಮೂಸ ನಾಯಿಗಳ? ಯಾವಾಗ ನೋಡು ನಂಗೆ ಫಾಲೋ ಮಾಡ್ತಾ ಇರ್ತೀರಲ್ಲ. ಅದು ಅಣ್ಣನ ಆಡ್ರು. ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ಈ ತರ ಚಡ್ಡಿ ಹಾಕೊಂಡು ಓಡಾಡಬಾರ್ದು ಅಂತ? ಅದು ನನ್ನ ಇಷ್ಟ. ಆದ್ರೆ ಅಣ್ಣನಿಗೆ ಇಷ್ಟ ಇಲ್ಲ. ನಾನು ನಿಮ್ಮ ಅಣ್ಣನಿಗೋಸ್ಕರ ಇರೋದಲ್ಲ. ಇಲ್ಲಿ ಇರಬಾರ್ದು, ನಿಮಗ್ ಬೇರೆ ಜಾಗನೇ ಇದೆ, ಬನ್ನಿ. ಏಯ್, ಮೊದ್ಲು ನೀವೆಲ್ಲ ಇಲ್ಲಿನ ಜಾಗ ಖಾಲಿ ಮಾಡಿ, ಇಲ್ಲ ಹಳೆ ಕೆರ ಕಿತ್ತೋಗ್ವರೆಗೂ ಹೊಡಿತೀನಿ. ಏನ ಮಚ್ಚ, ಇದು ಬಿಟ್ರೆ ಮಾತಾಡ್ತಾನೆ ಅವ್ರೆ. ಎಟ್ಟಾಕಡಲ್ಲ ಕರ್ಕೊಂಬಂದ್ರ.
ಮತ್ತೆ ಅಣ್ಣ ಈ ತರ ಬಟ್ಟೆ ನೋಡಕ್ ಇಷ್ಟ ಇಲ್ಲ, ಬನ್ನಿ ಹೋಗೋಣ. ಏನಕ್ಕೆ ಬನ್ನಿ ಅದ್ಗೆ ಬನ್ನಿ. ಅಯ್ಯೋ ಕರ್ಮ, ಅದ್ಗೆ ಬಟ್ಟೆ ಬಿಚ್ಕೊಡಿ. ಏನಕ್ಕೆ ಬಿಚ್ಕೊಡಿ ಅದ್ಗೆ? ಸರಿ ಕೊಡ. ನಿಮ್ಮನ್ನ ಈ ರೀತಿ ನೋಡ್ಬೇಕು ಅಂತ ಅಣ್ಣ ಎಷ್ಟು ದಿಸ್ನ ಕಾದಿದ್ರು ಗೊತ್ತಾ? ದೇವ್ರೇನಾದ್ರೂ ಪ್ರತ್ಯಕ್ಷ ಆಗಿ ವರ ಕೊಡೋ ತರ ಇದ್ದಿದ್ರೆ ಅಣ್ಣ ತಪಸ್ಸೆ ಮಾಡಿರೋರು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರ್ದಿರ್ಬೇಕಾಗಿರೋ. ಸಿಕ್ಕಾಪಟ್ಟೆ ಸ್ಟನ್ಗಳೆಲ್ಲ ಬೇಡ. ಅದ್ ಯಾವನು ನಿಮ್ಮಣ್ಣ ಬಚ್ಚಿಟ್ಕೊಂಡು ಕೂತ್ಕೊಂಡಿರೋ ಬಚ್ಚ ನನ್ ಮಗ? ಧೈರ್ಯ ಇದ್ರೆ ಮುಂದ್ ಬರ ಕೇಳೋ. ಅದಕ್ಕೆ ಅಣ್ಣ ನೀನಾ ಇನ್ ಎಷ್ಟು ದಿವಸ ಅಂತ ಹೀಗೆ ಕಾಟ ಕೊಡ್ತೀಯೋ? ಕಾಟ ಅಲ್ಲ, ಪ್ರೀತಿ ನಿನ್ನ ಪಡಿಬೇಕು ಅನ್ನೋ ಹಠ ಅಲ್ಲ, ಕೆಟ್ಟ ಚಟ. ನೀನ್ ಏನೇ ಹೇಳು, ನನ್ನ ಪ್ರೀತಿ ಕಾವೇರಿ ನೀರಷ್ಟು ಪವಿತ್ರ. ನೀನ್ ಕೋಟಿ ಮೂರ್ತಿನ ಕಾವೇರಿಗೆ ಹೋಲಿಸ್ಬೇಡ. ಹಾಗಾದ್ರೆ ಗಾಳಿ ಎಷ್ಟೇ ಪವಿತ್ರ, ಉಸಿರು ಕಟ್ ಸತ್ತೋಗ್ತೀಯ. ಬೆಂಕಿ ಎಷ್ಟಾದ್ರೆ ಸುಟ್ಟು ಬೂದಿ ಆಗ್ತೀಯ. ಬೆಂಕಿಲಿ ಸುಟ್ಟು ಕರಕಲಾದ ಚಿಂತೆ ಇಲ್ಲ, ನೀನು ನನಗೆ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು. ಐ ಆಮ್ ಇನ್ ಲವ್ ಹೇಳ್ರು. ಹೌದಕ್ಕೆ ಅವ್ರಿಗೆ ಶಕ್ತಿ ನೀವು, ಅವ್ರ ಸ್ಫೂರ್ತಿ ನೀವು, ಅವ್ರ ಬಾಳಿನ ಬೆಳಕು ನೀವು, ಪ್ರಸಾದದ ಹೂವ ನೀವು, ಅವ್ರ ಪುಚ್ಚೋ ಹೆಣ್ಣು ನೀವೇ, ಅವ್ರ ಪ್ರೀತ್ಸೋ ಹೆಂಡಿನು ನೀವೇ. ಹೌದು ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತ್ಸೆ, ದಿಲ್ನ ತುಂಬಾ ಅಣ್ಣನ್ ಪ್ರೀತ್ಸೆ, ಪ್ರೀತ್ಸೆ ಪ್ರೀತ್ಸೆ. ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತ್ಸೆ, ಪ್ರೀತ್ಸೆ ದಿಲ್ನ ತುಂಬಾ ಅಣ್ಣನ್ ಪ್ರೀತ್ಸೆ. ಹೈಟ್ ನೋಡಿ ಪ್ರೀತ್ಸೆ, ವೆಯ್ಟ್ ನೋಡಿ ಪ್ರೀತ್ಸೆ, ಲುಕ್ ನೋಡಿ ಪ್ರೀತ್ಸೆ, ವಾಕ್ ನೋಡಿ ಪ್ರೀತ್ಸೆ. ನೀ ಪ್ರೀತ್ಸೆ ಬಾ ಪ್ರೀತ್ಸೆ, ನಮ್ಮ ಅಣ್ಣ ನೀನು ಪ್ರೀತ್ಸೆ. ಅದೆಷ್ಟೋ ದಿನಗಳ ಕೆಳಗೆ ಅಣ್ಣನೆದೆಯ ಕರ್ಪದೊಳಗೆ, ಅದೆಷ್ಟೋ ದಿನಗಳ ಕೆಳಗೆ ಅಣ್ಣನೆದೆಯ ಕರ್ಪದ ಒಳಗೆ ಹುಟ್ಟಿಕೊಂತು ನಿನ್ನೆಲೆ ಪ್ರೀತಿ, ಇನ್ನೆಲೆ ಭೀತಿ ಹುಡುಕಿದ ನಿನ್ನನ್ನು ಹೇಳಲು ಮಾತೊಂದ. ಪ್ರೀತ್ಸೆ 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 ಅಣ್ಣನ್ ಪ್ರೀತ್ಸೆ. ಇಲ್ಲೇ ನಿನಗೋಸ್ಕರ ಹಾಡಿ ಹೇಳ್ದೆ, ಕುಣದೆ ಕುಪ್ಪಳಿಸ್ದೆ, ಒಂದೇ ಒಂದ್ಸಲ ನನ್ನ ಪ್ರೀತಿಸ್ತೀನಿ ಅಂತ ಹೇಳ ಮೂರ್ ಸಿನಿಮಾದಿಂದ ಕಾಯ್ತಾ ಇದ್ದೀನಿ ಕಣೆ. ಪ್ಲೀಸ್ ಏನಾದ್ರೂ ಹೇಳುಮ್ಮ, ಮಾತಾಡಮ್ಮ, ಏನಾದ್ರೂ ಹೇಳ. ಏಯ್, ನಾನ್ ಇಷ್ಟಿಷ್ಟೇ ಬಟ್ಟೆ ಹಾಕೋಬೇಕು, ಹೀಗೆ ಇರ್ಬೇಕು ಅಂತ ಹೇಳಕ್ ನೀನ್ ಯಾವ ಊರ್ ದೊಣ್ಣೆ ನಾಯಕನು? ಇನ್ನೊಂದ್ಸಲ ನನ್ ಹಿಂದೆ ಹುಡುಗ್ರು ಕಳ್ಸದಾಗ್ಲಿ ಗಲಾಟೆ ಮಾಡ್ಸದಾಗ್ಲಿ ಮಾಡಿದ್ಯೋ? ಲೇ
ನಿನಗದ್ ಯಾವ ಸುರಸುಂದರ ಸಿಗ್ತಾನೆ ಅಂತ ನಮ್ಮಂತ ಹಳೆ ದೋಸ್ತಿಗಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀಯ. ನಿನ್ನ ಆಟ ಹುಡುಗಾಟಕ್ಕೆಲ್ಲ ಒಂದಲ್ಲ ಒಂದ್ ಏನ್ ಹಂಗ್ತಿದ್ದ ಇದ್ಯಾ? ಕೊಡಿಲಿ ಕೊಡಿಲಿ, ಕಡ್ಲೆಕಾಯಿ ಇರೋದು ತಿನ್ನಕ್ಕೆ. ಕಡ್ಲೆಕಾಯಿ ತಂದವ್ ನಾನು, ಕಾಸು ಕೊಟ್ಟವ್ ನಾನು, ತಿನ್ಬೇಕಾಗಿರೋದು ನಾನೇ. ತಿನ್ನಂಗಿದ್ರೆ ಬೇಕಾದ್ರೆ ಸಿಪ್ಪೆ ತಿನ್ನು, ಆರೋಗ್ಯಕ್ಕೆ ಒಳ್ಳೇದು. ನಾವು ಹಂಚ್ಕೊಂಡು ತಿನ್ಬೇಕು, ಕಷ್ಟ ಸುಖನೂ ಹಂಚ್ಕೊಂಡು ಬಾಳ್ಬೇಕು. ಆದ್ರೂ ನೀನೇನ್ ಸ್ನೇಹಿತನ ನೆಂಟನ ಬಂಧುನ? ಹೌದು, ನಿನ್ನೆಲ್ಲೋ ನೋಡ್ದಂಗೈತಲ್ಲ. ಅಪ್ಪ ಅಣ್ಣ ಸ್ವಲ್ಪ ದೂರ ಕೂತ್ಕೊ, ಎಲ್ಲೋ ನೋಡ್ದಂಗೈತೆ ಅಂದೆ ಅಷ್ಟೇ. ಎಲ್ಲಿ ನೋಡಿದ್ಯಾ? ಅದೇ ಕೇಳ್ತಾ ಇರೋದು, ಎಲ್ಲಿ ನೋಡಿದ್ಯಾ ಅಂತ. ಎಲ್ಲಿ ನೋಡಿದ್ಯಾ ಹೇಳು. ಅಯ್ಯ ಅಡ ಅಪ್ಪ, ಬೇಕಾದ್ರೆ ಕಡ್ಲೆಕಾಯಿ ತಿನ್ಬಿಡು, ಕಟ ಮಾತ್ರ ಕೊಡಕೋಬೇಡ. ನನ್ನ ಮೆದ್ಲು ಮೊಸರಾಗಿ ಮಜ್ಜಿಗೆ ಆಗ್ಬಿಡುತ್ತೆ. ಮೊದ್ಲೇ ನನ್ಗೆ ಜ್ಞಾಪಕ ಶಕ್ತಿ ಕಡಿಮೆ. ಜ್ಞಾಪಿಸ್ಕೋ, ಇಲ್ಲ ಸಾಯಿಸ್ಬಿಡ್ತೀನಿ. ಇವನ ಹತ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಡಬ್ಕೊ ಬತ್ತು, ಡಬ್ಕೊ ಬತ್ತು, ಕೈ ಬಿಡ ಕೈ ಬಿಡ. ಅವನು ಬತ್ತು ಯಾರಿಗೆ ಯಾರಿಗೆ? ಯಾವನೇ ಅವನು ಇಷ್ಟೊತ್ತು ನಾನು ಬರ್ಬೋನೆ? ಹೇಳೋ ಮೇಲೆ ಹೇಳ, ಯಾರೋ ನೀನು ಇಷ್ಟೊತ್ತಲ್ಲಿ ಇಲ್ಲಿ ಮಲಗಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಏನ್ ಗುಣಿಸ್ತಾ ಇದೀಯ? ನಿನ್ನ ಹೋಗ 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 ನಿನ್ನ. ಯಾರೋ ನೀನು, ಯಾರೋ ನೀನು. ಏನು ಯೋಚನೆ ಮಾಡ್ಬೇಡ, ಅದೇ ನನ್ನ ಫ್ರೆಂಡ್ ಅಂಜಲಿ ಮನೆ. ಬ್ಯಾಕ್ ಟು ಪೆವಿಲಿಯನ್, ನಾನೇ ಕರ್ಕೊಂಬಂದಿದ್ದು. ಇಲ್ಲಿಗೆ ಕರ್ಕೊಂಬಂದೆ? ನಾನು ಮದರ್ ಟೆರೇಸಾ, ಸಮಾಜ ಸೇವೆ ನನ್ನ ಉದ್ದೇಶ. ನೀನು ಮಹಾಯೋಗಿ ಬಸವಣ್ಣ, ನಿನ್ನಿಂದ ಲೋಕ ಉದ್ಧಾರ ಆಗ್ಬೇಕಾಗಿತ್ತಲ್ವಾ, ಅದಕ್ಕೆ. ಅಲ್ವೇ
ಅಷ್ಟೊಂದ್ ಕರುಣೆ ಇರೋಳು ಅವನ್ ಯಾಕೆ ಬಿಟ್ ಬಂದೆ? ಅಂತದೇನೋ ಇಲ್ಲ ಕಣೆ, ನಾನೇ ಅವನ್ನ ರಕ್ತ ಕೊಟ್ಟು ಕಾಪಾಡಿ ನನ್ ಕಣ್ ಮುಂದೆನೆ ಪ್ರಾಬ್ಲಮ್ ಅಲ್ಲಿ ಇರೋದ್ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ನನ್ ರಕ್ತ ಕೊಟ್ಟರು ನೀವ? ನನ್ ಬಗ್ಗೆ ಏನ್ ಗೊತ್ತ ನಿಮ್ಗೆ? ನನ್ ಬಗ್ಗೆ ಹೇಳಿ. ನೀವ್ ಯಾರು ಅಂತ ನಂಗ್ ಗೊತ್ತಿಲ್ಲ. ನನ್ನ ಹೆಸರೇನು? ನನ್ನ ಊರು ಯಾವುದು? ನನ್ನವ್ರು ಯಾರು? ಎಲ್ಲಿದ್ದಾರೆ? ಒಂದು ಕೂತ್ರೆ ಸಿಗ್ತಲ್ಲ. ಯಾಕೆ ಜನ ನನ್ನ ನೋಡಿದ್ರೆ ಏನಾದರೂ ತಪ್ಪು ಮಾಡಿದ್ದೀನ? ನನ್ ಯಾರು ಅಂತ ಹೇಗ್? ನೀವ್ ಒಳ್ಳೆಯವರ ಕೆಟ್ಟವರ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಾ ಅಂತ ಗೊತ್ತಾಗೋವರೆಗೂ ನೀವಿಲ್ಲೇ ಇರ್ಬೋದು. ನಮ್ಮಿಂದ ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಾವಿದ್ದೀವಿ. ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಓಕೆ ಸರ್. ಪರವಾಗಿಲ್ಲ, ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಡಾಕ್ಟರ್, ಡಾಕ್ಟರ್ ರಾಮಕೃಷ್ಣ. ಹೌ ಇಸ್ ದ ಕಂಡೀಷನ್ ಡಾಕ್ಟರ್? ಬಿದ್ದಿರೋ ಹೊಡೆತಕ್ಕೆ ರಿಬ್ಸ್ ಅಲ್ಲಿ ಫ್ರಾಕ್ಚರ್ ಆಗಿದೆ ಸರ್. ಲಾಸ್ಟ್ ಟೈಮು ಆ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ಗೂ ಇದೇ ತರದ ಹೊಡೆತ ಬಿದ್ದಿತ್ತು ಸರ್. ಎರಡು ಇನ್ಸಿಡೆಂಟ್ಸ್ ನ ಒಟ್ಟಿಗೆ ಇಟ್ಟು ಕಂಪೇರ್ ಮಾಡಿ ನೋಡಿದ್ರೆ ಹೊಡೆದಿರೋ ವ್ಯಕ್ತಿ ಒಬ್ಬನೇ ಅನ್ನಿಸ್ತಾ ಇದೆ. ಜೊತೆಗೆ ಅವನು ಮಾರ್ಷಲ್ ಆರ್ಟ್ಸ್ ಕಲ್ತಿರಬಹುದು. ಆ ವ್ಯಕ್ತಿ ನೋಡಕ್ ಹೇಗಿದ್ದ? ತುಂಬಾ ಉದ್ದವಾಗಿದ್ದಾನೆ. ಬೇರೆ ಏನಾದ್ರು ಕ್ಲೂ? ತುಂಬಾ ಟಫ್, ನೋಡಕ್ ಒಳ್ಳೆಯವನ್ ತರ ಕಾಣ್ತಿರ್ಲಿಲ್ಲ ಸರ್. ಅಂದಮೇಲೆ ಅವನೊಬ್ಬನೇ, ನೋ ಡೌಟ್ ಅಬೌಟ್ ದಟ್. ಸರ್, ಈ ವ್ಯಕ್ತಿ ಹೇಳ್ತಾ ಇರೋದನ್ನ ಕೇಳಿದ್ರೆ ಆ ವ್ಯಕ್ತಿ ನಮ್ಮ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದವನೇ ಅನ್ನಿಸ್ತಾ ಇದೆ. ವಾಟ್ ಯು ಮೀನ್? ಹೌದು ಸರ್, ಆ ವ್ಯಕ್ತಿ ಸಾಯೋ ಸ್ಥಿತಿಲಿದ್ದಾಗ ಮೇಜರ್ ಚಂದ್ರಕಾಂತ್ ಅವರು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು. ಯಾಕೆ ಸರ್? ಈ ವಿಷಯ ನಿಮ್ ಇನ್ಸ್ಪೆಕ್ಟರ್ಗೂ ಗೊತ್ತಲ್ಲ ಸರ್. ಸಾರಿ ಸರ್, ಅವತ್ತು ಯಾವ್ದೋ ಒಂದು ಅರ್ಜೆಂಟ್ ಕೇಸ್. ಶಟ್ ಅಪ್. ಪೊಲೀಸ್ ಒಂದ್ ಮೇಲೆ ಅರ್ಜೆಂಟ್ ಚಿಕ್ಕ ಕೇಸು ದೊಡ್ಡ ಕೇಸು ಅಂತ ಡಿಫ್ರೆನ್ಸ್ ಇರಬಾರ್ದು, ಎಲ್ಲ ಒಂದೇ. ಸಾರಿ ಸರ್, ಇನ್ನೊಂದ್ಸಲ ಈ ತರ ಆಗಲ್ಲ ಸರ್. ನಿಮ್ಮಂತ ಬೇಜವಾಬ್ದಾರಿ ಆಫೀಸರ್ ಇಂದ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಯೂಸ್ಲೆಸ್ ಸರ್. ಬ್ಯಾಂಕಿಂದ ಆ ವ್ಯಕ್ತಿ ಹೋದ ಕಾರಿನ ಫುಲ್ ಡೀಟೇಲ್ಸ್ ಇದರಲ್ಲಿದೆ ಸರ್. ಪ್ರಿಯಾ, ಡಾಟರ್ ಆಫ್ ಚಂದ್ರಕಾಂತ್, ನಂಬರ್ 77, ವಿಜಯನಗರ ಫಸ್ಟ್ ಸ್ಟೇಜ್, ಬ್ಯಾಂಗ್ಳೂರು. ಅಡ್ಮಿಟ್ ಮಾಡಿರೋದು ಚಂದ್ರಕಾಂತ್, ಗಾಡಿ ಓನರ್ ಪ್ರಿಯಾ. ಡಾಟರ್ ಆಫ್ ಚಂದ್ರಕಾಂತ್ ಅಷ್ಟೇ ಅಲ್ಲ ಸರ್, ಬ್ಲಡ್ ಡೊನೇಟ್ ಮಾಡಿರೋ ಹುಡುಗಿ ಹೆಸರು ಪ್ರಿಯಾ ಅಂತಾನೆ. ಬ್ಯಾಂಕ್ ಸೆಕ್ಯೂರಿಟಿ ಅವ್ರನ್ನ ಮಾತ್ರ ಅಲ್ಲ, ನಮ್ ಪೊಲೀಸ್ನವ್ರಿಗೂ ಹೊರಟು ತಪ್ಪಿಸ್ಕೊಂಡಿದ್ದಾನೆ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಎಸ್ ಸರ್, ಅವನಿಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸಿದಲ್ದೆ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡಿದ್ದು ನಿಮ್ ಮಗಳೇ ಅಂತ ನಮ್ ಹತ್ರ ಪಕ್ಕ ಪ್ರೂಫ್ ಇದೆ. ಗಾದೆನೆ ಇಲ್ವೇನೆ, ಮಳ್ಳಿ ಮಳ್ಳಿ ಮಂಚ ಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ನೋಡಿವಳು. ಅಯ್ಯಯ್ಯೋ, ನನ್ ಮೊಮ್ಮಗಳ ಅಂತವಳಲ್ಲಪ್ಪ. ಅಲ್ದೆ ಹೋಗಿದ್ರೆ ಅಂತ ಕ್ರಿಮಿನಲ್ ಯಾಕೆ ಸಪೋರ್ಟ್ ಮಾಡ್ಬೇಕಾಗಿತ್ತು? ನೋಡಿದ್ರಾ, ಎಲ್ಲ ಅವಳು ಹೊಗಳ್ತಾ ಇದ್ರಿ, ಪೊಲೀಸರೇ ಮನೆಗೆ ಬರೋ ಹಾಗೆ ಮಾಡ್ಕೊಂಡು. ಆದ್ರೆ ಅವಳು ಇನ್ನು ಮನೆಗೆ ಬಂದಿಲ್ಲ, ಬೇಕಾದ್ರೆ ನೀವು ಸರ್ಚ್ ಮಾಡ್ಕೋಬಹುದು ಸರ್. ದೇಶಕಾಯ ಯೋಧರನ್ ಕಂಡ್ರೆ ನಮ್ಗೆ ಬರೀ ಗೌರವ ಅಲ್ಲ, ನಂಬಿಕೆನೂ ಇದೆ. ನಿಮ್ ಮಗಳು ಬಂದಿದ ತಕ್ಷಣ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬನ್ನಿ. ಡೋಂಟ್ ವರಿ ಆಫೀಸರ್. ನೋಡಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ, ಅವಳು ನನ್ನ ಮಗಳೇ ಇರಬಹುದು. ಅವಳು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅವಳು ಬಂದ ತಕ್ಷಣ ನಾನೇ ಖುದ್ದಾಗಿ ಸ್ಟೇಷನ್ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಟ್ಸ್ ಓಕೆ. ಅಂಕಲ್, ಅಂಕಲ್ ಕಾಪಾಡಿ, ಅಂಕಲ್, ಅಂಕಲ್ ಕಾಪಾಡಿ.
ದೇವ್ರ ದೊಡ್ಡವನು, ನೀನ್ ಕಾಪಾಡಿದ್ದು ಬರೀ ಮಗುನ್ ಮಾತ್ರ ಅಲ್ಲಪ್ಪ, ನಮ್ ಪ್ರಾಣನ. ಇವನ್ಗೇನಾದ್ರೂ ಆಗಿದ್ದಿದ್ರೆ ನಾವು ಖಂಡಿತ ಬದುಕ್ತಾ ಇರ್ಲಿಲ್ಲ. ಯಾವ ತಾಯಿ ಹೆತ್ತು ಮಗನಪ್ಪ ನೀನು? ದೇವ್ರು ನಿನ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಪ್ಪ. ಏನಪ್ಪ, ಎಲ್ರಿಗೂ ಎಲ್ಲಾನು ಕೂಡ ದೇವ್ರು ನಿನ್ನಂತ ಒಳ್ಳೆಯವನಿಗೆ ಜ್ಞಾಪಕ ಶಕ್ತಿ ಜೊತೆಗೆ ಗೌರವನ ಸಿಗೋ ಹಾಗೆ ಮಾಡ್ತಾನೆ, ಆ ನಂಬಿಕೆ ನನಗಿದೆ. ಹಗಲು ರಾತ್ರಿ ಭೂಮಿನ ಬೆಳಗೋ ದೇವ್ರು ಅಂದ್ರೆ ಸೂರ್ಯ ಚಂದ್ರ, ಅಂಥವನೇ ಗ್ರಹಣ ಬಿಟ್ಟಿಲ್ಲ ಅಂದ್ಮೇಲೆ ಇನ್ನು ಮನುಷ್ಯರು ಯಾವ ಲೆಕ್ಕನಪ್ಪ? ಹಾಗೆ ನಿನ್ನ ಬದುಕಲ್ಲೂ ಗ್ರಹಣ ಹೊರಟೋಗಿ ನಿನ್ನನ್ನು ಕೊಂಡಾಡ ಕಾಲ ಬೇಗ ಬರುತ್ತಪ್ಪ. ನಿನ್ನ ಮನಸ್ಸು ಎಂದು ನನ್ನ ಮನಸ್ಸು ಬರೆದಿಡುವೆ ನನ್ನ ಸಿಹಿ ವಯಸ್ಸು, ಕಣ ಕಣವು ನಿನ್ನ ಹೆಸರು ಬರೆದಾಯ್ತು ನನ್ನ ಉಸಿರು. ಮನಸ್ಸು ಎಲ್ಲಿದ್ದರೂ ಪ್ರೀತಿಯೊಂದೇ ದೇವರು, ಏನಿ ಬರಲಿ ನಾವಿಬ್ಬರು ಒಬ್ಬರೊಳಗೆ ಒಬ್ಬರು, ಹಾಡಿ ಕುಣಿಯೋಣ ಜೊತೆಯಾಗಿ ಭೂಮಿ ತಿರುಗಾದೆ ನಮಗಾಗಿ. ಎಲ್ಲ ಪ್ರೇಮಿಗೂ ಹೊರ ಮಾಡೋಣ ಗುರುತಾಗಿ, ಕಂಡ ಕ್ಷಣದಿಂದ ಮುನ್ನೂರು ಕನಸಾಯ್ತು. ನೂರು ಜನ್ಮ ಜತೆಗಿದ್ದರೆ ಚಿಂತೆ ಇಲ್ಲ ವಯಸ್ಸಿಗೆ, ಕಾಲ ಕೈಗೂಡೋ ಸಮಯ ಬಿದು ಹೃದಯ
ಮಾತಾಡು ವಿಷಯವಿದು. ಒಂದೊಂದು ಉಸಿರ ಜೊತೆಯಲ್ಲಿ ನಿನ್ನದೆ ನೆರಪು ಎಡೆಯಲಿ. ಹೃದಯ ತೆರೆದಾಯ್ತು, ಬದುಕು ಬರೆದಾಯ್ತು. ಲೈ ಅಣ್ಣರೇ, ಬ್ಯಾಂಕ್ಗೆ ರೊಕ್ಕ ಕಟ್ಟು ಬರ್ತೀನಿ, ಗಾಡಿ ಸೈಡ್ಗೆ ಹಾಕ. ಆದ್ರೆ ನೀನ್ ಇನ್ನು ಜೀವಂತ ಅದೇನ? ಜೀವಂತ ಅದಾನ? ಏನ್ ಹೇಳಕತ್ತಿ ನೀನು? ಹೌದಣ್ಣ, ಬೆಂಗಳೂರಲ್ಲಿ ಅದಾನ, ನನ್ನ ಕಣ್ಣಾರ ನಾನ ನೋಡಿದೆ. ವಿಷ ಕುಡ್ಸಿದ್ರು ಸತ್ತಿಲ್ಲ, ಗದ್ಯ ಕತ್ತರಿಸಿದ್ರು ಈ ಮಣ್ಣಿನ ಋಣ ತೀರ್ಲಿಲ್ಲ ಅಂದ್ರ ಅವನೇನ್ ಸಾಯ್ಲಾರ್ದಂತ ವರ ಪಡ್ಕೊಂಡ್ಬಂದ್ರು ಆ ರಾಕ್ಷಸ ಹಿರಣ್ಯಕಶಿಪ. ಇದೇ ಕತ್ತಿಯ ಕತ್ತರಿಸಿರೋ ಅವನ ರಕ್ತದ ಕಲೆ ಇನ್ನೂ ಮಾಸಿಲ್ಲ. ನನ್ನ ಕತ್ತಿ ನನಗೆ ಮೋಸ ಮಾಡ್ತದ, ಅವನು ಸತ್ತು ಬಿದ್ದಿದ್ದನ್ನ ನೋಡಿರೋ ನನ್ನ ಕಣ್ಣು ನನಗೆ ಮೋಸ ಮಾಡ್ತದ,
ನಾನು ಬೇಟೆಯಾಡದ ಹುಲಿ ಮತ್ತೆ ಎದ್ದು ಬಂದೈತಿ ಅಂದ್ರ ಏನ್ ಅರ್ಥ? ನಾನು ಹೇಳ್ತಿರೋ ಕರೆಯಣ್ಣ, ನೀನ್ ಪೂಜೆ ಮಾಡ್ತಿರೋ ಅಶಿವನ್ ಮೇಲೆ ಆಡೆ. ಅಪ್ಪಾಜಿ, ಕಾಕ ಹೇಳದ್ ಕರಿ ಆದ್ರ ಹುಬ್ಬಳ್ಳಿ ಹೊಸಲ್ದಾಗ ನರಸಿಂಹನ್ ಹಂಗ ಅವನ್ ಕರಣ ಬಗ್ದು ನನ್ ಕುತ್ತಿಗೆ ಮಾಲಿ ಹಾಕೋತೀನಿ. ಅವನು ಮೂರ್ ಲೋಕ ಬಿಟ್ಟು ಮತ್ತೆ ಅವನ್ ತಾಯಿ ಗರ್ಭದಲ್ಲಿ ಅಡಗಿದ್ರು ಸರಿನೆ, ಮತ್ತೆ ಹೊರಗ್ ತಂದು ಹೂ ಹಾಕಿ ನಮ್ಮವ್ರಿಗೆಲ್ಲ ಹೋಳಿಗೆ ಪಾಯ್ಸದ್ ಊಟ ಹಾಕಿಸ್ತೇನೆ. ನೀವ್ ಹೆತ್ತಿರೋದು ಬರೀ ಮಕ್ಳನ್ನಲ್ಲ, ಮೃತ್ಯು ದೂತ್ರನ. ಅವನ್ ತಲೆನ್ ತೆಗೆದು ಆ ರಕ್ತದಲ್ಲೇ ಅಭಿಷೇಕ ಮಾಡಿ ನಿಮ್ ತಲೆಗತ್ತಿ ತಾಪನ ತಣ್ಣಗ್ ಮಾಡ್ಲಿಲ್ಲ, ನಾವ್ ನಿಮ್ ಮಕ್ಳೇ ಅಲ್ಲ. ಹಲೋ, ಯಾ ಐ ಆಮ್ ರಘು ಫ್ರಮ್ ಹುಬ್ಳಿ. ಕ್ಯಾನ್ ಯು ಪ್ಲೀಸ್ ಕನೆಕ್ಟ್ ಮೀ ಟು ಮಿಸ್ಟರ್ ರಾಕಿ? ಜಸ್ಟ್ ಮೊಮೆಂಟ್ ಸರ್, ಕಾಲ್ ಫಾರ್ ಯು. ಕಾಫಿ? ಕಾಫಿ. ಥ್ಯಾಂಕ್ಸ್. ಏನ್ ಯೋಚನೆ ಮಾಡ್ತಾ ಇದೀಯಾ? ಅವ್ನು ಯಾಕೆ ನಾನು ನೋಡಿ ಇನ್ನೂ ಬದುಕಿದೆಯಾ ಅಂತ ಕೇಳ್ದ ಅಂತ. ಇದುವರೆಗೂ ನಾನೇ ವಿಷಯ ಕುಡ್ದು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ದೆ ಅನ್ಕೊಂಡಿದ್ದೆ. ಅವನ್ ಹೇಳೋ ಪ್ರಕಾರ ಯಾರೋ ನನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದಾರೆ. ಒಂದ್ ವೇಳೆ ನಾನೇ ವಿಷಯ ಕುಡ್ದಿದ್ರೆ ಅಷ್ಟೊಂದು ಗಾಯಕಾಗ್ತಾ ಇತ್ತು ಮೈ ಮೇಲೆ. ಯಾರು ಹೊಡೆದಿರ್ಬೋದು, ಯಾಕೆ ಹೊಡೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅವ್ನು ಮಾತಾಡಿದ್ದು ಉತ್ತರ ಕರ್ನಾಟಕ ಭಾಷೆ ತರ ಇತ್ತು. ಅಂದ್ರೆ ನೀನ್ ಅಲ್ಲಿ ಅವನೇ ಆಗಿರ್ಬೇಕು, ಇಲ್ಲ ಅಲ್ಲಿ ಹೋದಾಗ ಏನೋ ನಡೆದಿರ್ಬೇಕು. ಎಲ್ಲ ಕನ್ಫ್ಯೂಷನ್ ಬಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ನಾ ಪೊಲೀಸ್ ಸರೆಂಡರ್ ಆಗೋದ್ ಬೆಟರ್. ಅಯ್ಯೋ, ಹಾಗೇನಾದ್ರು ಮಾಡ್ಗಿಡ್ಬಿಟ್ಯಾ. ನೀನ್ ಕಳ್ಳಾನೋ ಕ್ರಿಮಿನಲ್ಲೋ ಒಳ್ಳೆಯವನೋ ಕೆಟ್ಟವನೋ ಒಂದು ಗೊತ್ತಾಗ್ತಾ ಇಲ್ಲ. ಮೊದ್ಲೇ ನಿಂಗ್ ಪೊಲೀಸ್ ಹುಡುಕ್ತಾ ಇದಾರೆ. ನೀನ್ ಅವ್ರ ಕೈಗ್ ಸಿಕ್ಬಿಟ್ರೆ ನೀನ್ ಯಾರು ಅಂತ ಕೇಳ್ದೇನು ಜೈಲಕ್ ತಳ್ಬಿಡ್ತಾರೆ. ಆಮೇಲೆ ನೀನ್ ಯಾರು ಅಂತ ಹೇಗ್ ಕಂಡಿಡಿಯೋದು? ಅಕಸ್ಮಾತ್ ನಿನ್ನವರೇ ನಿನ್ ಕಾಯ್ತಾ ಇದ್ರೆ? ಹಾಗಂತ ಇಲ್ಲೇ ಇದ್ರೆ ನಿಮಗೂ ತೊಂದರೆ, ಯಾರಿಗೂ ನೆಮ್ಮದಿ ಇಲ್ಲ. ಅಟ್ಲೀಸ್ಟ್ ನಾ ಪೊಲೀಸ್ ಸರೆಂಡರ್ ಆದ್ರೆ. ಅಂಜಲಿ, ನನ್ ಫೋಟೋ ಅವನ ಹತ್ರ.
ಕರೆಕ್ಟ್. ಇವನು ಕ್ರಿಮಿನಲ್ ಆಗಿರ್ಬೇಕು. ಫಿನಿಶ್ ಇವತ್ತು. ಹೋಯ್ತು, ನಿನ್ ಮಾತು ಅವತ್ತೇ ಕೇಳ್ಬೇಕಾಗಿತ್ತು. ನಾವಿನ್ನೂ ಇಲ್ಲೇ ಇರೋದು ಒಳ್ಳೇದಲ್ಲ. ಲೆಟ್ಸ್ ಗೋ. ಎಲ್ಲಿಗೆ? ಗೊತ್ತಿಲ್ಲ. ಇಲ್ಲೇ ಇದ್ರೆ ಈ ಕೊಲೆನ ನನ್ನ ತಲೆಗೆ ಕಟ್ತಾರೆ. ಚಿತ್ರ ನಿಮ್ಮನ್ನ ಅರೆಸ್ಟ್ ಮಾಡ್ತಾರ. ಏನೇ ಇದು, ಹೋಗಿ ಬಂದು ಮೂಗಿ ಇಟ್ಕೊಂಡ್ರು ಅಂದಂಗೆ. ಎಲ್ಲೋದ್ರೂ ನಮ್ ಬುಡಕ್ಕೆ ಬರ್ತಾನೆ. ನಾವು ಬರಲ್ಲ, ನೀನ್ ಹೋಗು. ಈ ಮನೇಲಿ ಇದ್ದಿದ್ದ ಫೋಟೋ. ರೇ ಮಿಸ್ಟರ್, ಬಂದ್ರೆ ಇಲ್ಲಿ. ಐ ಆಮ್ ಪಿಟ್ಟು. ಎಸ್ ಸರ್. ಇವ್ರ ಹತ್ರಲ್ಲಿ ಈ ಫ್ಲಾಟ್ ಯಾರಿಗೆ ಸೇರಿರೋದು? ಇವಳದು ಸರ್. ಹಾಗಾದ್ರೆ ಈ ಹುಡುಗಿ? ಇವಳು ಕ್ಲೋಸ್ ಫ್ರೆಂಡ್, ಯಾವಾಗ್ಲೂ ಬರ್ತಾ ಇದ್ಲು. ಇವ್ರಿಬ್ರನ್ ಬಿಟ್ಟು ಬೇರೆ ಯಾರ್ಯಾರಿದ್ರು? ಈಗ ಸ್ವಲ್ಪ ದಿವಸದಿಂದ ಒಬ್ಬ ಇಲ್ಲೇ ಇದ್ದ ಸರ್. ಅವನು ನೋಡಕ್ಕೆ ನನ್ನಂಗೆ ಅಲ್ಲ, ಉದ್ದಕ್ಕೆ ಗುಂಡೊಡ್ಸ್ಕೊಂಡು ಹೊರಟಾಗಿದ್ದ ಸರ್. ಬೇರೆ ಏನಾದ್ರು ಗುರ್ತು? ಬೇರೆ ಮತ್ತೈತಲ್ಲ. ಒಂದ್ ನಿಮಿಷ ಸರ್. ಏನ್ರಿ ಇವನು? ಹೋಗಿ ಹೋಗಿ ತರ್ಲೆ ಸರ್. ಗುರ್ತು ಗಿರ್ತು ಅಂತ ಏನು ಇಲ್ಲ ಸರ್. ಅವನ ಹತ್ರ ಏನೇ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಇದ್ದ. ನಿನ್ ಹೆಸರಲ್ಲ ಅಂದ್ರೆ ಅದು ಗೊತ್ತಿಲ್ಲ ಅಂತಾನೆ. ನಾವು ಹುಡುಕ್ತಾ ಇರೋ ವ್ಯಕ್ತಿ ಡೆಫಿನೆಟ್ಲಿ ಇವನೇ. ರಾಕಿ ಇಲ್ಲಿ ಬಂದಿದ್ದಾನೆ ಅಂದ್ರೆ ಅವನಿಗೂ ಇವನಿಗೂ ಸಂಬಂಧ ಇರಲೇಬೇಕು. ಶೋರ್. ಇವನು ಅಂಡರ್ ವರ್ಲ್ಡ್ ಸೇರಿದವನೆ. ಇನ್ಸಿಡೆಂಟ್ ಆಗಿ ಹಾಫ್ ಅನ್ ಅವರ್ ಆಗಿದೆ. ಅವ್ರು ಎಷ್ಟೇ ಸ್ಪೀಡ್ ಆಗಿ ಹೋಗಿದ್ರು 15 ಕಿಲೋಮೀಟರ್ ಹೋಗಿರಲ್ಲ. ಸಿಟಿ ಔಟ್ಸ್ಕೊಂಡು ಅಲ್ಲಿ ನಾಕ ಬಂದಿ ಮಾಡಿಸಿ. ಅನುಮಾನ ಬರೋ ಯಾವುದೇ ಗಾಡಿ ಆಗಲಿ ಚೆಕ್ ಮಾಡಿ ಕೇಳಿ. ಈ ಮೆಸೇಜ್ ಎಲ್ಲ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿ, ಫೋಟೋನ ಟಿವಿ ಅನೌನ್ಸ್ ಮಾಡಿಸಿ. ಅಂಡರ್ಸ್ಟ್ಯಾಂಡ್? ಯೆಸ್ ಸರ್. ಎಲ್ಲೇ ಆ ಬೀತಾಳ ಕಾಣಿಸ್ತಾ ಇಲ್ಲ? ಏ ಇದೆ ಸರಿ ಟೈಮು, ಬೇಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ಬಿಡೋಣ. ಊದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅಂದಂಗೆ ಅಲ್ಲೋಡದ್ ಏನ್ ಮಾಡ್ತಾ ಇದೆ? ಅಣ್ಣ ಕಾಪಿ ತಗೊಳ್ಳಿ. ಅಣ್ಣ ಇನ್ನೆಲ್ಲ ಯಾರು ಕೊಡ್ಲಿ? ಕರಿ ಕೊಡು. ಆಯ್ತು ಮೇಡಮ್. ಕಾಫಿ ತಗೊಳ್ಳಿ. ನಮಗ್ ಕಾಫಿ ಬೇಡ. ಮತ್ತೆ ಟೀ ತರ್ಲಾ? ಹೋಗ್ ಸ್ವಲ್ಪ ವಿಷ ತಗೊಂಬ ಹೋಗು. ಒಂದ್ ನಿಮಿಷ ಇದೆ ಕೇಳ್ಕೊಂಡ್ ಬತ್ತೀನಿ. ಸೂ ನಿನ್ನ ಎಲ್ರು ನಮ್ ಸಾಯಿಸ್ಬೇಕು ಅಂತಾನೆ ಇದಾರೆ. ಮತ್ತೆ ಕಾಫಿನ ತಗೊಳ್ಳಿ. ಮತ್ತೆ ಸರಿ ಕೊಡು ಮೇಡಮ್. ನೀವು ತಗೊಳ್ಳಿ. ಬೇಕು ಕೊಡಿರಿ, ಹೋಗೋಣ. ಗೂಬೆ ಏನಂಗ್ ನೋಡ್ತಾ ಇದೀಯಾ? ಮೇಡಮ್ ನಿಮ್ಮಿಬ್ರು ಎಲ್ಲೋ ನೋಡಿದೀನಲ್ಲ. ಈಗ್ಲೇ ನೋಡಿದ್ಯಲ್ಲೋ? ಈಗಲ್ಲ, ರಾತ್ರಿ ಟಿವಿ ನೋಡ್ದೆ. ನಾವಿಬ್ರು ಟಿವಿ ಸೀರಿಯಲ್ ಆರ್ಟಿಸ್ಟ್. ಯಾವ್ದಾದ್ರು ಸೀರಿಯಲ್ ಅಲ್ಲಿ ನೋಡಿರ್ತೀಯ? ಸೀರಿಯಲ್ ಅಲ್ಲ, ಸೀರಿಯಸ್ ಆಗಿ ನೋಡಿದೀನಿ. ಅದೇ ಫೋಟೋ. ಈ ಕಾಫಿ ತಗೊಳ್ಳೋಗು. ಕಾಫಿ ಬೇಡ, ಹೋಗು. ಕನ್ಫ್ಯೂಸ್ ಆಯ್ತಲ್ಲ. ಹೋಗಣ್ ವಾ. ಸ್ಟಾರ್ಟ್ ಆಗ್ತಾ ಇಲ್ವಾ? ಏನು ಮಾಡುದು? ಒಳ್ಳೆ ಮಾತನ್ನ ಹೇಳ್ತಿದ್ದೀನಿ ಸರಣ್ ರಾಗಿ. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಗೆ ಅಪಾಯ. ಆ
ನೀನೊಬ್ಬನೇ ಬಂದಿದ್ಯೋ, ನಿನ್ ಜೊತೆ ಇನ್ನಾರಾದ್ರೂ ಇದಾರೋ? ನೀನ್ ಅಂಡರ್ ವರ್ಡ್ ಐ ಎಸ್ ಐ ಏಜೆಂಟ್? ಬಾಯ್ ಬಿಡು, ನನ್ನ ಮಗನ ಬಾಯ್ ಬಿಡು. ಬ್ಯಾಂಕ್ ಅಲ್ಲಿ ಗಾರ್ಡ್ ಹೊಡೆದಿದ್ದಾನೆ, ಪಾರ್ಕ್ ಅಲ್ಲಿ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ದಾನೆ, ಅಂತ ಕ್ರಿಮಿನಲ್ ಹೇಗ್ರಿ ತನ್ನ ಮನೇಲಿ ಇಟ್ಕೊಂಡಿದ್ದೀರಾ? ಹೇಳ್ರಿ ಸರ್, ಪ್ಲೀಸ್ ನಮಗ್ ಮಾತಾಡಕ್ ಅವಕಾಶ ಕೊಡಿ. ಅವನೊಬ್ಬ ಪೇಷಂಟ್, ಅವ್ನ ಪ್ರಾಣ ಉಳ್ಸಕ್ ರಕ್ತ ಕೊಟ್ಟಿದ್ದಿ. ಸ್ಟಾಪ್ಇಟ್. ಅವನ್ ಯಾರು? ನಕ್ಸಲೈಟ, ಟೆರರಿಸ್ಟ, ಕ್ರಿಮಿನಲ್ ಅಂತ ತಿಳ್ಕೊಳ್ದೇನೆ ಅವ್ನಿಗೆ ಆಶ್ರಯ ಕೊಟ್ರ? ಅಲ್ಲ, ಮನುಷ್ಯತ್ವದ ಬಗ್ಗೆ ಮಾತಾಡ್ತಿರಲ್ಲ, ಅಟ್ಲೀಸ್ಟ್ ಪೊಲೀಸ್ಗಾದ್ರೂ ಇನ್ಫಾರ್ಮ್ ಮಾಡ್ಬೋದಿತ್ತಲ್ಲ. ಮರ್ಯಾದೆಯಾಗಿ ನಿಮ್ ಜೊತೆ ಇನ್ನೂ ಯಾರಿದ್ದಾರೆ ಅಂತ ಹೇಳಿ. ಓಹೋ, ಅವ್ನ್ ಮಾಡಿದ ಕೆಲಸಕ್ಕೆ ಗುರ್ಸೆ ಹಾರ ಹಾಕಿ ಸನ್ಮಾನ ಮಾಡ್ಬೇಕಿತ್ತ? ಹೊಡೆದ್ರೆ ಸತ್ತ ಹೋಗ್ತಾರೆ. ಸಾಯ್ಲಿ, ಇಂತ ನನ್ ಮಕ್ಳು ಬದುಕಿದ್ದು ದೇಶಕ್ಕೇನು ಹೋರಾಟ ಮಾಡ್ಬೇಕಾಗಿದೆ? ಮೈಂಡ್ ಯೋರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಯು ಆರ್ ನಾಟ್ ಎ ಡಿಕ್ಟೇಟರ್, ಯು ಆರ್ ಜಸ್ಟ್ ಎ ಪ್ರೊಟೆಕ್ಟರ್. ಅವ್ರಿಗೇನಾದ್ರೂ ಆದ್ರೆ ನೀ ಫೇಸ್ ಮಾಡ್ಬೇಕಾಗಿದೆ. ಮೈಂಡ್ ಯೋರ್ ವಾಯ್ಸ್, ಡೋಂಟ್ ಆನ್ಸರ್ ದಿ ಕ್ವೆಶ್ಚನ್. ಸ್ಟಾಪ್ ಇಟ್. ಏನಾದ್ರೂ ಬೈಬಿಟ್ನ? ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾನೆ. ಪೊಲೀಸ್ನವರು ಅಂದ್ರೆ ಹುಳ ಅಂತ ತಿಳ್ಕೊಂಡಿದ್ಯಾನೋ? ಯಾರೋ ನೀನು? ಯಾರೋ? ಸರ್, 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 ಯಾರು ಸರ್ ಇವರು? ಅಜಯ್ ಕುಮಾರ್ ಸರ್ ನಾಯಕ್. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸ್ಪೆಷಲ್ ಕ್ರೈಮ್ ಬ್ರಾಂಚ್, ಹುಬ್ಳಿ. ನೀವು ಕಾಪಾಡಿರೋದು ಒಬ್ಬ ಕ್ರಿಮಿನಲ್ ಅಲ್ಲ, ಮಾಮೂಲಿ ಮನುಷ್ಯನೂ ಅಲ್ಲ, ಬಡವರ ಪಾಲಿಗೆ ದೇವರಾಗಿದ್ದವನು. ಮನುಷ್ಯ ಎಷ್ಟು ವರ್ಷ ಬಾಳ್ತಾನೆ ಅನ್ನೋದು ಮುಖ್ಯ ಅಲ್ಲ ಸರ್, ಅವ್ನು ಮಾಡಿದ ಸಾಧನೆಗಳನ್ನ ಜನ ಎಷ್ಟು ವರ್ಷ ಮಾತಾಡ್ತಾರೆ ಅನ್ನೋದು ಮುಖ್ಯ. ಅಂತವ್ರ ಲಿಸ್ಟ್ ಸೇರಿದವ್ ಸರ್ ನಮ್ಮ ಎಸಿಪಿ. ಕ್ರೈಮ್ಗೆ ಗೂಟ ಹೊಡೆದು ಕ್ರಿಮಿನಲ್ಸ್ಗೆ ಚಿಲ್ಕ ಜಡ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಲ್ಕ ಇಟ್ಟವರು ಸರ್ ಈ ನಮ್ಮ ಎಸಿಪಿ. ಯಾರು ಹೆಜ್ಜೆ ಇಟ್ಟರೆ ನ್ಯಾಯನೇ ನಡುತ್ತಿತ್ತು, ಯಾರು ಮಾತಾಡೋಕೆ ಶುರು ಮಾಡಿದ್ರೆ ನೀತಿನೇ ಭಯ ಬಿಡ್ತಿತ್ತು, ಯಾರು ಕಾನೂನ ಕೈ ತಗೊಂಡ್ರೆ ಧರ್ಮನೇ ಬೆಚ್ಚಿ ಬಿಡ್ತಿತ್ತು, ಅವರೇ ಸರ್ ದ ಗ್ರೇಟ್ ಪೊಲೀಸ್ ಆಫೀಸರ್ ಎಸಿಪಿ ಅಜಯ್ ಕುಮಾರ್ ಸರ್ ನಾಯಕ್. ನಾಡಿನ ಕಲಿಯುವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿ ಸಿಡಿ ಕುಂಡಿವನು. ಕನ್ನಡ ನಾಡಿನ ಕಲಿಯುವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿ ಸಿಡಿ ಕುಂಡಿವನು. ಹೆಜ್ಜೆ ಇಟ್ಟರೆ ಜೈಕಾರ, ನುಡಿಯಲ್ಲಿ ನ್ಯಾಯದ ಓಂಕಾರ, ದುಷ್ಟರ ಮೆಟ್ಟಲು ನೀ ಬಾರ, ಹುಬ್ಬಳ್ಳಿ ಕಂಡು ನೀ ಗಂಭೀರ ಬಾಬಾ. ಸರ್,
ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋ ಫೈಲು ನೀವೊಂದ್ಸಲ ನೋಡ್ಬಿಟ್ರೆ ಸಬ್ಮಿಟ್ ಮಾಡ್ಬಿಡ್ತೀನಿ. ಕೀಪ್ ಇಟ್ ಸರ್. ಟೀ ಹೇಳಿ. ಅಜಯ್ ಕುಮಾರ್ ಹಿಯೋ. ಅಜಯ್, ಐ ಜಿ ಹಿರೇಮಠ್ ಸರ್. ಸರ್, ಕಾಮರಿಪೇಟೆನಲ್ಲಿ ಗಲಾಟೆ ನಡೀತಾ ಇದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಈಗಲೇ ಹೊರಟೆ ಸರ್. ಸುಶೀಲ್ ಸರ್. ಇಳಿರಿ ಸರ. ಸರ, ಗಾಡಿ ಇಲ್ಲಿ ಯಾಕೆ ನಿಲ್ಲಿಸಿದ್ರಿ ಸರ್? ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗೋಣ ಅಂತ ಬನ್ನಿ. ಅಲ್ಲ ಸರ್, ಅಲ್ಲಿ ಕಮ್ಯುನಿಪೇಟಲ್ ಗಲಾಟೆ ನಡೀತಾ ಇದೆ. ನೀವು ನಗೋ ಟೈಮಿಗೆ ನಗ್ಬೇಕು, ಅಳೋ ಟೈಮಿಗೆ ಅಳಬೇಕು, ಹೊಟ್ಟೆ ಹಸಿದಾಗ ಊಟ ಮಾಡ್ತಾ ಇರ್ಬೇಕು. ಟೈಮ್ ಎಷ್ಟಾಯ್ತು? ಒಂದೂವರೆ ಸರ್. ಹ್ಮ್, ಊಟ ಮಾಡೋ ಟೈಮ್ ತಾನೆ? ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ರೆ. ಎರಡು ಬಿರಿಯಾನಿನಾ? ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಆಸಿಡಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ನಾಲ್ಕು ಬಿರಿಯಾನಿ? ಸರಿ ಸರ್, ನಾಲ್ಕು ಬಿರಿಯಾನಿ. ಕೂತ್ಕೊಳ್ಳಿ. ಮೊದ್ಲಲ್ಲಿ ಇಡು. ಅದ್ಯಾಕೆ ಹರಳೆಣ್ಣೆ ಕುಡ್ದಂಗಿದೆ ಮಕ್ಕ? ತಿನ್ನಿ ಬಿಸಿ ಇರ್ಬೇಕಾರೆ. ಏನು ಶಿವ ಇದ? ಸುಮ್ಮನೆ ತಿನ್ನೋ ಮಾರ, ಯಾಕೆ ತಲೆ ತಿಂತಿ? ಹ್ಮ್, ಚೆನ್ನಾಗಿದಲ್ಲ. ಹ್ಞೂನ್ರಿ ಸಾಹೇಬ್ರ. ಹ್ಮ್, ಇಲ್ಲಿ ತಲೆ ಮಾಂಸ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಿನ್ನಿ ತಿನ್ರಿ. ನಮ್ ಡಿಪಾರ್ಟ್ಮೆಂಟ್ ತುಂಬಾ ಜನಕ್ಕೆ ಅದೊಂದೇ ಕಮ್ಮಿ ಇರೋದು. ಕಪಾಲೆ ಸರ್, ಎರಡು ತಲೆ ಮಾಂಸ ತಗೊಂಬ ಸಾಹೇಬ್ರ. ತಲೆ ಮಾಂಸ ಕಮರಿಪೇಟೆಯಲ್ಲಿ ಗಲಾಟೆ ನಡೀತಾ ಇದೆ. ಅಜಯ್ ಕುಮಾರ್ ಸರ್ನಾಯಕ್, ಲೈನಿಗ್ ಬನ್ನಿ, ಲೈನಿಗ್ ಬನ್ನಿ. ಅಜಯ್ ಕುಮಾರ್ ಸರ್ನಾಯಕ್, ಐ ರಿಪೀಟ್, ಅಜಯ್ ಕುಮಾರ್ ಸರ್ನಾಯಕ್, ಲೈನಿಗ್ ಬನ್ನಿ. ರಿಸೀವಿಂಗ್. ಟ್ರಾಫಿಕ್ ಜಾಮ್ ಆಗಿದೆ, ಆನ್ ದ ವೇ ಹೋಗ್ತಾ ಇದೀವಿ. ಓವರ್ ಅಂಡ್ ಔಟ್. ನೀತಿನಿ ಸರ್. ಸರ್ ಸರ್, ಕಮರಿಪೇಟೆಗೆ ಬಂದಾಯ್ತು. ಎಲ್ಲ ಮುಗೀತಲ್ಲ, ಬಂದ್ರು ನೋಡ ಸಿನಿಮಾ ದೊರ್ತಾರ. ಪೊಲೀಸ್ ಯಾವಾಗ್ಲೂ ಲೇಟ್ ಆಗಿ ಬರ್ತಾರಂತ ಬೈತಾರಲ್ಲ, ನೋಡಿದ್ರ ಲೇಟ್ ಆಗಿ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು. ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟು, ಲಾಕಪ್ಪು, ಬೇಲ್. ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ, ಶಾಂತ ಮುಳುಗಿದಾರಲ್ಲ. ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್. ನೋಡೀಗ ಹತ್ರ ಬಂದು ಟೊಪ್ಪಿ ತೆಗಿತಾರ. ಹಾಕೊಳ್ಳಿ. ಈ ನನ್ ಮಕ್ಕಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರ? ಈಗ ನೋಡ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಕ್ಕೆ ಆಂಬ್ಯುಲೆನ್ಸ್ ಕರ್ಸಂತಾರ. ಪುಟ್ಟಪ್ಪ, ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ. ಮತ್ತಿನ್ನೇನ್ರಿ, ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣಾನಾದ್ರೂ ಉಳಿಸ್ಬೋದಿತ್ತ? ಈಗ ಒಂದ್ ಸೆಕೆಂಡ್ ಮುಂಚೆ ನಾನ್ ನಿನಗೆ ಕಪಾಳ ಕೊಡಿತೀನಿ ಅಂತ ನಿನಗೆ ಗೊತ್ತಿತ್ತ? ಇಲ್ಲಲ್ಲ. ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಿರುವಾಗ ಎಲ್ಲೋ ನಡೆಯೋ ಕೊಲೆ ನಮಗೆ ಹೇಗೆ ಯಾಕೆ ಗೊತ್ತಾಗುತ್ತೆ? ನಿನ್ ಕನ್ಸ ಬೀಳುತ್ತೆ ನಮ್ಗೆ. ಅಷ್ಟಕ್ಕವರಲ್ಲ ಯಾರು? ಬಾ ಮುಂದೆ ಬಾ ನೋಡ. ಬಿದ್ದಿರೋರಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರಂತ. ಒಬ್ಬೊಬ್ಬರ ಮೇಲೆ ಹತ್ತತ್ ಕೇಸ್ ಇದೆ, ಬದುಕಿದ್ರೆ ನೀವು ನೂರಾರು ಕೇಸ್ ಆಗ್ತಾ ಇತ್ತು. ನೀವುಗಳೇನ್ ಚಾಚರ? ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ, ಕೆಲ್ಸಕ್ಕೆ ಹೋಗೋರು ಕೆಲ್ಸ ಅಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು, ಅದ್ರ ಮುಂದೆ ನಿಂತು ಬಿಡ್ತೀರ ಮೈ ಮರೆತು. ರಸ್ತೆಲ್ ಹಾವಾಡೋದು ನೋಡ್ತೀರಾ, ಕೋತಿ ಕುಣಿಸಿದ್ರು ನೋಡ್ತೀರಾ, ಕೊನೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರಾ. ನಾಳೆ ನಿಮ್ಮನೆಯವ್ರಿಗೆ ಏನಾರ ಆದ್ರೆ ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ. ನೋಡ್ಲಿ ಬಿಡಿ, ಮಾಡೋದಕ್ಕೇನ್ ಕೆಲ್ಸ ಇಲ್ವಲ್ಲ. ಒಟ್ಲ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅನಿಷ್ಟಕ್ಕೂ ಶನಿಶ್ವರನೇ ಕಾರಣನೋ ಹಾಗೆ ಎಲ್ಲದೂ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಬಿಡ್ತೀರಾ. ಸುಶೀಲ್ ಸರ್, ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು. ಎಸ್ ಸರ್.
ಯಾಕೋ ಇಷ್ಟು ಲೇಟು? ಪಿಕ್ಚರ್ ಹೋಗಿದೆ. ಅಲ್ಲ ಕಣೋ, ಮತ್ತಿನ್ನೇನ್ ಕೆಲಸ ಇರಲ್ವಾ? ದಿನ ಇದೆ ಆಗೋಯ್ತು, ಕೈ ಕಾಲು ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ. ಊಟನ? ಮಧ್ಯಾಹ್ನ ತಿಂದಿದ್ ಬಿರಿಯಾನಿನ ಇನ್ನು ಕರಗಿಲ್ಲ, ನೀನ್ ಮಾಡ್ಕೋ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಅಲ್ಲೇ ಎಲ್ಲಾದ್ರೂ ಮಲ್ಕೋಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಅದೇ ಮಾಡ್ತೀನಿ ಬಿಡು. ಅಮ್ಮ ಬೆಳಗ್ಗೆಯಿಂದ ಒಬ್ಳೆ ಕಾಯ್ತಿರ್ತಾಳೆ ಅನ್ನೋ ಜ್ಞಾನ ಇಲ್ಲ. ಶಾಂತಿ ಇದ್ಲು, ಅವಳನ್ನು ಕಳಿಸಾಯ್ತು. ಹೋದ್ರೆ ಹೋಗ್ಲಿ, ನೀನಾದ್ರೂ ಬೇಗ ಮದ್ವೆ ಆಗೋ ಅಂದ್ರೆ ಅದಕ್ಕೂ ಆಗೋದಿಲ್ಲ ಅಂತ್ಯ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಬ್ಳೆ ಗೂಬೆ ತರ ಕಾಯ್ತಿರ್ತೀನಿ. ಊಟ ಬೇಡ ಅಂದೆ ಅಷ್ಟೇ, ಅದಕ್ಕೆ ಯಾಕೆ ಎಲ್ಲೆಲ್ಲ ಹೋಗ್ತೀಯಾ? ಇನ್ ಮುಂದಕ್ಕೆಲ್ಲ ಹೋಗ್ಬಾರ್ದು ಅಂದ್ರೆ ತಗೋ ಊಟ ಮಾಡ್ತೀನಿ. ಸುಮ್ನೆ ನಾಳಿದ್ದು ಎಲ್ಲಮ್ಮನ್ ಕುರಿಸ್ತಾ ಇದೀವಲ್ಲ, ಎಲ್ಲರಿಗೂ ಹೇಳಿದ್ಯಾ ತಾನೆ? ಹೇಳಿಲ್ವೇನೋ? ಅಯ್ಯೋ, ಬೆಳಿಗ್ಗೆನು ಹೇಳಿ ಕಳ್ಸಿದ್ನಲ್ಲೋ, ನಾನು ಹೇಳಿದ್ ಇಷ್ಟ ಕೆಲಸ ಮಾಡಕ್ಕಾಗಲ್ಲ. ಅಯ್ಯೋ, ಕೂಗ್ಬೇಡ, ನೀನ್ ಎಲ್ರಿಗೂ ಹೇಳಾಯ್ತು. ಶಾಂತಿಗೆ ಎಲ್ರಿಗೂ ಹೇಳಿದ್ಮೇಲೆ ಅವಳಿಗೆ ಹೇಳ್ದಿರ್ತೀನ? ತರ್ಲೆ ಮುಂಡೇದು ಕರೆಕ್ಟ್ ಅಂಗಿ ಬಂದ್ವಿ. ಹೌದಲ್ವಾ? ನಮಸ್ಕಾರ. ಏನ್ ಮದುವೆ ಫಿಕ್ಸ್ ಆಗಿದ್ದೆ ಸಾಹೇಬ್ರು, ಡ್ಯೂಟಿಗಂತೂ ಲೇಟು, ಪೂಜೆಗೂ ಲೇಟಾ? ಸುಶೀಲ್ ನಮಸ್ತೆ ಅಮ್ಮ. ಯುವರ್ ಉಡ್ ಬಿ ಮೈದು. ನಮಸ್ತೆ, ಚೆನ್ನಾಗಿದ್ದೀಯಾ? ಇವರೆಲ್ಲ ಡಿಪಾರ್ಟ್ಮೆಂಟ್ ಅವರು. ನಮಸ್ಕಾರ. ನಿಧಾನ ಕಣೋ. ಅಮ್ಮ ನಮಸ್ಕಾರ. ನಮ್ ಸಾಹೇಬ್ರು ರಿಲೇಟಿವ್ಸ್ ಎಲ್ಲ ಅವ್ರ ತಂಗಿ ಕಡೆ. ಯಾಕೆ ಮುಂದೆ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಇಲ್ಲ, ಬರಲ್ಲ. ಯಾಕಮ್ಮ? ಕಲ್ಸ್ಬೇಕಾದ್ರೆ ಅಳ್ತಾ ಇದ್ರಿ, ಈಗ ಬರ್ಬೇಕಾದ್ರೆ ನಗ್ನಗ್ತ ಆರತಿ ಅದ್ ಕಟ್ಸ್ಕೊಳಕಾಗಲ್ವಾ? ಇರ್ತಾಳೆ ಕಾಟ ಕೂಡ, ಅಷ್ಟೇ ಮಾವ ಸಿಕ್ಕಿದ್ರೆ ಗೊತ್ತಾಗಿರೋದು ನಮ್ ಬೆಲೆ ಏನು ಅಂತ. ಅದೃಷ್ಟ ಮಾಡಿದ್ಯಾ? ಅಯ್ಯಯ್ಯೋ, ಕಾಟ ಕೂಡ ಅನ್ಕೊಂಡ್ರೆ ನಿನ್ ಯೂನಿಫಾರ್ಮ್ ಗಾಪ್ಕ ಬರುತ್ತಲ್ಲಪ್ಪ. ಅಲ್ಲ, ಬಂದವಳು ಸೊಸೆ ಆಗಿದ್ರ ಗೋಳೆಕೋಬೋದಾಗಿತ್ತು, ಆದ್ರೆ ಮಗಳ ಮನಸ್ಸು ನೋಯ್ಸಕ್ಕೆ ಮನ್ಸೇ ಬರಲ್ಲ. ಎಲ್ಲ ನಿನ್ ಟ್ರೈನಿಂಗ್. ಹೌದಪ್ಪ, ಹಿಂಗ ಬಿಟ್ರೆ ನಿನ್ ತಂಗಿ ಮನಿ ಯಜಮಾನಿಕನೆಲ್ಲ ತನ್ನ ಕೈಗ್ ತಗೊಂಡ್ ನಮಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ಬಿಡ್ತಾಳೆ. ಯಾಕಮ್ಮ, ಮಕ್ಕಳನ್ನ ಹೆತ್ತರೆ ಸಾಲದು. ನಾಲ್ಕು ಜನ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ದಾಗ್ಲೆ ಹೆತ್ತವ್ರ ಜೀವನ ಸಾರ್ಥಕ ಆಗೋದು. ನೀವಿಬ್ರು ಅದನ್ನ ಮಾಡ್ ತೋರಿಸ್ಬಿಟ್ರಿ. ಸರಿ ಸರಿ, ತಾಯಿ ಮಕ್ಕಳು ಹೀಗೆ ಮಾತಾಡ್ತಾ ನಿಂತಿರ್ತಿರೋ, ಇಲ್ಲ ಪೂಜೆಗ್ ಬರ್ತಿರೋ? ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನಕ್ತ ಕುಂತವಳೆ. ಜಾಜಿ ಮಲ್ಲಿಗೆ ಸಂಪಿಗೆ ತನ್ನೀರೆ, ಮುತ್ತು ಮುಖದ ಎಲ್ಲಮ್ಮಂಗೆ ಉದ್ಭೋ ಎನ್ನೀರೇ. ಜಗವೆ ತಲೆ ಮ್ಯಾಲ ಚೌಕಿ ಕೈಯಾಗ ಅರಿಶಿನ ಮುಖದ ಜೋಗಮ್ಮಂಗೆ ಉದ್ಭೋ ಎನ್ನೀರೇ. ನೇಮದಿ ನಿಂದು ನೀನೇ ಬಂದು ಎಂದು ನಂಬಿ ಬಂದೆ ಇಂದು ಕರುಣ ಬಿಟ್ಟು ತಾಯೆ ತಾಯೆ ಎಲ್ಲಮ್ಮ ತಾಯೆ ಎಲ್ಲಮ್ಮ ತಾಯೆ. ಲೋಕ ಮಾತೆ ಜಗದ ಜನನಿ ಎಂದು ಲೋಕ ಕರೆಯಲು ನಿನ್ನ ಲೋಕ ಮಾತೆ ಜಗದ ಜನನಿ ಎಂದು ಲೋಕ ಕರೆಯಲು ನಿನ್ನ ತಾಯಿಯ ಮಮತೆಯೇ ಸ್ಫೂರ್ತಿ, ತಾಯಿಯ ಪ್ರೀತಿಗೆ ಇಲ್ಲ ಸಾಟಿ. ಮಾತೆ ಎಂದರೆ ಜಗನ್ಮಾತೆ ತಾನೇ, ಎಲ್ಲಮ್ಮ ಎಂದರೆ ಅಮ್ಮ ತಾನೇ. ಮಾತೆ ಎಂದರೆ ಜಗನ್ಮಾತೆ ತಾನೇ, ಎಲ್ಲಮ್ಮ ಎಂದರೆ ಅಮ್ಮ ತಾನೇ. ಅಂಬೆ ಜಗದಂಬೆ ನನಗೆ ಅಮ್ಮ ನೀನೇ, ಜಗದಲ್ಲಿ ನಿನಗಿಂತ ದೇವರಿಲ್ಲ ನನ್ನಾಣಿ. ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನಕ್ತ ಕುಂತವಳೆ. ಜಾಜಿ ಮಲ್ಲಿಗೆ ಸಂಪಿಗೆ ತನ್ನೀರೆ, ಮುತ್ತು ಮುಖದ ಎಲ್ಲಮ್ಮಂಗೆ ಉದ್ಭೋ ಎನ್ನೀರೇ.
ಕರುಣ ಸಾಗರಿ ಏಳು ಗುಟ್ಟದ ಎಲ್ಲಮ್ಮ ಎಲ್ಲಮ್ಮ ದೀನ ಬಂಧು ಕರುಣ ಸಾಗರಿ ಏಳು ಗುಟ್ಟದ ಎಲ್ಲಮ್ಮ ರೇಣುಕಿ ಜೋಗಮ್ಮ ನೀನೇ ಏಕವೀರ ಎಲ್ಲಮ್ಮ ನೀನೆ ತಾಯಿ ಶರಣು ಬಂದೆವು ನಿನ್ನೆ ನಂಬಿ ಕಣದ ಕಾಯ ಮಾಯ ಮನ ತುಂಬಿ ಶರಣು ಬಂದೆವು ನಿನ್ನೆ ನಂಬಿ ಕಣದ ಮ್ಯಾಲ ಪಲ್ಲಂಗ ಹಾಸ್ಕೊಂಡು ಮುತ್ತೈದೇರ ಮುತ್ತಿನ ತಿನ್ನಕ್ತ ಕುಂತವಳೆ ಜಾಜಿ ಮಲ್ಲಿಗೆ ಸಂಪಿಗೆ ತನ್ನಿರಿ ಮುದ್ದು ಮುಖದ ಎಲ್ಲ ಮಂಗೆ ಉದೋ ಎನ್ನಿರಿ ಜಗಳೆ ತಲಿನಾಲ ಚೌಕಿ ಕೈಯಾಗ ಅರಿಶಿನ ಮುಖದ ಜೋಗ ಮಂಗೆ ಉದೋ ಎನ್ನಿರಿ ನೇಮದಿ ನಿಂದು ನೀನೇ ಬಂದು ಎಂದು ನಂಬಿ ಬಿಟ್ಟು ಕಾಯತ್ತಾಯ ಎಲ್ಲಮ್ಮ ತಾಯೇ ಇತ್ತೀಚೆಗೆ ಪೊಲೀಸ್ ಅವ್ರಿಗಿಂತ ಪತ್ರಿಕೆಯವರೇ ಜಾಸ್ತಿ ನಮಗಿಂತ ಮುಂಚೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ತದೆ ಮಾಡೋದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ ಅಜಯ್ tehelka.com ತರ ನಮ್ಮಲ್ಲೂ satya.com ಅಂತ ಒಂದು ನೆಟ್ವರ್ಕ್ ಇದೆ ಅದ್ರ ಮೂಲಕ ಬೆಳಗಾಂ ಆರ್ಮಿ ಬೇಸ್ ನಲ್ಲಿ ನಡೀತಿರೋ ವೆಪನ್ಸ್ ಡೀಲ್ ಬಗ್ಗೆ ಹಾಗೂ ಅದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲ ವಿಐಪಿ ಮೂವ್ಮೆಂಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಿದೀವಿ ಆ ಆಧಾರ ಇಟ್ಕೊಂಡೆ ಈ ನ್ಯೂಸ್ ಬರ್ದಿರೋದು ಅಲ್ಲ ಇರ್ಬೋದು ಆದ್ರೆ ಆ ವಿಐಪಿಗಳಂದ್ರೆ ಯಾರು ಬೆಳಗಿಂದ ಫೋನ್ ಗಳಿಗೆ ಉತ್ತರ ಕೊಟ್ಟು ಕೊಟ್ಟು ನಮಗ್ ಸಾಕಾಗಿದೆ ನಿಮ್ ಪತ್ರಿಕೆ ಮೂಲಕ ಅವ್ರು ಯಾರು ಅಂತ ಹೇಳ್ಬೋದಲ್ಲ ನೇರವಾಗಿ ಹೆಸರೇನೋ ಹೇಳ್ಬೋದು ಆದ್ರೆ ಅವರು ಸಿಕ್ಕಾಕೊಳ್ಳಕ್ ಮುಂಚೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲ ಸಾಕ್ಷಿನೇ ನಾಶ ಮಾಡಿದ್ರು ಮಾಡಬಹುದು ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ಬೋದಲ್ಲ ಇದಕ್ಕೂ ಮುಂಚೆ ಇದೇ ಮಿಲಿಟರಿ ಏರಿಯಾದಲ್ಲಿ ನಡೀತಿದ್ದ ವೆಪನ್ಸ್ ಡೀಲ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದೆ ಆದ್ರೆ ಏನಾಯ್ತು ಮೇನ್ ಪರ್ಸನ್ಸ್ ಎಲ್ಲ ತಪ್ಪಿಸ್ಕೊಂಡ್ರು ನಾಮಕ ವಸ್ತೆಗೆ ಆ ವೆಪನ್ಸ್ ಇನ್ಚಾರ್ಜ್ ಸೆಕ್ಯೂರಿಟಿನ ಅರೆಸ್ಟ್ ಮಾಡಿ ಅವನ್ಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಕೇಸ್ ಫೈಲ್ಗೆ ಧೂಳು ಹಿಡಿಸಿದ್ರು ಈಗ್ಲೂ ಹಾಗಾಗಬಾರ್ದು ಅನ್ನೋದೇ ನನ್ನ ಆಸೆ ಸೋ ನಿಮಗೆ ನಮ್ಮ ನಂಬಿಕೆ ಇಲ್ಲ ನಾನ್ ಹಾಗೆ ಹೇಳಿಲ್ಲ ಜನರಲ್ ಆಗಿ ಹೇಳಿದೆ ನಾನು ತಮಾಷೆ ಮಾಡಿದ್ದು ಅಜಯ್ ದೇಶದ ರಕ್ಷಣೆಗೋಸ್ಕರ ಇರೋ ಶಸ್ತ್ರಾಸ್ತ್ರಗಳನ್ನ ಮಾರ್ಕೊಂಡು ಬಾಳೋದು ಒಂದ್ ಜೀವನನ ಹೆತ್ತ ತಾಯಿಗೆ ಮೋಸ ಮಾಡ್ದಂಗಲ್ವಾ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ರೆ ಡೇಂಜರಸ್ ಅದರಲ್ಲೂ ಒಂದ್ ಹೆಣ್ಣಾಗಿ ಸಾಹಸ ಕೈ ಹಾಕಿದೆ ಅಂದ್ಮೇಲೆ ಬಚ್ತೀನಿ ನಿನ್ನೆ ಹೋರಾಟಕ್ಕೆ ಜಯ ಸಿಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶದ ಮೇಲೆ ಹೇಳ್ತಾ ಇದ್ದೀನಿ ಕೇಸಿಗೆ ಸಂಬಂಧಪಟ್ಟಿರೋ ರೆಕಾರ್ಡ್ಸ್ ಡಾಕ್ಯುಮೆಂಟ್ಸ್ ಫೋಟೋಸ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡು ಫರ್ದರ್ ಇದಕ್ಕೆ ಸಂಬಂಧಪಟ್ಟಿರೋ ಯಾವ ನೇವಿ ಐ ಪಿ ಆಗಿರಲಿ ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನೋ ಹಾಗೆ ಈ ಮಾಯಾ ಅಂತವ್ರು ಇರೋವರೆಗೂ ನಮಗ್ ನೆಮ್ಮದಿನೇ ಇಲ್ಲ ಅವಳು ಯಾವನ್ನೋ ಕಳ್ಳ ಅಂದ್ರೆ ನೀವ್ಯಾಕೆ ಆಗ್ಲೇ ಬೇಲ್ ತಗೊಳಕ್ ರೆಡಿ ಆಗಿದ್ದೀರಾ ಇದ್ದವರಿಬ್ಬರಲ್ಲಿ ಕದ್ದವ್ರು ಯಾರು ಅಂತ ಕಂಡು ಹಿಡಿಯಕ ಆ ಅಜಯ್ ಕುಮಾರ್ ಏನ್ ಕಷ್ಟ ಆಗಲ್ಲ ಈ ವೆಪನ್ಸ್ ಡೀಲಿಂಗ್ ಮಾಡ್ತಿರೋದು ಸಮಾಜದಾಗ ಗಣ್ಯ ವ್ಯಕ್ತಿಗಳು ಅಂತ ಹೆಸರಿರೋದು ನಮಗೇನ ನೀನ್ ಏನ ವ್ಯವಹಾರ ಮಾಡ್ತಿದ್ರು ನಿನ್ನ ಬೆನ್ ಹಿಂದಿರೋದು ಈ ಬಸಪ್ಪ ಉಳ್ಳಾಗಡ್ಡಿ ಅಂತ ಆಕಿ ಚೆನ್ನಾಗ್ ಗೊತ್ತದ ನೀನೇನಾದ್ರೂ ಪೊಲೀಸ್ ಅವ್ರ ಕೈ ಸಿಕ್ಕಾಕೊಂಡ್ರೆ ಆ ಸರ್ನಾಯಕ್ ನಿನ್ ಜೊತೆ ನಮಗೂ ನರಕ ತೋರಿಸ್ತಾನೆ ಹಂಗಾಗ್ಬಾರ್ದು ಅಂದ್ರ ಆಕಿ ಕೋರ್ಟಿಗೆ ಬರಬಾರ್ದು ಸಾಕ್ಷಿನೂ ಉಳಿಬಾರ್ದು ಎಸ್ ಸರ್ ಸರ್ ಓಕೆ ಸರ್ ಮಾಯಾ ನೀನು ರೆಡಿ ಇಲ್ವಾ ನಮ್ಮನ್ನ ಪಿಕಪ್ ಮಾಡಕ್ಕೆ ಅಜಯ್ ಬರ್ತಿದ್ದಾರೆ ಸಾರಿ 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 ಒಂದ್ ನಿಮಿಷ ರೆಡಿ ಆಗ್ಬಿಡ್ತೀನಿ ನೀನ್ ಜಾಗ ಬಿಡು ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಯಾ ಹಾ ತಗೊಳ್ತೀನಿ ಅಬಾ ಬಾ 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 ಸತ್ಯ ಹೇಳಕ್ ಇಷ್ಟೊಂದ್ ಆತ್ರನ ಸುಶೀಲ್ ಸುಶೀಲ್
ಮೊದಲು ನಿನ್ ಕೋರ್ಟ್ಗೆ ಹೋಗು. ಇಲ್ಲ ತೀರ್ಕೊಂಡಿದ್ದಕ್ಕೆ ನ್ಯಾಯಾಲಯ ಸಂತಾಪ ಸೂಚಿಸುತ್ತದೆ. ಆದರೆ ಇದೇ ಸಮಯದಲ್ಲಿ ಕೊಲೆ ಆಗಿರೋದಕ್ಕೆ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ. ನಾನು ನೋಡಿದ್ದೀನಿ ಸರ್, ನನ್ನ ಕಣ್ಣೆದುರಿಗೆ ನನ್ನ ಮಾಯನ ಇವನೇ ಸರ್ ಕೊಲೆ ಮಾಡಿದ್ದು. ಈ ಕೊಲೆಯನ್ನು ಕಣ್ಣಾರೆ ನೋಡಿದ ಬೇರೆ ಯಾರಾದರೂ ಸಾಕ್ಷಿಗಳಿದ್ದಾರಾ? ನಾನಿದ್ದೀನಿ ಸರ್. ಆದರೆ ಅಕಾರ್ಡಿಂಗ್ ಟು ಲಾ ಪೊಲೀಸ್ ವಿಟ್ನೆಸ್ ಇಸ್ ನಾಟ್ ಅಡ್ಮಿಸಿಬಲ್. ಪೊಲೀಸ್ ಸಾಕ್ಷಿಯನ್ನ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಸೆಕ್ಷನ್ 25 ಏನಕ್ಕೋಸ್ಕರ ಇದೆ ಸರ್? ಇಂಥವ್ರನ್ನ ಬಿಡುಗಡೆ ಮಾಡೋದಕ್ಕ ಸರ್? ಯಾರ ನ್ಯಾಯ ಆದ್ರೂ ಸರಿ, ಯಾವ ಸೆಕ್ಷನ್ ಆದ್ರೂ ಸರಿ, ಇಲ್ಲ ನಾವು ಬರೆದಿರೋ ಚಾರ್ಜ್ಶೀಟ್ನ ನೀವು ಹರಿದು ತಿಪ್ಪೆಗೆ ಎಷ್ಟು ಪರವಾಗಿಲ್ಲ, ಇಂಥ ರೌಡಿಗಳನ್ನ ಮಾತ್ರ ಬಿಡುಗಡೆ ಮಾಡ್ಬೇಡಿ ಸರ್. ತೀರ್ಪು ಹೇಳೋದಿಕ್ಕೆ ಸಾಕ್ಷಿ ಬೇಕು, ಅದನ್ನ ಯಾರು ಹೇಳ್ತಾರ ಅನ್ನೋದು ಮುಖ್ಯ ಅಲ್ವಲ್ಲ ಸರ್? ಕರೆಕ್ಟ್. ಆದ್ರೆ ಕಾನೂನು ಆ ರೀತಿ ಇದೆಯೇ? ನನಗೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ಅಧಿಕಾರ ಮಾತ್ರ ಇದೆ, ಸೆಕ್ಷನ್ ಬದಲಾಯಿಸುವ ಅಧಿಕಾರ ಇಲ್ಲ. ಹೋಟ್ಲಲ್ಲಿ ರೂಮ್ ಹಾಕಿ ಮಾಡದೇ ಇರೋ ಕೆಲಸ ಮಾಡಿದಕ್ಕೆ ಒಳ್ಳೆ ಪಾಯಿಂಟ್ ಆಗ್ತೆ ನೋಡು. ಬನ್ನಿ ಹೋಗೋಣ. ಲೋ ಇನ್ಸ್ಪೆಕ್ಟರ್, ನನ್ ನೋಡಿದ್ರೆ ಗುಲು 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 ಅನ್ಸ್ತಿರ್ಬೇಕಲ್ಲ. ಅನ್ಸಲ್ವಾ? ಮತ್ತೆ ಇವನ್ ಲವರ್ ಕೊಂದಂಗೆ ನಿನ್ನು ಕೊಲ್ತೀನಿ, ಆದ್ರೆ ಒಂದ್ ಕೇಸ್ ಇಲ್ದಂಗೆ ಹೊರಗಡೆ ಬರ್ತೀನಿ. ನೀನೇ ಯೋಚನೆ ಮಾಡು, ಸಣ್ಣ ಸೂಜಿ ತೂತ್ ಸಿಕ್ಕಿದ್ರೆ ಸಾಕು, 9 ಸಲ ಅಂದರ್ ಬಾರಾಡೋನ್ ನಾನು. ಇನ್ನಿಂತ ದೊಡ್ಡ ತೂತಲ್ಲಿ ಕಬಡ್ಡಿ ಆಡ್ಬಿಡಲ್ವಾ? ಈ ಕೊಠಾರಿ ಮೇಲೆ ಬರೀ FIR ಬರೀಬಹುದು,
ಕೋರ್ಟ್ಗೆ ಸಾಕ್ಷಿ ಬೇಕು. ಏಯ್ ಸಾಕ್ಷಿ ಸಾಕ್ಷಿ ಅಂತಲ್ಲ, ನಿನ್ ಸಾಕ್ಷಿ ಏನಾಯ್ತು? ನೀವು ಪೊಲೀಸ್ ಅವರೆಲ್ಲ ನನ್ನ ನೋಡ್ತೇ. ಸರ್, ಕಾನೂನು ಮಾಡ್ಬೇಕಾಗಿರೋ ಕೆಲಸನ ಇವತ್ತು ಈ ಕಾಕಿ ಮಾಡಿದೆ ಸರ್. ನನ್ನ ಮಾಯನ್ ಕೊಂದಂತ ಈ ಕೊಲೆ ಮಾಡಿದೆ ಸರ್. ನಾವೆಲ್ಲ ದೇವ್ರು ಅಂತ ಪೂಜಿಸೋ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಈಗ ಪೊರ್ಕಿ ನನ್ ಮಗ ತುಂಬಾ ಕೆಟ್ಟದಾಗಿ ಮಾತಾಡ್ದೆ ಸರ್. ನನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ ಸರ್. ನಾನ್ ಮಾಡಿದ ತಪ್ಪು ಅನ್ಸಿದ್ರೆ ಯಾರಾದ್ರೆ ಈ ಕೊಲೆ ನೋಡಿದೀನಿ ಅಂತ ಸಾಕ್ಷಿ ಹೇಳಿದ್ರ ಕೇಸ್ ಹಾಕಿ ಒಳಗ ಹಾಕ್ತೀನಿ. ಅಯ್ಯಯ್ಯೋ, ಈ ಪೊಲೀಸ್ನವ್ರ ಸಹವಾಸನೇ ಬೇಡ. ಏ ಬರ ಹೋಗೋಣ, ಬರಯ್ಯ ಬಂದ್ರಪ್ಪ. ಪೊಲೀಸ್ ಅಂದ್ರೆ ಹಿಂಗ ಭಯ ಇರ್ಬೇಕು. ಯುವರ್ ಆನರ್, ಕೋರ್ಟ್ ಆವರಣದಲ್ಲೇ ಕೊಠಾರಿ ಅವ್ರನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಈ ಸುಶೀಲ್ ಕುಮಾರ್. ಅದನ್ನ ಕಣ್ಣಾರೆ ಕಂಡ ಸಾಕ್ಷಿಗಳನ್ನ ACP ಅಜಯ್ ಕುಮಾರ್ ಕೋರ್ಟ್ ಕರ್ಕೊಂಡ್ಬಂದಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಸಾಕ್ಷಿಗಳನ್ನ ಹಾಜರ್ಪಡಿಸಿ. ನಡ್ರಪ್ಪ ಹೇಳ್ದಂಗ ಹೇಳಿ, ಇಲ್ಲಾಂದ್ರೆ 10 ವರ್ಷ ಕಂಬಿ ಗೊತ್ತಲ್ಲ. ಸುಶೀಲ್ ಕುಮಾರ್ ಅವರು ಕೊಠಾರಿ ಅವರನ್ನ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರ? ಏನೋ ನೋಡಿಲ್ಲ ಅಂತ ಸರ್. ಬರ್ರಿ ಬರ್ರಿ ಸರ್. ಅವ್ರು ಹೇಳಿಲ್ಲಂದ್ರೆ ಪರವಾಗಿಲ್ಲ, ನಮ್ಮ ಹತ್ರ ಇನ್ನು ತುಂಬಾ ಸಾಕ್ಷಿಗಳಿದಾವೆ. ಪ್ರೊಸೀಡ್. ಸ್ವಾಮಿ ಅವರ, ಆ ಕೊಠಾರಿನ ಈ ನಮ್ಮ ಸಾಹೇಬರು ಪಚಾಕ್ ಪಚಾಕ್ ಅಂತ 4 ಸಲ ಚುಚ್ಚಿ ಸಾಯಿಸಿದ್ದು ನಾನೇ ಕಣ್ಣಾರ್ ನೋಡಿದ್ದೀನ್ರಿ. ಸಾಹೇಬ್ರ, ಕೊಠಾರಿನ ಇವರ ಸಾಯಿಸಿದ್ದು ಸ್ವತಃ ನನ್ನ ಕಣ್ಣಿಂದ ನೋಡಿನ್ರಿ. ಸ್ವಾಮಿ, ಕೊಠಾರಿನ ಸಾಯಿಸಿದ್ದು ಇವನೇ. ಯಾಕ್ ಸರ್, ಸುಶೀಲ್ ಕುಮಾರ್ಗೆ ಶಿಕ್ಷೆ ಕೊಡಕ್ಕೆ ಪೊಲೀಸ್ ಸಾಕ್ಷಿ ಸಾಲಲ್ಲ, ಬೇರೆ ಯಾವ ಸಾಕ್ಷಿನೂ ಇಲ್ವೇ ಅಂತ ಯೋಚನೆ ಮಾಡ್ತಾ ಇದೀರಾ? ಬೇರೆ ಯಾವ ಸಾಕ್ಷಿನೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ಸರ್ ಮಾಯನ್ ಕೊಲೆ ಮಾಡಿರೋ ಕೊಠಾರಿನ ಹಾಗೆ ಬಿಡುಗಡೆ ಮಾಡ್ಬಿಟ್ರಿ. ನಮ್ ಸಾಕ್ಷಿ ಆಗಲ್ವೇ? ಮತ್ತೆ ಯಾಕೆ ಸರ್ ಈ ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ತಂದು ನಿಲ್ಸಿ ಅಂತ ನಮ್ಗಳಿಗೆ ಹೇಳ್ತೀರ ತಾವು? ಪೊಲೀಸ್ನವ್ರು ಸಾಕ್ಷಿ ಯಾಕೆ ಸರ್ ಕೊಡ್ಬಾರ್ದು? ನಾವೇನ್ ಪೊರ್ಕಿಗಳ? ಕೊಲೆಗಣಕ್ರ ಏನ್ ನಾವು? ಯಾಕೆ ನಮ್ಮ ನಂಬಲ್ಲ ನೀವು? ಮಂತ್ರಿಗಳ ಪ್ರೊಟೆಕ್ಷನ್ಗೆ ಪೊಲೀಸ್ ಬೇಕು, VIP ಅವ್ರನ್ನ ಕಾಪಾಡೋದಕ್ಕೆ ಪೊಲೀಸ್ ಬೇಕು, ಜನಗಳ ರಕ್ಷಣೆಗೆ ಪೊಲೀಸ್ ಬೇಕು, ಕೊನೆದಾಗ ಅವ್ರಿಗೆ ಪ್ರಾಣ ಕೊಡೋದಕ್ಕೂ ಪೊಲೀಸೇ ಬೇಕು. ಸಾಕ್ಷಿ ಮಾತ್ರ ಹೇಳಂಗಿಲ್ಲ ನಾವು. ಇದ್ಯಾ ತರ ಸೆಕ್ಷನ್ ಸರ್ ಇದು? ನೀವ್ ಹೇಳೋ ಪ್ರಕಾರ ಒಬ್ಬ ರೌಡಿ ನಾಳೆ ನಮ್ ಸ್ಟೇಷನ್ಗೆ ನುಗ್ಗಿ ನಮ್ಮಲ್ಲೇ ಒಬ್ಬನಿಗೆ ಕೊಲೆ ಮಾಡಿದ್ರು ನಾವೇನು ಸಾಕ್ಷಿ ಹೇಳಂಗಿಲ್ಲ. ಹಾಗೇನ್ ಮಾಡ್ಬೇಕು ಸರ್? ನಾವು ರೋಡಲ್ಲಿ ಹೋಗ್ತಾರೆ, ಪಬ್ಲಿಕ್ ಹತ್ರ ಹೋಗಿ ಅಮ್ಮ ತಾಯೇ ದಯವಿಟ್ಟು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಮ್ಮ ಅಂತ ಭಿಕ್ಷೆ ಬಿಡ್ಬೇಕಾ ಸರ್? ನಾವು ಬೇರೆ ಯಾವ ಸಾಕ್ಷಿನೂ ನಮ್ ಕೈಲಿ ಇಲ್ಲ ಅಂತ ಅವ್ನಿಗೆ ಹೋಗಕ್ ಬಿಟ್ಬಿಡ್ಬೇಕಾ? ಇಲ್ಲ, ಪೊಲೀಸ್ ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಅವನ್ನ ಓಡಕ್ ಬಿಟ್ಟು ಎತ್ಬಿಡ್ಬೇಕಾ? ನೀವು ನಮಗೆ ಹೇಳಿ ನಾವ್ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಕಳ್ಳನ್ ಬೇಕಾದ್ರು ನಂಬ್ತೀವಿ, ಅದೇ ಕಳ್ಳನ್ ಹಿಡಿಯೋ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನ ನಂಬಲ್ಲ ಅಂದ್ರೆ ನಮ್ಗೆ. ಸರ್, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಎಷ್ಟು ಸಲ ಜನ ಸರ್ಕಾರನ ಬದಲಾಯಿಸಿದ್ರು ಸರ್, ಆದ್ರೆ ಅದೇ ಜನಗಳಿಗೋಸ್ಕರ ಯಾಕೆ ಸರ್ ನಿಮ್ ಕಾನೂನ ಸ್ವಲ್ಪ ನೀವು ಬದಲಾಯಿಸ್ಕೊಂಬಾರ್ದು? ಆದ್ರೆ ಸರ್ ಆ ಜನಗಳಿಗೆ ನಿಮ್ ಕಾನೂನ ಮೇಲೆ ನಂಬಿಕೆ ಬರೋದು. ಕೋರ್ಟಿಗೆ ಸಾಕ್ಷಿ ಅನ್ನೋದು ಕಿವಿ ಆದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತ ಸರ್. ಹಾಗಾಗಿಲ್ಲ ಅಂದ್ರೆ ನಾವು ಕಾಕಿ ಹಾಕಿದ್ದು ಉಠಾಳರ ಬಿಡ್ತೀವಿ ಸರ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಇತರ ಕೋರ್ಟಲ್ಲಿ ಮಾತಾಡೋದು ಅಧಿಕ ಪ್ರಸಂಗಿತನ ಅಂತ ನಂಗೆ ಗೊತ್ತು ಸರ್. ಆದರೆ ಸಾರಿ ಸರ್. ಸರ್, ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಶೀಲ್, ಇನ್ನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯು ಡೋಂಟ್ ಮೈಂಡ್? ಹೇಳಿ ಸರ್. ಪೊಲೀಸ್ನವರಿಗೆ ಕೋಪಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಪರಿಸ್ಥಿತಿ ಬಂದರೂ ಪ್ರಾಣ ಬೇಕಾದ್ರೂ ಕೊಡು, ತಲೆ ಮಾತ್ರ ತಗ್ಗಿಸ್ಬೇಡ. ಲೋ, ಏನು ಇಷ್ಟೊತ್ತಾದ್ರೂ ಇನ್ನೂ ಬಸ್ಸೇ ಬಂದಿಲ್ಲ? ನಂಗೂ ಗೊತ್ತಾಗ್ತಾ ಇಲ್ಲ ಕಣೋ. ಏ ಬರ್ತಾ ಇರ್ತೀರ, ಯಾಕೆ ಕಿರ್ಚ್ಕೊಳಕತ್ತಿ?
ಮೀಟಿಂಗ್ ಹೋಗೋರಿದ್ರೆ ಹೋಗ್ಬನ್ನಿ, 10 ನಿಮಿಷ ಟೈಮ್ ಇದೆ. ಸ್ಟಾಪ್ ಸ್ಟಾಪ್, ಗಾಡಿ ಸೈಡ್ ಹಾಕಿ. ಬನ್ನಿ ಬನ್ನಿ, ಎಲ್ಲ ಬನ್ರಿ ಬನ್ರಿ, ಟೈಮ್ ಆಯ್ತು, ಬನ್ರಿ ಬೇಗ ಬನ್ನಿ ಬನ್ನಿ. ಯಾರು ನೀವು? ಇಳಿರ ಕೆಳಗೆ. ಹೌದು ಸರ್, ಹೌದು ಸರ್. ಇನ್ನೂ ಎಷ್ಟಿಲ್ಲ ಇದೆ? ಇನ್ನು ತುಂಬಾ ಇದೆ ಸರ್. ಚೆಕ್ ಇಟ್. ಎಲ್ಲ ಚೀಲದಲ್ಲೂ ವೆಪನ್ಸ್ ಇದೆ ಸರ್. ಈ ಮೂಟೆಗೆ ಸಂಬಂಧಪಟ್ಟವ್ರು ಯಾರು ಸರ್? ಮಾಲೆಲ್ಲ ನಮ್ ಡಿಪೋಗೆ ತಂದು ಹಾಕ್ತಾರೆ ಸರ್. ನಾವ್ ಅಲ್ಲಿಂದ ಅಂದ್ರೆ ನಾವೇ ಡಿಪೋಯಿಂದ ಹೊರಗಿನವರಿಂದ ನಮ್ಮ ರಾಜ್ಯಕ್ಕೆ ತೊಂದರೆ ಇದೆ ಅಂತ ಗೊತ್ತಾದಾಗ ಒಳಗ್ ಬರೋ ಒಂದೊಂದು ವೆಹಿಕಲ್ ಮೇಲೆ ಕಣ್ಣು ಕಣ್ಣಿಟ್ ಕಾಪಾಡ್ತೀವಿ ನಾವು. ಆದ್ರೆ ಗೌರ್ಮೆಂಟ್ ವೆಹಿಕಲ್ ಮೇಲೆ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾಕೊತ್ತಾ? ಯಾಕೊತ್ತ? ನಮ್ ಹಾಗೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆ ಅಂತ. ಜವಾಬ್ದಾರಿ ಇದೆ ಅಂತ 50 ಜನನ ಕಾಪಾಡೋ ಜಾಗದಲ್ಲಿ ಕೂತಿರೋ ನೀವು, ಕಾಪಾಡೋ ನೀವು ದೇಶದಲ್ಲಿರೋ 100 ಕೋಟಿ ಜನಗಳ ಭವಿಷ್ಯನ ಹಾಳು ಮಾಡೋಷ್ಟು ಬೇಜವಾಬ್ದಾರಿ ಕೆಲಸ ಮಾಡಕೊಟ್ಟಿದ್ರಲ್ಲ ರಾಜಕೀಯ ನಿಮ್ಗೆ. ದಯವಿಟ್ಟು ಕ್ಷಮಿಸಿ ಸರ್, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಾವು ಹಾಕಿರೋದು ಕಾಕಿನೇ, ಜನರ ಸೇವೆನೇ ನಮ್ ಗುರಿ ಸರ್. ಡಿಪೋನಲ್ ಮಾಲ್ ಇಂತ ಕಡೆ ತಲುಪಿಸಿ ಅಂತಾರೆ, ನಾವು ತಲುಪಿಸ್ತೀವಿ. ದಯವಿಟ್ಟು ನನ್ನ ನಂಬಿ ಸರ್. ಯಾವಾಗಿಂದ ಮಾಲ್ ನಿಮ್ ಡಿಪೋ ಇಂದ ಹೋಗ್ತದೆ? ಸುಮಾರು ವರ್ಷದಿಂದ ಸರ್. ಸುಮಾರು ವರ್ಷದಿಂದ? ಎಲ್ಲಿಗೆ? ಸೋಲಾಪುರ್ಗೆ ಸರ್. ಫಟಾಫಟ್ ಕಾಮ್ ಕರ್ಲೋ, ಫಟಾಫಟ್. ಹಲೋ, ಮಾಲ್ ಎಲ್ಲ ಸರಿಯಾಗಿ ಬಂದಿದ್ಯಾ? ಏಯ್, ಜಲ್ದಿ ಗಾಡಿ ಸಹ ಬಾಂಧ ತರ್ಲೋ, ಜಲ್ದಿ ಯಾವ ದಾದಾ? ಕರ್ನಾಟಕ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ಸ್ವಲ್ಪ ದಿವಸ ದಂಧೆ ನಿಲ್ಸೋದು ಒಳ್ಳೇದು. ನಿಲ್ಸೋದ? ಸಾಧ್ಯನೇ ಇಲ್ಲ. ನಾನು 10 ವರ್ಷದಿಂದ ಈ ದಂಧೆ ಮಾಡ್ತಾನೆ ಇದ್ದೀನಿ. ಇದನ್ನ ಬಂದ್ ಮಾಡೋ ಗಂಡಸ್ನ ಕರ್ನಾಟಕ ಮಾತೆ ಇನ್ನೂ ಹೆರ್ಲೇ ಇಲ್ಲ. ಅಂತ ಗಂಡಸನ ಹುಡ್ಸೋಕೆ ಕಮಾಯಿ ಕಾಸ್ತಿನ್ನೋ ಕಲಬೆರಕೆ ಗಂಡಸರಿಗೆಲ್ಲಿದೆ ತಾಕತ್ತು. ಮುಂಬೈ ವಾಲೆ ಮಿಲಿಟರಿಯಿಂದನೇ ವೆಪನ್ಸ್ ತಂದು ಬಾರ್ಡರ್ ದಾಟ್ಸೋರು. ಈಗ ಬೆಳಗಾಂ ದಾಟಿಸಿ ಮೊದಲು ಭಾಷೆ ಕಳಿಸಿ ಆಮೇಲೆ ಬಂದೂಕ್ ಕಳಿಸಿ, ಅದ್ರ ಹಿಂದೆ ಭಾಜಾ ಭಜಂತ್ರಿ ಸಮೇತ ಸೇನೆ ನುಗ್ಸೋ ಸರ್ದಾರರು. ಕರ್ನಾಟಕ ಪೊಲೀಸ್ನವ್ರದ್ದು ಬರೀ ಮಾತು, ಸಿರ್ಫ್ ಬಾತ್ ಕರ್ತೆ ಹೈ, ಹಿಮ್ಮತ್ ನಹೀ ಹೈ. ಮೇರೆ ಖಯಾಲ್ ಸೇ ವೋ ಲೋಗ್ ಮರ್ದ್ ನಹೀ, ಸಬ್ ಕೆ ಸಬ್ ನಾ ಮರ್ದ್ ಹೈ ನಾ ಮರ್ದ್. ಕರೆಕ್ಟ್ ದಾದಾ. ಹಲೋ, ಓಯ್ ಚಿಲ್ಲಾ ಕ್ಯೂ ರಾ, ಕೋನ ಬೇತು? ನಾಯಕ್ ಅಜಯ್ ಕುಮಾರ್ ಸರ್, ನಾಯಕ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದನ್ನ ಕರ್ನಾಟಕದಲ್ಲಿ ಗಂಡಸರ ಇಲ್ಲ ಅಂತ ಇದ್ರೆ ಕೇಳ್ರೋ ಬೆರಕೆ. ನನ್ನ ಮಕ್ಕಳ, ಇಂಡಿಯನ್ ಆರ್ಮಿಗೆ 3 ಜನ ಫೀಲ್ಡ್ ಮಾರ್ಷಲ್ಸ್ ಕೊಟ್ಟಂತ ನಾಡ್ಕೋಣ. ನಮ್ದು ನಮ್ಮಲ್ಲಿ ಹುಟ್ಟೋರು ಬರೀ ಗಂಡಸರು ಮಾತ್ರ ಅಲ್ಲ, ಸಿಡಿಯೋ ಗುಂಡುಗಳು. ಅದಕ್ಕೆ ಹುಬ್ಬಳ್ಳಿನ
ಗಂಡು ಮೆಟ್ಟಿದ ನಾಡು ಅನ್ನೋದು. ಇದುವರೆಗೂ ನೀನ್ ಅನ್ಕಂಡಾಗ ನಿನ್ನ ನೋಡಿದ್ರೆ ಬೊಗಳಕ್ಕೂ ಹೆದರಿ ಬಾಲ ಮುದುರ್ಕೊಂಡು ಕೂತಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಕಚ್ಚಕ್ ಬಂದಿರೋ ಕರ್ನಾಟಕ ಪೊಲೀಸ್. ರಕ್ತದ ಬಿಸಿ ಇನ್ನು ಆರಿಲ್ಲ ಅನ್ಸುತ್ತೆ. ಮೇರಿ ಬಾತ್ ಮಾನ್ ಡಿಪಾರ್ಟ್ಮೆಂಟ್ ಸೇ ಗದ್ದಾರಿ ಅವ್ರ ಮುಚ್ಚೆ ವಫಾದಾರಿ ಕರ್ಲೆ ತೇರಿ ಲೈಫ್ ಬನಾ ದುಂಗ ಚಲ್ ಮಿಲಾಹತ್. ಹುಲಿಗಳು ಯಾವತ್ತಾದ್ರೂ ಇಲಿಗಳು ಸಾಹಸ ಮಾಡೋದ್ ಕೇಳಿದ್ದೆ? ಓಯ್ ಹಲ್ಲಿಡ್ದು ಮಾತಾಡು, ವರ್ನಾ ಜಬಾನ್ ಕಾಟ್ಗೆ ಹಾಕ್ಬೇಕೆ ದುಂಗ. ಗೊತ್ತಲ್ಲ ಇದು ನನ್ ಜಾಗ. ಬಚ್ಚಿಡ್ಕೊಳ್ಳೋ ನಿನ್ನಂತ ಹೇಳಿ ನನ್ನ ಮಕ್ಕಳಿಗೆ ಈ ಜಾಗ ಮಾತ್ರ ಸ್ವಂತ. ಹೋರಾಡ ನನ್ನಂತವ್ರಿಗೆ ಇಡೀ ನಾಡೆ ಸ್ವಂತ. ಹೋದ್ರೆ ಈ ಭೂಮಿ ಮೇಲೆ ನೀ ಹುಟ್ಟಿದ್ದೆ ಅನ್ನೋದಕ್ಕೆ ಪ್ರೂಫ್ ಇರೋದಿಲ್ಲ. ಎಸಿಪಿ, ನೀನ್ ಏನೇ ಮಾಡಿದ್ರು ನನ್ನ ಬಾಯಿಂದ ಯಾರ ಹೆಸರನ್ನು ಬಿಡ್ತಕ್ಕಾಗೋದಿಲ್ಲ. ಅಜಯ್ ಕುಮಾರ್, ಮೈ ಮನ್ನೆ ಕೆ ಲಿಯೇ ಭಿ ತಯಾರ್ ಹೂ ಲೇಕಿನ್ ಜುಬಾನ್ ನಹೀ ಖೋಲೂಂಗಾ. ಸರ್, ನಿಮ್ಮ ನೋಡಕ್ ಲಾಯರ್ ಬಂದಿದ್ದೀರಾ ಸರ್? ನಾನೇನೋ ಅನ್ಕೊಂಡಿದ್ದೆ, ಕರ್ನಾಟಕ ಪೊಲೀಸ್ ಬಹುತ ಸ್ಟ್ರಾಂಗ್ ಹೈ, ಪತ್ರ ಸೇ ಭೀ ಪಸೀನಾ ನಿಕಾಲ್ತೆ ಹೈ. ಫೋನ್ ಕೊಡಿ. ಖಂಡಿತ, ಸೂಟ್ ಕೇಸ್ ಬಂತಲ್ಲ, ನಿಮ್ ಕೆಲಸ ಆದಾಗೆ ಬಿಡಿ. ಹಲೋ ಎಂಎಲ್ಎ ಸಾಬ್, ಮೈ ಸೋಲಾಪುರ್ ಕಾ ರಾಥೋಡ್ ಬೋಲ್ ರಾ ಹೂ. ಏನ್ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮಾಲೆಲ್ಲ ಬಂದ್ ಸೇರ್ತು ತಾನೆ? ಆಪ್ನೆ ಸಹಿ ವಕ್ತ ಲಾಯರ್ ಕೋ ಬೇಚ್ ಕೆ ಅಚ್ಚಾ ಕಾಮ್ ಕಿಯಾ, ವರ್ನಾ ಕರ್ನಾಟಕ ಪೊಲೀಸ್ ತೋ ಮೇರಿ ವಾಠಿ ಲಗಾ ದೇತಿ. ಏನ? ನಾನು ಲಾಯರ್ ಕಳ್ಸಿದ್ನ. ಎಲ್ಲೋ ಆ ಕಲೆಕ್ಟರ್ ಕಳ್ಸಿರ್ಬೇಕು, ಅವ್ನಿಗೆ ಒಂದು ಫೋನ್ ಮಾಡು. ಓಕೆ, ಮೈ ಆಪ್ಸೆ ಬಾದ್ ಮೇ ಬಾತ್ ಕರ್ತಾ ಹೂ. ತಗೊಳ್ಳಿ. ಹಲೋ ಕಲೆಕ್ಟರ್ ಸಾಬ್, ಮೈ ರಾಥೋಡ್ ಬೋಲ್ ರಾ ಹೈ. ಆಪ್ನೆ ಸಹಿ ವಕ್ತ ಪೇ ಲಾಯರ್ ಕೋ ಬೇಚ್ ಕೆ ಬಹುತ್ ಅಚ್ಚಾ ಕಿಯಾ. ರಾಥೋಡ್ ಏನ್ ಮಾತಾಡ್ತಿದ್ಯಾ? ಯಾವ ಲಾಯರು, ಏನ್ ಸಮಾಚಾರ? ಓಯ್
ಎಂಎಲ್ಎನು ನಿನ್ ಕಳಿಸಿಲ್ಲ, ಕಲೆಕ್ಟರ್ ಕಳಿಸಿಲ್ಲ, ಯಾರೋ ನಿನ್ ಕಳಿಸಿದ್ದು. ಮುಂಬೈ ಎಕ್ಸ್ಪ್ರೆಸ್ ನೋಡಿದ್ಯಾ? ಡೆಲ್ಲಿ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ನೋಡಿದ್ಯಾ? ನೋಡಲ್ಲಿ. ದಯವಿಟ್ಟು ನನ್ ಕೆಲಸ ಮಾಡ್ಕೊಡ್ಬೇಕಣ್ಣ. ಯಾಕೆ ಹೆದರ್ಕೋತೀಯ? ನಾನ್ ಚಪ್ಪಾಳೆ ಹೊಡೆದ್ರೆ ಸಾಕು, ಪೊಲೀಸ್ದವರು ನಾಯಿಗಳ ತರ ಬಂದು ನನ್ನ ಮುಂದೆ ನಿಂತ್ಕೊಳ್ತಾರೆ. ಹಂಗಾದ್ರೆ ಒಂದ್ಸತಿ ಚಪ್ಪಾಳೆ ಹೊಡೆದ್ ಬಿಡ್ರಿ ನೋಡೋಣ. ಬರ್ಬೇಕು ಪೊಲೀಸ್ನವರು. ಈಗ ತಾನೇ ನಿಮ್ಮನ್ನ ನೆನೆಸ್ಕೊತಾ ಇದ್ದೆ. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾನೊಂದು ಕೆಲಸ ಹೇಳ್ತೀನಿ. ಏನ? ಟ್ರಾನ್ಸ್ಫರ್ ಪ್ರಮೋಷನ್? ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೊಸ ಬೂಟು, ರೈಫಲ್, ಬೆಲ್ಟ್, ಲಾಠಿ ಹಾಗೆ ಬೆಡಿನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಾಗೆ ಹೇಳಿದ್ರೆ ಹಾಗೆ ಒಂದ್ಸಲ ಹಾಕೊಂಡು ನೋಡಿ. ಹೆಂಗೈತೆ ಮೈಗೆ? ನಾನು ಎಂ ಎಲ್ ಎ ಅಲ್ಲ, ಎಂ ಪಿ ಆದ್ರೂ ಅಷ್ಟೇ. ಒಳ್ಳೆ ಮಾತಲ್ಲ, ಹೇಳಿದ್ ಕೇಳಿದ್ರೆ ಬರೀ ಮೆರವಣಿಗೆ ನಡೆಯುತ್ತೆ, ಇಲ್ಲಾಂದ್ರೆ ರೋಡ್ ರೋಡ್ ಅಲ್ಲಿ ದೊಂಬರಾಟ ನಡೆಯುತ್ತೆ. ನಾನು 2 ಲಕ್ಷ ವೋಟ್ ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ಓನ್ಲಿ ಒನ್ ಎಂ ಎಲ್ ಎ. ಜನ ವೋಟ್ಗಳನ್ನ ಮಾತ್ರ ನಿಮ್ ಕೈಲಿ ಇಟ್ಟಿರೋದು, ಏಟ್ಗಳನ್ನ ನಮ್ ಕೈಲಿ ಇಟ್ಟಿದ್ದಾರೆ. ನನ್ನನ್ನ ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದಾ? ಏನ್ ಹುಡುಕ್ತಾ ಇದ್ಯಾ? ನಿಮ್ ಜೇಬಲ್ಲಿ 2 ಲಕ್ಷ ಓಟು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನಿ ಸಾಹೇಬ್ರೆ. ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ. ಪೊಲೀಸ್ ಫೋನ್ ಮಾಡು. ಹಾಗೋ ಅವ್ರು ಹೇಳ್ವೇನ್ರಿ, ನಿಮ್ ಕಪಾಳಕ್ ಬರ್ತಿದ್ದು. ನನ್ನ ಮೇಲೆ ಕೈ ಮಾಡ್ತೀಯಾ? ನಾನ್ ಯಾರು ಗೊತ್ತಾ? ಎಂ ಎಲ್ ಎ ಬಾಲ್ ಭಾರತ್. ಬಾ ಮಗನೇ ಬಾ. ಪ್ರತಿನಿತ್ಯ ನಿನ್ನ ವಿಚಾರವನ್ನ ಪೇಪರ್ನಲ್ಲಿ ಓದ್ತಾ ಇದ್ವಿ, ದೂರದರ್ಶನದಲ್ಲಿ ವೀಕ್ಷಿಸ್ತಾ ಇದ್ವಿ. ನಿನಗೆ ಶುಕ್ರದಶೆ ನಡೀತಾ ಇದೆ. ನಮ್ಮ ದರ್ಶನ ಭಾಗ್ಯದಿಂದ ಇನ್ನು 10 ದಿನಗಳಲ್ಲಿ ನಿನಗೆ ಪ್ರಮೋಷನ್ ಸಿಗತ್ತೆ. ನಿನ್ನ ಅರೆಸ್ಟ್ ಮಾಡಿದ್ರೆ 10 ನಿಮಿಷ ಸಿಗುತ್ತೆ. ಶಿವ ಶಿವ, ಹಾಗೆಲ್ಲ ಮಾತಾಡಬಾರ್ದು ಮಗನೇ. ಎದ್ದಾಳ ನನ್ನ ಮಗನೇ. ವೆಪನ್ ಸ್ಮಗ್ಲಿಂಗ್ ಕೇಸ್ ಅಲ್ಲಿ ನಿನ್ ಕೈವಾಡದೆ ಅಂತ ಪ್ರೂವ್ ಆಗಾಯ್ತು, ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಶಿವ ಶಿವ, ನಾವು ದೇವಮಾನವರು, ನಮ್ಮನ್ನು ಬಂಧಿಸಿದರೆ ಪ್ರಪಂಚವೇ ಪ್ರಳಯವಾದೀತು. ಏನ್ ಹಬ್ಬ ಬಂದ್ರೆ ಕಲ್ಗಣೇಶ ಹಾಲ್ ಕುಡಿತಾನೆ ಅಷ್ಟೇ ತಾನೇ? ಹಾಲ್ ಮರೋರಿಗೆ ಒಳ್ಳೇದಾಗತ್ತೆ ಬಿಡು. ಈಗ ನಡಿ. ಎಲ್ಲ ಶಿವನ ಲೀಲೆ, ಅವನು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ ಸಾಹೇಬ್ರು ಅಷ್ಟೇ, ತಪ್ಪ ಮಾಡೋರ್ ಕೈನ ಯಾವತ್ತೂ ಬಿಡಂಗಿಲ್ಲ. ಶಿವ ಶಿವ ಹೋಗು. ಮಿಸ್ಟರ್ ಜಯಕುಮಾರ್, ಬಂಡೆಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಟ್ಟ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ? ಅವರು ನಮ್ಮ ದೇಶದ 10 ಜನ ಶ್ರೀಮಂತರಲ್ಲಿ ಒಬ್ರು. ಅವರು ಕಟ್ಟೋ ಟ್ಯಾಕ್ಸ್ ಹಣದಲ್ಲಿ ಉತ್ತರ ಕರ್ನಾಟಕದ 1 ತಿಂಗಳ ಬಜೆಟ್ ಹಾಕ್ಬೋದು ಗೊತ್ತಾ? ರೀ, ಅವ್ರ ಸಹಾಯ ಇಲ್ಲದೆ ಕರ್ನಾಟಕದಲ್ಲಿ ಯಾವ ಸರ್ಕಾರನು 5 ವರ್ಷ ಅಧಿಕಾರ ನಡೆಸಕ್ ಆಗಲ್ಲ. ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರುವಂತ ಉಳ್ಳಾಗಡ್ಡಿ ಮಟ್ಟವ್ರಿಗೆ ಟೆರರಿಸ್ಟ್ ಅವ್ರ ಜೊತೆಗೆ ಸಂಬಂಧ ಇದೆ ಅಂತ ಅರೆಸ್ಟು, ವಿಚಾರಣೆ ಅದು ಇದು ಅಂತ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ಹಾಳಾಗೋಗುತ್ತೆ. ಈಗೇನ್ ಮರ್ಯಾದೆ ಇದೆ ಅಂತೀರಾ? ಹೊರಗಡೆ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾರಂತ ಗೊತ್ತಾ ನಿಮ್ಗೆ? ಒಬ್ಬ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ ವರೆಗೂ ಒಂದೇ ಲಂಚ. ಬಸ್ ನಲ್ಲಿ ಕೇವಲ ಒಂದು ಪರ್ಸ್ ಕಳ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವನ್ ಏನೋ ಕೊಲೆ ಮಾಡಿರೋ ತರ ಎದುರುಗಡೆ ನಿಲ್ಸ್ಕೊಂಡ್ಬಿಟ್ಟು ಯಾವ ಏರಿಯಾ, ಯಾವ ಬಸ್ಸು, ಯಾವ ಹಣ, ಹಿಂದಿನ ಜಾಬ ಮುಂದಿನ ಜಾಬ ಅಂತ ಕೇಳ್ಬಾರ್ದಿದ್ದನ್ನೆಲ್ಲ ಕೇಳಿ
ಒಡಗಿ ಹತ್ತು ಟೀ ಹತ್ತು ಒಡೆ ತಗೊಂಬಾ. ಹಾಗೆ ಬರ್ತಾ ಸಾಹೇಬರಿಗೆ ಹತ್ತು ಪ್ಯಾಕೆಟ್ ಪಾನ್ ಪರಾಗೂ ತಗೊಂಬಾ. ಅವ್ನು ಹೇಳಿದ ಏರಿಯಾದಲ್ಲಿ ಪಿಕ್ ಪಾಕೆಟ್ ಮಾಡಿರೋದು ಯಾರು? ನಮ್ ಗಿಲ್ಲಿ ಕೃಷ್ಣ ಇರ್ಬೋದಾ? ಅವ್ನು ಊರಿಗೆ ಹೋಗಿದ್ದಾನೆ, ಹಾಗಾದ್ರೆ ಮಾರಿಮುತ್ತಿ ಇರ್ಬೋದಾ ಅಂತೆಲ್ಲ ಡಿಸ್ಕಸ್ ಮಾಡ್ತೀರಾ? ಯಾರು ಯಾವ ಏರಿಯಾದಲ್ಲಿ ಯಾವಾಗ ಪಿಕ್ ಪಾಕೆಟ್ ಮಾಡ್ತಾರಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನ ವರೆಸ್ ಮಾಡ್ತೀವ? ಯಾಕೆ? ಅವ್ರು ಹೊಡೆದಿರೋ ಹಣದಲ್ಲಿ ನಮಗೊಂದು ಪಾಲಿರುತ್ತೆ. ದಿನ ಬೆಳಗಾದ್ರೆ ಇರೋ ಟ್ರಾಫಿಕ್ನಲ್ಲಿ ಆಫೀಸ್ಗೆ ಹೋಗೋ ಅವಸರದಲ್ಲಿ ಯಾವನೊಬ್ಬ ಎಲ್ಲೋ ಲೈನ್ ಸ್ವಲ್ಪ ದಾಟ್ಬಿಟ್ರೆ ಸಾಕು, ಏನೋ ಇಂಡಿಯಾ ಬಾರ್ಡರ್ ದಾಟಿರೋರ್ ತರ ಗಾಡಿ ಸೈಡಿಗೆ ಹಾಕು. ಆರ್ ಸಿ ಬುಕ್ ಇದ್ಯಾ? ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ? ಗಾಡಿಯಲ್ಲಿ ಬ್ಲೋ ಇದೆಯಾ ಅಂತ ದೊಡ್ಡ ವಿಚಾರಣೆ. ಯಾಕೆ ಡ್ಯೂಟಿ ಮಾಡೋದಕ್ಕ? ಚಿಲ್ಡ್ರೆ ಒಂದ್ ಐದು ಹತ್ತು ಕಿತ್ಕೊಳ್ಳೋದಕ್ಕೆ ಇದನ್ ಕೇಳ್ಬೇಕಾಗಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ. ನೀನ್ ಗಾಂಜಾ ಮಾಡ್ತೀಯೋ, ಸಾರಾಯಿ ಕಾಯಿಸ್ತೀಯೋ, ವ್ಯಭಿಚಾರ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ 15 ಲಕ್ಷ ಮಾಮೂಲ್ ಮಾತ್ರ ಬಂದ್ಬಿಡ್ಬೇಕು. ನಾವುಗಳು ಹೀಗಿರೋದ್ರಿಂದಾನೆ ಅವತ್ತು ಪಿಕ್ ಪಾಕೆಟ್ ಮಾಡ್ತಾ ಇದ್ದಾನೆ, ಇವತ್ತು ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾನೆ, ಅವತ್ತು ಗಾಂಜಾ ಮಾಡ್ತಾ ಇದ್ದಾನೆ, ಇವತ್ತು ವೆಪನ್ಸ್ ಮಾಡ್ತಾ ಇದ್ದಾನೆ, ಅವತ್ತು ವ್ಯಭಿಚಾರ ಮಾಡ್ತಾ ಇದ್ದಾನೆ, ಇವತ್ತು ರಾಜ್ಯಕ್ಕೆ ಮಂತ್ರಿ ಆಗಾಳ್ತಾ ಇದ್ದಾನೆ. ಯಾಕೆ? ಅವತ್ತೆ ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಹೀಗೆಲ್ಲ ಆಗ್ತಾಯ್ತಾ? ತಿಂಗಳ ತಿಂಗಳ ಸಂಬಳ ಕೊಟ್ಟು ವಾಚ್ಮನ್ ಇಡೋ ಹಾಗೆ ಬಾರ್ಡರ್ ಅಲ್ಲಿ ಸೈನಿಕರನ್ನ ನಾಡಲ್ಲಿ ನಮ್ಮನ್ನ ನೇಮಿಸಿದ್ದಾರೆ. ಆ ಬಾರ್ಡರ್ ಅಲ್ಲಿರೋ ಸೈನಿಕರು ನಮ್ಮನ್ನ ಕಾಪಾಡ್ತಾರಂತ ನಂಬೋ ಈ ನಮ್ಮ ಜನ ಪಕ್ಕದ ಬೀದಿಯಲ್ಲಿರೋ ಪೊಲೀಸ್ ಅವ್ರನ್ನ ನಂಬಲ್ಲ ಅಂತಾರೆ. ಒಬ್ಬ ಸೈನಿಕ ಸತ್ರೆ ಗೌರವ ಕೊಡ್ತಾರೆ, ಅದೇ ಒಬ್ಬ ಪೊಲೀಸ್ ಸತ್ರೆ ತಲೆನೇ ಕಟ್ಸ್ಕೊಳ್ಳಲ್ಲ ಅಂತಾರೆ. ಇದು ಬದಲಾಗ್ಬೇಕು. ಅವ್ರು ನಮಗೋಸ್ಕರನೂ ಕಣ್ಣೀರಿಡ್ಬೇಕು. ನಮ್ಮ ಹತ್ರ ಬರೋ ಜನಗಳಿಗೆ ನೀವು ನಮ್ಮವರು, ನಾವು ನಿಮ್ಮವರು ಅಂತ ಬರೀ ಮಾತನ್ನು ಹೇಳೋದಲ್ಲ, ಕೆಲಸದ ತೋರಿಸ್ಬೇಕು. ಒಬ್ಬ ಪುಡಿ ರೌಡಿ ಬಾಂಬೆ ಬಾರ್ಡರ್ ಅಲ್ಲಿ ಕುತ್ಕೊಂಡು ಕರ್ನಾಟಕ ಪೊಲೀಸ್ ಅಂದ್ರೆ ಚಿಲ್ಡ್ರೆ ಬಿಸಾಕ ತಕ್ಷಣ ಬಾಚಿಕೊಳ್ಳ ಭಿಕ್ಷಿಕರು ಅಂತ ಅವನು. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋನು, ನಾಳೆ ಬೆಳಗಾಂ ಅಲ್ಲಿ ಕುತ್ಕೊಂಡು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾನೆ, ನಾಳೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕರ್ನಾಟಕದ ಅರ್ಧ ಭಾಗನೇ ಕೊಡಿ ಅಂತಾನೆ. ಇದು ಬೇಕಾ ಸರ್ ನಮ್ಗೆ? ತಪ್ಪು ಮಾಡಿದವನು ಒಬ್ಬ ಪಿಕ್ ಪಾಕೆಟ್ ಆದ್ರೂ ಸರಿ, ಇಲ್ಲ ಪುಟ್ಕೋಸಿ ಬಸ್ಸಪ್ಪ ಉಳ್ಳಾಗಡ್ಡಿ ಮಠ ಅಂತ ಒಬ್ಬ ಬಿಸ್ನೆಸ್ ಟೈಕೂನ್ ಆದ್ರೂ ಸರಿ, ಕಾನೂನಿಗೆ ಅಪ್ಪ ಆಗಾಕ್ಬಿಡ್ಬೇಡಿ ಸರ್. ಆಗ್ಲೇ ಜನಗಳ ಮಧ್ಯದಲ್ಲಿ ಒಂದ್ಚೂರು ಮರ್ಯಾದೆ ಸಿಗೋದು. ಓಕೆ ಅಜಯ್ ಕುಮಾರ್, ಗೋ ಅಹೆಡ್. ಯೆಸ್ ಸರ್. ಯಾಕೊಳಗ್ ಹೋಗಿಲ್ಲ? ಗೇಟ್ಗೆ ಬೀಗ ಹಾಕಿದೆ ಸರ್. ಅಂದ್ರೆ ಬರ್ರಿ ಬರ್ರಿ. ಸೊಸಿನ್ ಕೇಳಾಕತ್ತಿದ್ದೆ, ಏನವ್ವ ನಿಮ್ ಅಣ್ಣ ನಿನ್ ಮದುವೆ ಮಾಡ್ಕೊಟ್ಮೇಲೆ ನಮ್ ಮನೆ ಕಡೆ ಬರ್ಲೇ ಇಲ್ಲ ಅಂತ? ನೀವಾ ಬಂದಿರಿ, ಬರ್ರಿ ಬರ್ರಿ ಕುಂದ್ರಿ, ಊಟ ಮಾಡಿ. ಇಲ್ಲ ಡ್ಯೂಟಿ ಮೇಲೆ ಇದ್ದೀನಿ. ಪೊಲೀಸ್ ಕೆಲ್ಸನೇ ಅಷ್ಟ್ರಿ. ಇಲ್ ನೋಡ್ರಿ, ಊಟ ಸಮಯಕ್ ನಮ್ ಮನೆಗೆ ಯಾರೇ ಬಂದ್ರ ಅವ್ರನ್ನ ಬಿಟ್ಟು ಊಟ ಮಾಡೋ ಅಭ್ಯಾಸನೇ ನಮ್ಗೆ ಇಲ್ಲ ನೋಡ್ರಿ. ನನಗೆ ನಮ್ಮೂರ್ನ ಬಿಟ್ಟು ಊಟ ಮಾಡೋ ಅಭ್ಯಾಸ ಇಲ್ವೇ? ಇಡೀ ಡಿಪಾರ್ಟ್ಮೆಂಟ್ಗೆ ಊಟ ಹಾಕೋ ಶಕ್ತಿ ಇರೋ ನಮಗ ಈ 4 ಜನಕ್ಕೆ ಊಟ ಹಾಕಕ್ಕಾಗಲ್ಲೇನೆ? ಬರ್ರಿ ಬರ್ರಿ, ಊಟ ಮಾಡಿ. ಏ ಅವ್ರಿಗೂ ಬಡಿಸಿ. ಸರಿ, ಇಷ್ಟ ಹೇಳಿದ್ನ, ಇನ್ನೇನು ಊಟ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ನಿಮ್ ಕಡೆಗೆನಾ? ಅದೇ ಅನ್ಕೊಂಡೆ. ಇನ್ನೊಂದ್ ಎಡ್ಕು ಸಾಕು, ಕೆಲ್ಸ ಟೆನ್ಷನ್ ಅಲ್ಲಿ ನಮ್ಗೆ ಮನೆ ಊಟ ಸಿಗದೆ ಕಷ್ಟ. ಹಾಕು, ಚೆನ್ನಾಗ್ ತಿನ್ನಿ. ತಿನ್ನಿ ತಿನ್ನಿ. ಹಾಗಿದ್ದೆ ತಂಗಿ ಕೈಗೆ. ಹಾಗಾದ್ರೆ ಡ್ಯೂಟಿ ಮಾಡೋಣ. ಓಕೆ, ಮಿಸ್ಟರ್ ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ವೆಪನ್ ಡೀಲಿಂಗ್ಸ್. ಅದಕ್ಕೆ ಸಂಬಂಧಪಟ್ಟಂತ ಎಂಎಲ್ಎ ಡಿಸಿ ಹಾಗೂ ಸ್ವಾಮೀಜಿ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀ ನನ್ನ ಸಂಬಂಧಿಕ ಅಂತ ಹೇಳಕತ್ತೀನಿ. ಈ ಉಳ್ಳಾಗಡ್ಡಿ ಮಠ ಒಂದು ಸಾಗರ ಇದ್ದಂಗೆ, ಇದ್ರಾಗ ಅಡಿಗೆ ಮುಳುಗೋಗ್ತಾ ಇದೆ. ಈ ಜಾಗ ಬಂದಿರೋ ನೀನ್ ಯಾವ ಲೆಕ್ಕ?
ಈ ಅಜಯ್ ಕುಮಾರ್ ಸರ್ನಾಯಕ್ ಬರೀ ಈಜೋನಲ್ವೋ, ಪಾತಾಳಕ್ ಹೋಗಿ ಕಪ್ಪೆ ಚಿಪ್ಪಿಂದ ಮುತ್ತು ತಗೊಂಡು ಹೊರಗಡೆ ಬರೋಣ. ಸಮಯ ಬಂದ್ರೆ ಅದೇ ನೀರನ್ನು ಕುಡಿದು ಸಾಗರನೇ ಖಾಲಿ ಮಾಡೋ ಭೂಪಕಣ. ಅಜಯ್, ನಿನ್ ನಿರ್ಧಾರ ಬದಲಾಯಿಸ್ಕೊಂಡ್ರೆ ನಿನಗೆ ಒಳ್ಳೇದು. ಬೇಕಾದ್ರೆ ಬಂದಾರಿಗೆ ಸುಂಕ ಎಷ್ಟು ಅಂತ ಕೇಳು, ಕೊಟ್ಬಿಡ್ತೀವಿ. ಸುಂಕ ತಗೊಂಡು ಸುಖವಾಗಿರ್ಬೇಕು ಅನ್ನೋ ಆಸೆ ನನಗಿದ್ದಿದ್ರೆ ಕಷ್ಟ ಸುಖದಲ್ಲಿ ಭಾಗಿಯಾಗೋ ಈ ಪೊಲೀಸ್ ಕೆಲ್ಸಕ್ಕೆ ಸೇರ್ತಾ ಇರಲಿಲ್ಲ. ನನ್ನ ಮುಟ್ಟಿದ್ರೆ ಜನ ನಿನ್ ಸುಮ್ನೆ ಬಿಡಕ್ಕಿಲ್ಲ. ಮೂರ್ ಗಾಂಧಿಗಳು ಸತ್ತಾಗ್ಲೂ ಮೂರೇ ದಿನ ಯೋಚನೆ ಮಾಡಿದ ಜನ ನಾಲ್ಕನೇ ದಿನನೇ ಹೊಸ ನಾಯಕನ ಆಯ್ಕೆ ಮಾಡ್ಕೊಂಡ್ಬಿಟ್ರು. ಅಂಥದ್ರಲ್ಲಿ ಮೂರೂ ಬಿಟ್ಟಿರೋ ನಿನ್ನನ್ನು ಅರೆಸ್ಟ್ ಮಾಡಿದ್ರೆ ಈ ಜನ ಏನೋ ಹೋರಾಟ ಮಾಡ್ತಾರೆ. ಅದನ್ನ ಈಗ ತಾನೇ ಹುಟ್ಟಿರೋ ಮಗುನ ಹೋಗಿ ಕೇಳು, ನನ್ನ ಬಗ್ಗೆ ಕತಿನೇ ಹೇಳ್ತೈತಿ. ಅದೇ ಮಗು ಹತ್ರ ಹೋಗಿ ಅಜಯ್ ಕುಮಾರ್ ಸರ್ನಾಯಕ್ ಬಗ್ಗೆ ಹೇಳು, ಕತೆ ಹೇಳೋ ಬಾಯಿಗೆ ಬೀಗ ಜಡಿಯತ್ತೆ. ನನ್ನನ್ನು ಅರೆಸ್ಟ್ ಮಾಡಿದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಿದ್ಯಾ? ಅರೆಸ್ಟ್ ಮಾಡದೆ ಬಿಟ್ರೆ ಈ ದೇಶದ ಮಾನ ಏನಾಗ್ಬಹುದು ಅಂತ ಯೋಚನೆ ಮಾಡಿನೇ ಇಲ್ಲಿಗೆ ಬಂದಿದ್ದೀನಿ. ಈಶ್ವರ್ ಸರ್, ಬಂದ್ರೆ ಕರ್ಕೊಂಬ, ಬರ್ದಿದ್ರು ಕರ್ಕೊಂಬ. ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಅವರು ಟೆರರಿಸ್ಟ್ ಸಂಬಂಧಪಟ್ಟವರ? ಇನ್ನೇನ್ ಗಾಂಧಿ ವಂಶಕ್ಕೆ ಸಂಬಂಧಪಟ್ಟವರ? ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಉತ್ತರ ಅಲ್ಲ. ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ? ಬಂಡಪ್ಪ ಮತ್ತು ಅವ್ರ ಸ್ನೇಹಿತರಿಗೂ ಬಾಂಬೆ ರಾಥೋಡ್ ಅವ್ರ ಜೊತೆ ಸಂಬಂಧ ಇತ್ತು ಅಂತ ನಿಮ್ ಕೈಲಿ ಪ್ರೂವ್ ಮಾಡಕ್ಕಾಗತ್ತಾ? ಹಾಗಿದ್ಮೇಲೆ ಅದಕ್ಕೆ ಯಾವ ಸಾಕ್ಷಿ ಸೆಟಪ್ ಮಾಡಿದಿರ ಅಂತ ನಾನು ತಿಳ್ಕೋಬಹುದಾ? ಸೆಟಪ್ ಮಾಡೋದು ನಿಮ್ ಕೆಲ್ಸ, ನಮ್ ಕೆಲ್ಸ ಅಲ್ಲ. ಮಾತ್ ನಾ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ. ಕೇಳೋ ಪ್ರಶ್ನೆ ಕೇಳಿ, ಮಾತು ಹಿಡಿತದಲ್ಲೇ ಇರುತ್ತೆ. ಮಿಸ್ಟರ್ ಕೃಷ್ಣಮೂರ್ತಿ, ಕೇಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು. ಸಾರಿ ಸರ್. ಸರ್, ಈ ಕೇಸಿಗೆ ಸಂಬಂಧಪಟ್ಟಿರೋ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ತಮ್ಮ ಅನುಮತಿ ಕೋರ್ತೀನಿ. ಪ್ರೊಸೀಡ್. ಸರ್, ಸಾಕ್ಷಿನ ಕರ್ಕೊಂಡ್ಬರ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್, ಅಗ್ರಿ. ಒಂದು ಸಾಕ್ಷಿನ ಸರಿಯಾಗಿ ಕೋರ್ಟ್ ಕರ್ಕೊಂಡು ಬರಕ್ ಆಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಕ್ಷೇಮ ನೀವಪ್ಪ. ನೋಡ್ದೆ ಅಜಯ್ ಕುಮಾರ್ ಸರ್ನಾಯಕ್, ನನ್ನ ಮುಟ್ಟಿದ್ದಕ್ಕ ನೀನು ಡಿಪಾರ್ಟ್ಮೆಂಟ್ ಇದನ್ನೇ ಸಸ್ಪೆಂಡ್ ಆಗೋದಿ. ಹೌದು, ನನಗೂ ಭಯೋತ್ಪಾದಕರಿಗೂ ಸಂಬಂಧ ಐತಿ, ಹಾಗಂತ ನಾನ್ ಹೇಳಿದ್ರು ನೀನ್ ನಿಲ್ಸಕ್ ಸಾಧ್ಯನೇ ಇಲ್ಲ. ನೋಡ್ದೇನೆ ಕೋರ್ಟಿಗೆ ಬರ್ತಿ ಸಾಕ್ಷಿನ ಹ್ಯಾಂಗ್ ತಡೆದೆ ಅಂತ. ಹಾಂಗು ನೀನ್ ಸಾಕ್ಷಿನ ಕೋರ್ಟಿಗೆ ಕರ್ಕೊಂಡ್ ಬಂದಿದ್ರು, ಕಾನೂನೇ ಬೆಲೆ ಕಟ್ಟಿಕೊಂಡ್ಕೋತಾ ಇದ್ದೆ. ನೋಡು, ಪ್ರಪಂಚದಾಗ ಪ್ರತಿಯೊಂದಕ್ಕೂ ಒಂದ್ ಬೆಲೆ ಐತಿ. ಹಂಗ ನೀನು ನನಗ್ ಬೇಕಾದವನಾಗಿದ್ದಿದ್ರ ನಿನಗೂ ಒಂದ್ ಬೆಲೆ ಕಟ್ಟಿದ್ದೆ. ಹೇ ಅಜಯ್, ಒಳಗ ನನಗೇನಾದ್ರೂ ಶಿಕ್ಷೆ ಆಗಿದ್ದಿದ್ರ ನನ್ನ ಜನ ಹೊರಗ ಇಡೀ ಕರ್ನಾಟಕಕ್ಕೆ ಬೆಂಕಿ ಹತ್ತಿದ್ರು ಗೊತ್ತೇನ? ಕರ್ನಾಟಕಕ್ಕೆ ಬೆಂಕಿ ಹಚ್ಚಿ ನೀನ್ ಹೋಗಿ ಪಾಕಿಸ್ತಾನದಲ್ಲ ಇರ್ತೀಯಾ? ಬೆಂಕಿ ಹಚ್ಚಿ ಇದೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡ್ಯ? ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿ ಕೊಡೋದು ಆಸ್ತಿ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಮಗನೇ.
ನಾನು ಸಸ್ಪೆಂಡ್ ಆಗಿರೋದು ಬರೀ ಡ್ಯೂಟಿಯಿಂದ, ಬರೀ ಡ್ಯೂಟಿಯಿಂದ. ವಾಪಸ್ ಬರ್ತೀನಿ. ಆಗ ಇದೇ ಜನಗಳ ಎದುರುಗಡೆ ನಿನ್ನ ಬಣ್ಣನ ಬಯಲ್ ಮಾಡಿ ನನ್ನ ಮಗನ ಈ ಸೊಸೈಟಿಯಿಂದಾನೆ ನಿನ್ನ ಸಸ್ಪೆಂಡ್ ಮಾಡಿಲ್ಲ. ಹುಬ್ಬಳ್ಳಿ ಮಂಡಲ್ ಹುಟ್ಟಿರೋ ಗಂಡಿ ಅಲ್ಲ. ಕಿರ್ಚು, ನೀನ್ ಸಾಯೋವರ್ಗೂ ಕಿರ್ಚು, ನಿಮ್ ತಾಯಿ ನಿಮ್ ಅಣ್ಣಂಗೆ ಕೇಳಿಸೋವರ್ಗೂ ಕಿರ್ಚು. ಮಗಳನ್ ಮನೆ ಕರ್ಕೊಂಬಂದು ಚೊಚ್ಚಲ ಹೆರಿಗೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೆ ಅಲ್ವಾ? ಅಟ್ಲೀಸ್ಟ್ ಹುಟ್ಟೋ ಮಗು ಮುಖನ ನೋಡದೆ ಇರೋ ಹಾಗೆ ಮಾಡಿದೆ ಅಂತ ಬೇಜಾರು. ಯಾಕೋ ಹಾಗೆ ಮಾತಾಡ್ತೀಯ? ನಿನ್ನ ಕರ್ತವ್ಯನ ನೀನ್ ಮಾಡಿದ್ಯಾ. ಅದಕ್ಕೆ ಶಿಕ್ಷೆ ಅವ್ರಿಗೆ ಕೊಟ್ಬಿಟ್ಟು ನೋವನ್ನ ನಾನು ಅನ್ಭವಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡ ಕಣು. ತಾಯಿ ಮಗುನ ಹೆರ್ಬೇಕು ಅಂದ್ರೆ 10 ತಿಂಗಳು ಕಷ್ಟ ಪಡ್ಲೇಬೇಕು. ಹಾಗೆ ನ್ಯಾಯನ ಕಾಪಾಡ್ಬೇಕು ಅಂದ್ರೆ ಕಷ್ಟ ಕಣ್ಣೀರು ಸಹಿಸ್ಕೊಳ್ಳೇಬೇಕಲ್ವಾ? ಏನಾತು? ಗಂಡು ಕೂಸು ಕರಳು ಬಳ್ಳಿ ಸುತ್ಕೊಂಡು ಹುಟ್ಟೈತಿ. ಹೋಗ್ತಾನ? ಹೋಗಲ್ವೋ, ಕಳಿಸ್ಕೊಡ್ತಾನ. ಕಂಸನ್ ಕೊಲ್ಲೋ ಶ್ರೀಕೃಷ್ಣ ಈ ಮನೆಯಾಗ ಹುಟ್ಟಿದಾನ. ನಿನಗ್ ಹುಟ್ಟಿರೋನು ಅಜಯ್ ಕುಮಾರ್ನಗ ಮೃತ್ಯು ಕಣೋ. ಅಂದ್ರ ಕರಳು ಸುತ್ಕೊಂಡು ಹುಟ್ಟದವರು ಸೋದ್ರು ಮಾವನ್ ಸಾವಗ ಕಾರಣ ಆಗ್ತಾರ. ಅದಕ್ಕ ಕರಳು ಕಟ್ ಮಾಡಕ ಈ ಯಮನ ಆಸ್ಥಾನ ಕಾವ ಬರ್ಲೇಬೇಕು. ನಾನ್ ಹೋಗಿ ಹೋಗ್ತೀನಮ್ಮ. ಅವ್ರಿಗೆ ಅವಮಾನ ಆಗಿರೋದು ನನ್ನಿಂದ ತಾನೆ. ನನಗೇನ್ ಬೇಕಾದ್ರೆ ಹೇಳಿ ಅವರು. ಆದ್ರೆ ನನ್ನ ತಂಗಿ ತನ್ನ ಪಾಲಿಗೆ ತವರಿಲ್ಲ ಅಂತ ಕಣ್ಣೀರ್ ಹಾಕ್ಬಾರ್ದು. ನಿಂತ್ಕೋ, ಕಾಲ್ ತೊಳ್ಕೊಂಡು ಒಳಗಡೆ ಬಾ. ಚಂದ ಮಾಮನ್ ಹಾಂಗಿರೋ ನಿನ್ನ ಅಳಿನ ಮುಖನ ಎಣ್ಣಿ ಒಳಗ್ ಚಲೋ ನೋಡ. ಮೊದಲನೇ ಸರ್ತಿ ಕೊನೀ ಸರ್ತಿ ಅಂದ್ರ ಮತ್ತ ಮತ್ತ ನೀವ್ ನಮ್ಮ ಮನೆಗ್ ಬರ್ತಿರೇನ, ನಮ್ ಗೋಲ್ ನೋಡ್ತಿರೇನ ಅಂತ. ಕಣ್ಣಲ್ಲಿ ಆನಂದ ನೋಡ್ಬೇಕು ಅಂತಾನೆ ಈ ಮನೆ ಹೊಸಲು ದಾಟಿದ್ ನಾನು. ಹೋಗ್ಬಿಡ್ತೀನಿ ಅಣ್ಣ. ಬರೀ ಹೋಟೆಲ್ ಹೋಗ್ತಿದ್ಯಾ? ಸ್ವಲ್ಪ ನೀರಾದ್ರೂ ಕುಡ್ಕೊಂಡು ಹೋಗೋಣ. ಇದೇನ್ ಶಾಂತಿ, ಅನ್ನ ತಿಂದ್ ಹೋಗೋಣ ಅನ್ನೋದ್ ಬಿಟ್ಟು ನೀರ್ ಕುಡ್ದು ಹೋಗುವಂತಿದ್ಯಲ್ಲ. ಇಲ್ಲ, ನನ್ ಹೊಟ್ಟೆ ಇಶ್ಯೂ ಇಲ್ಲ. ಮನೆಗ್ ಬಂದ ಅತಿಥಿಗಳಿಗೆ ಊಟ ಹಾಕದೆ ಕಳ್ಸೋ ಸಂಪ್ರದಾಯ ನಮ್ದಲ್ಲ. ಊಟ ಮಾಡ್ಕೊಂಡು ಹೋಗ್ರಲ್ಲ. ಬೇಡಿ, ನನ್ ಟೈಮ್ ಆಯ್ತು. ನನ್ ಕಳಿಸ್ಕೊಡ್ತೀವಿ, ಖಂಡಿತ ಕಳಿಸ್ಕೊಡ್ತೀವಿ. ಮೊದಲು ಊಟ ಮಾಡ. ಇಲ್ಲ ಬೇಡ, ನನ್ನ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ. ಅರೆ ಅರೆ, ಒಂದ್ ನಿಮಿಷ. ಇದೇನದ್ಗೆ? ನಿಮ್ ಅಣ್ಣಂಗೆ ಇಷ್ಟ ಅಂತ ನಿಮ್ ಕೈಯಲ್ಲಿ ಸಕ್ಕರೆ ಪೊಂಗಲ್ ಮಾಡಿದರೆ ಹಾಕರ್ಲಾ? ಹ್ಮ್ ಹಾಕು.
ಸಾಕಮ್ಮ. ನಮ್ ಕುಟುಂಬದಾಗ ಒಬ್ಬನು ಬದುಕಕ್ ಬಿಡಂಗಿಲ್ಲ, ನಮ್ ವಂಶನೇ ನಿರ್ವಂಶ ಮಾಡ್ಬಿಡ್ತಾನ. ಹೇಗಿರಲ್ಲ ಗಾಡಿಗಳನ್ನ Hush!
ಯಾವಾಗ್ಲೂ ನಿನ್ನ ಕೊಲ್ಬೇಕು ಅಂತ ಅನ್ನಿಸ್ತಾ ಇಲ್ವ ನನಗೆ. ಉರಿ ಮೀಸೆ ಬಿಟ್ಟೂನೇ ಕೆಂಪು ಅಂಗಿ ತೊಟ್ಟೂನೇ ಹಿಂದೆ
ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ಬರದಾಗ ಮೂರು ಸರ್ತಿ ಬಂದು ಹೋಗವ. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ಬರದಾಗ ಮೂರು ಸರ್ತಿ ಬಂದು ಹೋಗವ. ಅಜಯ್ ಕುಮಾರ್ ಸರ್ ನಾಯ್ಕು ಮತ್ತ ಊರಿಗೆ ಬಂದಾರಂತೆ, ಅಷ್ಟೇ ಅಲ್ಲ ಡಿಪಾರ್ಟ್ಮೆಂಟ್ ಚಾರ್ಜು ತಗೊಂಡಾರಂತೆ. ಅವನಿಗೆ ಹಳೇದ ಯಾವ್ದು ಜ್ಞಾಪಕ ಇಲ್ಲಂತೆ, ಅವ್ರ ತಾಯಿನ ಯಾರು ಅಂತ ಕೇಳ್ತಾನಂತೆ, ಅವ್ರ ತಂಗಿ ಫೋಟೋ ನೋಡಿದ್ರೆ ಗುರ್ತೆ ಹಿಡಿಯದಲ್ಲಂತೆ. ಹಳೇದನ್ನೆಲ್ಲ ಮರ್ತಿದ್ರ ಡಿಪಾರ್ಟ್ಮೆಂಟ್ ಹ್ಯಾಂಗ್ಲ ಕೆಲಸ ಮಾಡ್ತಾನ ಅಣ್ಣ? ಅದನ್ನೆಲ್ಲ ತಿಳ್ಕೋಬೇಕಂದ್ರ ಅವನೊಂದ್ಸಲಿ ನೋಡ್ಲೇಬೇಕು. ಅಜಯ್, ನೀನ್ ಮತ್ತೆ ವಾಪಸ್ ಬಂದ್ಮೇಲೆ ನಮಗ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ನಡ್ಕೋತಾ ಇದೆಯಲ್ಲೋ. ನಾವೇನೇ ಮಾಡಕ್ ಹೋದ್ರು
ಕಾನೂನಿನ ಸಾಕ್ಷಿ ಬೇಕು. ನೀನ್ ಹಿಂಗ್ ಆಡ್ತಾ ಇರೋದಕ್ಕೆ ಅವ್ರು ಏನು ನಡೆದೇ ಇಲ್ವೇನೋ ಅನ್ನೋ ತರ ಅವ್ರ ಮಗಂಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದ್ದಾರೆ. ಮಾಡ್ಲಿ ಬಿಡಮ್ಮ, ನನ್ನ ತಂಗಿಗಂತೂ ಚೆನ್ನಮ್ಮ ಮಂತವ್ರು ಊಟ ಮಾಡಿಸೋದಾಗ್ಲಿ ಗಾಳಿ ಹಾಡಿ ಮಲಗಿಸೋ ಆ ಭಾಗ್ಯ ಸಿಗ್ಲಿಲ್ಲ. ಆ ಮಗುಗೂ ಅದ್ರ ಬರೋ ತಾಯಿ ಕೈಲಿ ಭಾಗ್ಯ ಸಿಗ್ಲಿ ಬಿಡು. ಖರೆ ಹೇಳಿದ್ರೆ ಬೀಗ್ರೆ, ಏನು ಮಾಡೋದು, ನಮ್ಮ ಕೈನಾಗ ಏನು ಇಲ್ಲ, ಎಲ್ಲಾ ಅನಾಹುತಗಳು ನಡೆದೋತು. ನಾವು ನಮ್ಮ ಸೊಸೆನ ಕಳ್ಕೊಂಡು ದುಃಖಾನೇ ಮರ್ತಿಲ್ಲ. ಇವನ್ ನೋಡಿದ್ರೆ ನನ್ನ ಮನಸ್ಸಿನಾಗ ಶಾಂತಿನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಕುಂತಾನ. ಇವನು ಮಾತನ್ನ ಕೇಳ್ತಾ ಕುಂತ್ರ ಮಗು ಭವಿಷ್ಯ ಏನು ಅಂತ ಯೋಚನೆ ಮಾಡಿದಾರಂತ ಊರ್ ಜನರಲ್ಲ ಇವನಿಗ ಬೈದು ಒಪ್ಸ್ಯಾರ. ಅವರು ಬಲವಂತಕ್ಕ ಹುಡುಗಿ ನೋಡ್ದೇನೆ ಒಪ್ಕೊಂಡಾನ. ಆಗಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂದ್ಕೊಂಡು ತಾವು ಮದುವೆ ಖಂಡಿತ ಬಂದು ಮಗುವಿನ ತಾಯಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಹರಿಸ್ಬೇಕು. ತಗೊಳ್ಳಿ, ಖಂಡಿತ ಬರ್ತಿರಲ್ಲಮ್ಮ. ಅದಕ್ಕಿಂತ ದೊಡ್ಡ ವಿಷಯ ಬೇರೇನಿದೆ ಹೇಳಿ, ನಾವು ಬರ್ತೀವಿ. ನಾವಿನ್ ಬರ್ತೀವಿ. ಚಲೋ ಅದೀರೇನ್ರಿ? ಅಜಯ್ ಎಲ್ಲಿ ಕಾಣ್ತಾ ಇಲ್ಲ, ಇನ್ನೇನ್ ಬರ್ತಾನೆ? ಅಳಿಯಂದ್ರ ಯಾಕೆ ಏನಾಯ್ತು? ಅದನ್ನ ಅಜಯ್, ಸರ್ ಎನಿ ಪ್ರಾಬ್ಲಮ್? ಸರ್ ಒಂದ್ ನಿಮಿಷ ಸರ್, ಹಾಲಲ್ಲಿ ಒಬ್ಬ ಟೆರರಿಸ್ಟ್ ನುಗ್ಗಿದ್ದಾನೆ. ಹೀಸ್ ಎ ಹ್ಯೂಮನ್ ಬಾಂಬ್, ಎನಿ ಟೈಮ್ ಬ್ಲಾಸ್ಟ್ ಆಗ್ಬೋದು. ವಾಟ್ ಸರ್? ಕೂ ಗಾಡಿ ಫಂಕ್ಷನ್ ಹಾಳು ಮಾಡೋದು ಬೇಡ ನಾವು. ಗಿವ್ ಮಿ ಸಮ್ ಟೈಮ್, ಅವನು ಹೇಳ್ತೀನಿ. ಬಟ್ ಕೀಪ್ ದ ಕೂಲ್ ಸರ್. ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ ಶಿವ ಇವ? ಅಲ್ಲ, ಇಷ್ಟು ಮಧ್ಯ ಹೆಂಗ್ ಹುಡುಕೋದು? ಬಾಂಬ್ ರಿಮೂವ್ ಮಾಡಿದ್ದೀನಿ ಸರ್. ಆ ಟೆರರಿಸ್ಟ್ ತಪ್ಪಿಸ್ಕೊಂಬಿಟ್ಟ ಸರ್. ಎನಿವೇಸ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸಾವಿರಾರು ಜನರ ಪ್ರಾಣ ಉಳಿಸಿ ನಮ್ಮ ಡಿಪಾರ್ಟ್ಮೆಂಟ್ ಗೌರವ ಕಾಪಾಡಿದ್ದೀರಿ. ವೆಲ್ ಡನ್. ಥ್ಯಾಂಕ್ ಯು. Oh, my God.
ಈ ಕೇಸನ್ನು ಹೇಗ್ರಿ ನಿಭಾಯಿಸೋದು? ಸಾವಿರಾರು ಜನ ಪ್ರಾಣ ಉಳಿಸೋಕ್ ಹೋಗಿ ಅಕಸ್ಮಾತ್ ಮಿಸ್ಫೈರ್ ಆಗಿ ಈ ಘಟನೆ ನಡೆದೋಯ್ತು ಅಂತ ಈ ಕೇಸನ್ನ ಇಲ್ಲಿಗೆ ಕ್ಲೋಸ್ ಮಾಡ್ಬಿಟ್ಟು. ಅವತ್ತು ಈ ಉತ್ತರ ಕರ್ನಾಟಕದಲ್ಲಿ ಟೆರರಿಸಂ ಬೇರ್ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂದ್ರಿ. ಆದ್ರೆ ಇವತ್ತು ನಡೆದ ಬಾಂಬ್ ಬ್ಲಾಸ್ಟ್ಗೆ ನಿಮ್ ರಿಯಾಕ್ಷನ್ ಏನು? ಗಂಟೆ ಹೊಡೆದ ತಕ್ಷಣ ಉತ್ಸವ ಮುಂದುವರಿಯುತ್ತೆ ಅಂತ ಹಾಕೊಬೇಕು. ಬ್ಲಾಸ್ಟ್ ಆಗಿದೆ ನಿಜ, ಆದ್ರೆ ಯಾವ ಸಾವು ನೋವು ಸಂಭವಿಸಿಲ್ಲ. ಆಪ್ಕೋ ಪತಾ ಹೈ ಇಸ್ಕೆ ಪೀಚೆ ಕಿಸ್ಕಾ ಹಾತ್ ಹೈ? ರಾಥೋಡ್ ಅವನೊಬ್ಬ ವೆಪನ್ ಸ್ಟೀಲರ್, ಕೋರ್ಟಿಗೆ ಬರವಾಗ ಸತ್ತ. ಅವನ್ ಸಪೋರ್ಟರ್ಸ್ ಇದಕ್ಕೆಲ್ಲ ಕಾರಣ. ಅವ್ರ ಉದ್ದೇಶ ಏನಿರ್ಬೋದು? ಅವರ ಗುರಿ ಬಸಪ್ಪ ಉಳ್ಳಾಗಡ್ಡಿ ಅವರ ಫ್ಯಾಮಿಲಿ. ಸರ್, ಹಾಗಾದ್ರೆ ಆ ಉಳ್ಳಾಗಡ್ಡಿ ಅವ್ರನ್ನ ಕಾಪಾಡ್ತೀರಾ? ಆಫ್ ಕೋರ್ಸ್. ಆದ್ರೆ ಇದೇ ಕೇಸಲ್ಲಿ ಅವ್ರು ಕೋರ್ಟ್ ಬಿಟ್ಟು ಹತ್ತಿದ್ರಲ್ಲ, ಅದ್ರ ಅಪರಾಧ ಇನ್ನು ಸಾಬೀತಾಗಿಲ್ವಲ್ಲ. ದಟ್ ಮೀನ್ಸ್ ದೇ ಇನ್ನೋಸೆಂಟ್. ಅವ್ರಿಗೆ ರಕ್ಷಣೆ ಕೊಡಬೇಕಾಗಿರೋದು ನಮ್ ಕರ್ತವ್ಯ. ಬೇಕಾಗಿಲ್ಲ, ಆ ಪೊಲೀಸ್ ಸೆಕ್ಯೂರಿಟಿ ನಮಗ್ ಬೇಕಾಗಿಲ್ಲ. ನೋಡ್ರಪ್ಪ, ನೀವು ನಮ್ಮನ್ನು ತಪ್ಪು ತಿಳ್ಕೊಂಡಿರಿ, ನಾ ಹೇಳೋ ಸ್ವಲ್ಪ ಕೇಳಿ. ಏನೋ ಕೇಳೋದು? ಜನರ ದೃಷ್ಟಿಯಲ್ಲಿ, ಪೊಲೀಸರ ದೃಷ್ಟಿಯಲ್ಲಿ ನೀವು ಒಳ್ಳೆಯವರಾಗೋಕ್ಕೋಸ್ಕರ ನಮ್ ಬಾಂಬೆ ರಾಟೋಟ ಹೊರಡಾಕ್ಬಿಟ್ರಲ್ಲೋ. ಅಯ್ಯೋ, ಅದ್ಯಾವುದು ನಮಗ್ ಗೊತ್ತಿಲ್ಲ, ನಾವ್ ಯಾವತ್ತೂ ನಿಮ್ ಕಡೆನೆ. ನೀನ್ ಎಂತವನು, ಯಾರ ಕಡೆಯವನು ಅಂತ ನಮ್ ಬಾಸ್ ಬರ್ಲಿ, ಆಗ ಗೊತ್ತಾಗುತ್ತೆ. ನಿಮ್ ಬಾಸ್ ಅಕ್ರಮ ಶಾಲೆನ? ಅವ್ರಿಗ್ ನಮ್ ಬಗ್ಗೆ ಚೆನ್ನಾಗ್ ಗೊತ್ತೈತಿ, ಬೇಕಾದ್ರೆ ಕೇಳ್ ನೋಡು. ಅಯ್ಯ, ನಾನೇನೋ ಕೇಳೋದು? ಬಂದ್ಮೇಲೆ ನೀನೇ ಕೇಳ್ ನೋಡು. ಹೋಗ್ಲಿ, ಅವ್ರು ಎಲ್ಲದಾರ ಹೇಳು. ಎಲ್ಲಿ ಬಂದ್ರು? ಇವರೆಲ್ಲ ನಮ್ಮನ್ನ ಹೊತ್ಕೊಂಡ್ ಬಂದ್ರು. ಗೊತ್ತು, ಕಳಿಸಿದ್ದೆ ನಾನು. ಅವತ್ತು ಕೋರ್ಟ್ ನಲ್ಲಿ ಪೊಲೀಸ್ನವ್ರು ಏನು ಕಿತ್ಕೊಳಕ್ ಆಗಲ್ಲ ಅಂತ ಎಗರಾಡ್ತಾ ಇದ್ದೆ. ಹೇಗೆ ಪೊಲೀಸ್ನವ್ರು ಕೀಳಕ್ ಶುರು ಮಾಡಿದ್ರೆ ತಲೆನೂ ಬೋಳಾಗುತ್ತೆ, ಭೂಮಿನೂ ಬರಡಾಗುತ್ತೆ. ಅಂದ್ರ ನಿನಗೆಲ್ಲ ಗೊತ್ತೈತಿ ಏನು? ಮತ ಎಲ್ಲಾನು ಮರ್ತಿರೋ ಹಂಗ ನಾಟಕ ಆಡ್ತಿದ್ದೆ. ನಿಮ್ಮಂತವ್ರನ್ನ ಸಮೇತ ಕಿತ್ತಾಕಿ ತಾಯಿನನ್ನ ಕಾಪಾಡ್ಬೇಕು ಅಂತ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ನಾಟಕನೂ ಆಡ್ತೀವಿ, ತಂದೆ ಯಾರು ಅಂತಾನು ಕೇಳ್ತೀವಿ, ತಾಯಿ ಕಣ್ಣ ನೀರು ಹರಿಸ್ತೀವಿ. ನಮಗೆ ತಾಯಿಗಿಂತ ತಾಯ್ನಾಡೆ ಮುಖ್ಯ. ಮಗ ಸತ್ತು ಮನೆ ಬರೀದಾಯ್ತಂತ ತಾಯಿ ಹತ್ರ ತಾಯ್ನಾಡೊಬ್ಬ ವೀರನ್ ಕಳ್ಕೊಂಡಲ್ಲ ಅಂತ ಕಣ್ಣೀರ್ ಇಡ್ತಾಳೆ. ಹಾಸ್ಪಿಟಲ್ ಇರುವಾಗ್ಲೇ ನನಗೆಲ್ಲ ಜ್ಞಾಪಕ ಬಂತು, ನಿಮ್ಮನ್ ಮಟ್ಟ ಹಾಕೋಕ್ಕೋಸ್ಕರ ಒಂದು ಚಿಕ್ಕ ನಾಟಕ ಆಡದೆ ಅಷ್ಟೇ. ಕದ್ದು ಮುಚ್ಚಿ ಕತ್ಲಲ್ ಕಣ್ಣ ಮುಚ್ಚಲ್ಲಿ ಆಡೋ ನೀವೇ ಇಷ್ಟು ಮೆರೆದ್ರೆ ತಪ್ಪು ಮಾಡ್ದನ್ ವಂಶಾನೇ ಜಾಲಾಡಿ ನಿರ್ವಂಶ ಮಾಡೋವರೆಗೂ ನಿದ್ದೆ ಮಾಡದೆ ಕಾಯೋ ಈ ಕಾಕಿ ನೆಷ್ಟೋ ಮೆರಿಬೋದು. ಬೇಡ, ನನ್ ಮಾತು ಕೇಳೋ. ಇವತ್ತು ರಾವಣ ಸತ್ತ ದಿನ, ನಿಮ್ಮಂತವರಿಗಂತೂ ಹೇಳ್ ಮಾಡಿಸಿದ ದಿನ. ಹಳ್ಳ ತೋಡಿದೆ, ಹಾರ ತಂದಿದೆ, ಪಾಪದ ಕೊಡ ತುಂಬಿದೆ, ನಿಮ್ ಆಯಸ್ಸು ಮುಗ್ದಿದೆ. ಸೂರ್ಯ ಮುಳುಗ ಟೈಮ್ ಆಯ್ತು, ಅವನ್ ಜೊತೆ ನಿಮ್ಮೆಲ್ಲರೂ ಕಳಿಸ್ಕೊಡ್ತೀನಿ. ಅದಕ್ ಮುಂಚೆ ನಾನು ನಿನ್ನ ಕಳಿಸ್ತೀನಿ. ನೀನು ಚಾಲಾಕಿ ಚಾಣಕ್ಕಿಂತರ ಆಡ್ತೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ನಮ್ಮ ಅಣ್ಣಂಗ್ ಹೇಳ್ದೆ, ಅವ್ರು ನಂಬ್ಲಿಲ್ಲ. ಏಯ್, ಮರ್ಯಾದೆಯಿಂದ ಗನ್ ಕೆಳಗಡೆ ಹಾಕ್ರಿ, ಇಲ್ಲ ಅಂದ್ರ ಡಿಪಾರ್ಟ್ಮೆಂಟ್ಗೆ ಕೆಲಸ ಅಂತ ತಿಳ್ಕೊಂಡ್ರೆ ತಲೀನ ಊರ್ ಬಾಗಿಲಿಗೆ ನೇತ್ ಹಾಕ್ಬಿಡ್ತೀನಿ.
ಎಲ್ಲಿ ನೆನಪ್ಪ ನಿಂದು? ಅಲ್ಲೂ ನೀನೆ, ಇಲ್ಲೂ ನೀನೆ. ಹಿಂಸೆ ಒಳ್ಳೇದಲ್ಲ ಮಗನೆ. ನೀನ್ ಯಾಕೆ ಹೊಡಿತೀಯ? ನಾನೇ ಬಿದ್ದೋಗ್ತೀನಿ. ಯಾರ್ ನೆದ್ರ ಹಾಕೊಂಡ್ರು? ಪೊಲೀಸ್ನವ್ರು ನೆದ್ರ ಹಾಕಬಾರ್ದು ಅಂತ ನಾನು ಹೇಳ್ದೆ. ಏಯ್, ನನ್ನ ಮಾತು ಕೇಳ್ದ ನೀನು? ಹಾಕ್ರೋ ಹಾಕಿ.